ಜಗತ್ತಿನ ಸಮಸ್ತ ಕನ್ನಡಿಗರಿಗೂ ಹಾಗೂ ಕನ್ನಡದ ಅಭಿಮಾನಿಗಳಿಗೂ ಈ ನಿಮ್ಮ ಸಹೋದರ ಡಾಕ್ಟರ್ ಚಿಕ್ಕಹೆಜ್ಜಾಜಿ ಮಹದೇವ ಮಾಡುವ ಶರಣು ಶರಣಾರ್ಥಿಗಳು ಇವತ್ತು ಇಡೀ ವಿಶ್ವದಾದ್ಯಂತ ಎಲ್ಲೆಲ್ಲಿ ಕನ್ನಡಿಗರಿದ್ದಾರೆ ಅಲ್ಲೆಲ್ಲ ಕೂಡ ಕನ್ನಡ ರಾಜ್ಯೋತ್ಸವನ ಆಚರಿಸ್ತಾ ಇದ್ದಾರೆ ಎಲ್ಲರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನಾನು ಮತ್ತು ಡಾಕ್ಟರ್ ಜಗದೀಶ್ ಅವರು ಕರ್ನಾಟಕದ ನೆಲ ಜಲ ಸಂಸ್ಕೃತಿ ನಾಗರಿಕತೆ ಇಲ್ಲಿಯ ಭೌಗೋಳಿಕ ಇಲ್ಲಿ ಇತಿಹಾಸ ಚರಿತ್ರೆ ಇತ್ಯಾದಿಯನ್ನೆಲ್ಲ ನೋಡ್ತಾ ಬಂದಿದ್ದೀವಿ ಸಾಹಿತ್ಯದ ಬಗ್ಗೆ ತಮ್ಮ ಜೊತೆ ಕೆಲವು ವಿಚಾರಗಳನ್ನೆಲ್ಲ ಹಂಚಿಕೊಳ್ತಾ ಇದ್ದೇವೆ ಈಗ ನಮ್ಮ ಚರ್ಚೆಯನ್ನು ಮುಂದುವರಿಸ್ತಾ ಇದ್ದೇವೆ ಈಗ ವಿಜಯನಗರ ಸಾಮ್ರಾಜ್ಯ ಪತನ ಆಯಿತು ಜಗದೀಶ್ ಅವರು 1565 ತಾಳಿಕೋಟೆ ಹೌದು ತಾಳಿಕೋಟೆ ಜನವರಿ 23ನೇ ತಾರೀಕು ನಮ್ಮ ಕರ್ನಾಟಕದ ಚರಿತ್ರೆಯಲ್ಲಿ ಬಹಳ ಒಂದು ದುರ್ದಿನ ಅಂತಲೇ ಹೇಳಬೇಕು ಅವತ್ತು ತಾಳಿಕೋಟೆಯ ಯುದ್ಧ ಆಯಿತು ವಿಜಯನಗರ ಸಾಮ್ರಾಜ್ಯ ಪತನ ಆಯಿತು ನಮ್ಮ ಕರ್ನಾಟಕದಲ್ಲಿದ್ದಂಥ ಅಮೂಲ್ಯ ಸಂಪತ್ತೆಲ್ಲವನ್ನು ಕೂಡ ಬಹಮನಿ ಸುಲ್ತಾನರೆಲ್ಲ ದೋಚಿಕೊಂಡು ಹೋದರು ಅಂತ ಕಥೆಯನ್ನು ನಾವೆಲ್ಲ ಓದಿದ್ದೇವೆ ಇತಿಹಾಸದಲ್ಲಿ ಓದಿದ್ದೇವೆ ನಾವು ಆವಾಗ ಸಾಹಿತ್ಯದ ಬಗ್ಗೆ ಏನಷ್ಟು ಇದಾದ ನಂತರ ವಿಜಯನಗರ ಸಾಮ್ರಾಜ್ಯದ ಪತನ ನಂತರ ವಿಜಯನಗರ ಸಾಮ್ರಾಜ್ಯದ ಅವನತಿಯ ನಂತರ ನಮ್ಮಲ್ಲಿ ಸಾಹಿತ್ಯ ಸ್ವಲ್ಪ ಮಟ್ಟಿಗೆ ದಾಸ ಸಾಹಿತ್ಯ ಉಳ್ಕೊಂಡ್ತು ರಚನೆ ಆಯಿತು 16ನೇ ಶತಮಾನದಲ್ಲಿ ಏನ್ ನಾವು 1565 ತಾಳಿಕೋಟೆ ಯುದ್ಧ ಆಯ್ತಲ್ಲ ಸರ್ ಆ ಸಂದರ್ಭದಲ್ಲಿ ನಾವು ವಿಜಯನಗರ ಸಾಮ್ರಾಜ್ಯದ ಸಂದರ್ಭದ ಸಾಹಿತ್ಯವನ್ನು ಗಮನಿಸಿದ್ರೆ ಹೆಚ್ಚಾಗಿ ನಮಗೆ ಕಂಡು ಬರೋದು ದಾಸ ಸಾಹಿತ್ಯ ದಾಸ ಸಾಹಿತ್ಯದಲ್ಲಿ ನಾವು ಪ್ರಸಿದ್ಧರಾದ ದಾಸರು ಅಂದ್ಬಿಟ್ಟು ಪುರಂದರದಾಸರು ಕನಕದಾಸರನ್ನ ನೆನಪಿಸಿಕೊಳ್ತೇವೆ ಅದಲ್ಲದೆ ನಮಗೆ ಜಗನ್ನಾಥದಾಸರು ಮೋಹನದಾಸರು ವೈಕುಂಠದಾಸರು ವಿಜಯದಾಸರು ಇನ್ನೂ ಬೇರೆ ಬೇರೆ ದಾಸರು ಇದ್ರು ಆ ದಾಸ ಸಾಹಿತ್ಯವನ್ನು ಕುರಿತು ನಾವು ಅಧ್ಯಯನ ಮಾಡಬೇಕಾಗ್ತದೆ ಈಗ ವಚನಕಾರರನ್ನ ಮಾತನಾಡುವಾಗ ಹೇಗೆ ನಾವು ಅಲ್ಲಮಪ್ರಭು ಬಸವಣ್ಣನವರು ಅಂಬಿಗರ ಚೌಡಯ್ಯ ಆಯ್ದಕ್ಕಿ ಮಾರಯ್ಯ ಇವರನ್ನ ನೆನಪಿಸಿಕೊಳ್ತೀವೋ ಇನ್ನೂ ಕೆಲವರು ಇದ್ದಾರೆ ಕೆಲವು ವಚನಕಾರರ ವಚನಗಳನ್ನ ಕೂಡ ನಾವು ಅಧ್ಯಯನ ಮಾಡಬೇಕಾಗ್ತದೆ ಅತ್ಯುತ್ತಮವಾದಂತಹ ವಚನಗಳನ್ನ ಉರುಲಿಂಗ ಪೆದ್ದಿಯವರು ರಚಿಸಿದ್ದಾರೆ ಅಂದ್ರೆ ನಾನು ಯಾಕೆ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತೀನಿ ಅಂದ್ರೆ ತಾವು ಕೂಡ ಕನ್ನಡದ ಪ್ರಾಧ್ಯಾಪಕರಾಗಿರೋದ್ರಿಂದ ತಾವು ಕೂಡ ಕನ್ನಡ ಪಠ್ಯ ಪುಸ್ತಕಗಳನ್ನ ರಚನೆ ಮಾಡುವ ಸಂದರ್ಭದಲ್ಲಿ ಭಾಗವಹಿಸ್ತೀರ ಕೆಲವು ಸಮಿತಿಗಳಲ್ಲಿ ನಾವು ಅದನ್ನು ಗಮನಿಸಬೇಕು ಕೇವಲ ನಮ್ಮ ವಚನಕಾರರು ಅಥವಾ ದಾಸರು ಎನ್ನುತ್ತಿದ್ದಂತೆಯೇ ನಾವು ಮೇಲ್ಮಟ್ಟದಲ್ಲಿ ಕೆಲವರನ್ನ ಗುರುತಿಸಿಬಿಟ್ಟು ಬಸವಣ್ಣನವರು ಅಲ್ಲಮಪ್ರಭು ಅಕ್ಕ ಮಹಾದೇವಿ ಇಂಥವರ ವಚನಗಳನ್ನೇ ಪಠ್ಯ ಪುಸ್ತಕದಲ್ಲಿ ನೋಡ್ತಾ ಇರ್ತೇವೆ ಆದರೆ ಅಷ್ಟು ಮಾತ್ರ ಸಾಲದು ಈಗ ಆಯ್ದಕ್ಕಿ ಲಕ್ಕಮ್ಮ ಇತ್ತೀಚಿನ ಪಠ್ಯ ಪುಸ್ತಕಗಳಲ್ಲಿ ಆಯ್ದಕ್ಕಿ ಮಾರಯ್ಯ ಆಯ್ದಕ್ಕಿ ಲಕ್ಕಮ್ಮ ಇವ ಅಂಬಿಗರ ಚೌಡಯ್ಯ ಇವರು ಕೂಡ ಈಗ ಪ್ರವೇಶ ಆಗಿದೆ ಅಂದ್ರೆ ಕೆಲವು ಅತ್ಯುತ್ತಮವಾದ ವಚನ ಮುಕ್ತಾಯಕ್ಕನಂತಹ ವಚನಕಾರ್ತಿಯ ವಚನಗಳನ್ನು ಕೂಡ ನಮ್ಮ ವಿದ್ಯಾರ್ಥಿಗಳಿಗೆ ನಾವು ಅಧ್ಯಾಪನ ಮಾಡುವ ಸಂದರ್ಭದಲ್ಲಿ ಸರಳವಾಗಿ ಅರ್ಥೈಸುವುದರೊಂದಿಗೆ ಅವರ ಆವತ್ತಿನ ಸಾಮಾಜಿಕ ಮೌಲ್ಯಗಳನ್ನು ನಾವು ಬಿತ್ತಲಿಕ್ಕೆ ಸಾಧ್ಯ ಇದೆ ಅದೇ ತರ ಏನಾಗಿದೆ ನಮ್ಮಲ್ಲಿ ದಾಸ ಸಾಹಿತ್ಯದ ಯಾವುದಾದ್ರೂ ಎರಡು ಕೀರ್ತನೆಗಳನ್ನ ಪಠ್ಯ ಪುಸ್ತಕದಲ್ಲಿ ಅಳವಡಿಸೋಣ ಇಡೋಣ ಅಂದ್ಕೊಂಡ್ಲೆ ಪುರಂದರದಾಸರು ಕನಕದಾಸರನ್ನ ಮಾತ್ರ ನಾವು ಚಿಕ್ಕಂದಿನಿಂದ ಇದ್ದಾಗಲೂ ಕೂಡ ಈಗ ಅಧ್ಯಾಪನ ಮಾಡುವ ಸಂದರ್ಭದಲ್ಲಿ ಅವರನ್ನೇ ತಗೊಳ್ತಾ ಇದೀವಿ ಇರಲಿ ಪುರಂದರದಾಸರು ಕನಕದಾಸರ ಸಾಹಿತ್ಯ ಅಪೂರ್ವವಾದದ್ದು ನಿಜ ಅವರ ಜೊತೆಗೆ ಉಳಿದ ದಾಸರ ಪರಿಚಯವನ್ನು ನಾವು ಮಾಡಿಕೊಳ್ಳುವುದರೊಂದಿಗೆ ನಮ್ಮ ಸಾಹಿತ್ಯವನ್ನು ಕನ್ನಡಿಗರಿಗೆ ಪರಿಚಯಿಸಬೇಕು ಅನ್ನೋದು ನನ್ನ ಇತ್ತು ನಾವು ಹೇಳಿದಂತೆ ಕೃಷ್ಣದೇವರಾಯನ ಆಳ್ವಿಕೆಯ ಸಂದರ್ಭದಲ್ಲಿ ಇದ್ದಂತಹ ಆ ಸಾಹಿತ್ಯದ ವೈಭವ ಇದೆಯಲ್ಲ ಅದು ಸ್ವಲ್ಪ ವಿಜಯನಗರ ಪತನ ನಂತರ ಸ್ವಲ್ಪ ಕಡಿಮೆ ಆಗ್ತಾ ಬಂತು ಆಮೇಲೆ ಕರ್ನಾಟಕ ಸರ್ಕಾರದವರು ಕೂಡ ವಚನ ಸಮಗ್ರ ಸಂಪುಟ ಹೇಗೆ ಬಂದಿದೆಯೋ ದಾಸ ಸಾಹಿತ್ಯ ಸಂಪುಟಗಳನ್ನು ಬಂದಿದೆ ಆದ್ದರಿಂದ ಕನ್ನಡಿಗರು ಬರೀ ವಚನ ಸಾಹಿತ್ಯವನ್ನ ಮನೆಯಲ್ಲಿ ಅಮೂಲ್ಯವಾಗಿ ಇಟ್ಟುಕೊಳ್ಳೋದ್ರ ಜೊತೆಗೆ ಅಭ್ಯಾಸ ಮಾಡೋ ಜೊತೆಗೆ ದಾಸ ಸಾಹಿತ್ಯವನ್ನು ಕೂಡ ಸಂಗ್ರಹ ಮಾಡಿ ಇಟ್ಕೋಬೇಕಾಗುತ್ತೆ ಮನೆ ಸರ್ ಅತ್ಯಪೂರ್ವವಾದಂತಹ ಕೀರ್ತನೆಗಳಿವೆ ತಾವು ಹಿಂದೆ ಒಂದ್ಸಲ ಉಲ್ಲೇಖ ಮಾಡಿದಂತೆ ಕುಲದ ಬಗ್ಗೆ ಹೇಳಿರ್ತಕ್ಕಂತಹ ಮಾತುಗಳು ತಾವು ರಾಮಧಾನಿಯ ಚರಿತ್ರೆ ಬಗ್ಗೆ ಮಾತಾಡಿದ್ರಿ ಕನಕದಾಸರು ಎಂತಹ ಅದ್ಭುತವಾದ ಪ್ರತಿಭೆಯನ್ನ ಹೊಂದಿದ್ರು ಅಂದ್ರೆ ಅವರನ್ನ ಕೆಲವರು ನೀವು ಕೆಳಸ್ತರದ ವರ್ಗದಿಂದ ಬಂದವರು ಅಂತ ಅವ್ರನ್ನೇ ಗುರುತಿಸಿದ್ರು ಅಂತ ಹೇಳಿದಾಗ ಕನಕದಾಸರು ಕೆಳ ವರ್ಗದಿಂದ ಬಂದಿದ್ರು ಕೂಡ ಅತ್ಯಪೂರ್ವವಾದ ಸಾಧನೆಯನ್ನ ಮಾಡಿದ್ರು ಅನ್ನೋದನ್ನ ಕುರಿತು ಹೇಳುವ ಕೆಲವು ದೃಷ್ಟಾಂತಗಳನ್ನ ನಮ್ಮ ಕನ್ನಡ ವೀಕ್ಷಕರು ಗಮನಿಸಿರ್ತಾರೆ ಆ ಕನಕನ ಬಹಮನಿ ಸುಲ್ತಾನರ ನಂತರ ಕರ್ನಾಟಕ ಚರಿತ್ರೆಯನ್ನು ಗುರುತಿಸ್ತಾ ಹೋದ್ರೆ ನಾವು ಮುಂದೆ ಇಕ್ಕೇರಿ ಅರಸರು ಕೆಳದಿ ಅರಸರು ಮೈಸೂರು ಶಿವಪ್ಪ ನಾಯಕ ಶಿಸ್ತಿನ ಶಿವಪ್ಪ ನಾಯಕ ಅಂತಾನೆ ಬಹಳ ಪ್ರಸಿದ್ಧ ಆಮೇಲೆ ನೋಡಿ ಆತ ಮಾಡಿದಂತ ಒಂದು ಕ್ರಾಂತಿ ಇದೆಯಲ್ಲ
ಈ ಭೂಮಿಯನ್ನ ಅಳತೆ ಮಾಡಿಸಿದಂತೆ ಇಡೀ ಸಮಗ್ರ ವಿಚಾರಕ್ಕೆ. ಹೌದು, ಅದಾದ ನಂತರ ಯಾವ ಭೂಮಿಗೆ ಎಷ್ಟು ತೆರಿಗೆಯನ್ನು ಹಾಕ್ಬೇಕು, ಖುಷ್ಕಿ ತರಿ ಅಥವಾ ಒಂದು ದರಖಾಸ್ತು ನೀರಾವರಿಗೆ ಎಷ್ಟು, ಇದಕ್ಕೆ ಒಣ ಭೂಮಿಗೆ ಎಷ್ಟು ಹಾಕ್ಬೇಕು, ನೋಡಿ ಆ ಕಾಲದಲ್ಲಿ ಎಲ್ಲ ಕೆಲವು ಆದರ್ಶಗಳನ್ನ ಇಟ್ಟುಕೊಂಡು ತೆರಿಗೆ ಯಾವ ಭೂಮಿಗೆ ಯಾವ ರೀತಿಯಲ್ಲಿ ವಿಧಿಸಬೇಕು ಇಂಗ್ಲಿಷ್ನವರ ಪ್ರವೇಶಕ್ಕೂ ಮುಂಚೆನೆ. ಅದನ್ನ ಬ್ರಿಟಿಷರು ಬಂದವರು ಬಹಳ ಮೆಚ್ಚಿಕೊಂಡ್ರಂತೆ, ಶಿವಪ್ಪ ನಾಯಕನ ಶಿಸ್ತನ್ನ. ಶಿಸ್ತು ಅಂದ್ರೆ ಕೃಷಿಗೆ ಬಹಳ ಪ್ರಾಧಾನ್ಯತೆಯನ್ನ ಕೊಟ್ಟದಂತ ಕಾಲ ಅದು ಅಂತೇಳಿ. ಅಂದ್ರೆ ಕರ್ನಾಟಕದಲ್ಲಿ ಸಾಹಿತ್ಯ ಸಂಸ್ಕೃತಿಯ ಜೊತೆಗೆ ಕೃಷಿ ಮತ್ತು ಇತ್ಯಾದಿಗಳಿಗೂ ರಾಜಮಹಾರಾಜರಿಂದ ಹೇಗಾಯ್ತು. ಆಮೇಲೆ ಮುಂದೆ ಬಂದಂತ ಮೈಸೂರು ಅರಸರು, ಮೈಸೂರು ಅರಸರ ಕಾಲ ಬರುತ್ತೆ. ಮೈಸೂರು ಅರಸರ ಕಾಲದಲ್ಲಿ ಬಹಳ ಒಳ್ಳೊಳ್ಳೆ ರಾಜಗಳು ಬಂದರು, ರಾಜ ಒಡೆಯರು, ಮುಮ್ಮಡಿಯವರು, ನಾಲ್ ಒಡೆಯರು, ಚಿಕ್ಕದೇವರಾಜ ಒಡೆಯರು, ಜಯಚಾಮರಾಜ ಒಡೆಯರು. ಇತ್ತೀಚೆಗೆ ಜಯಚಾಮರಾಜ ಒಡೆಯರವರ ಒಂದು ನಾವು ಜನ್ಮಶತಮಾನೋತ್ಸವವನ್ನು ಕೂಡ ಆಚರಿಸಿದ್ವಿ ನಾವು. ಆಮೇಲೆ ಇವತ್ತೇನು ಬೆಂಗಳೂರು ಜನ ವಿಶೇಷವಾಗಿ ಕರ್ನಾಟಕದ ಕೆಲವು ಜನ ನಾವು ನೀರನ್ನು ಕುಡಿತಾ ಇದ್ದೀವಿ, ಅನ್ನ ಊಟ ಮಾಡ್ತಿದ್ದೀವಿ, ಮೈಸೂರು ಮಹಾರಾಜಗಳನ್ನ ಮಹಾರಾಜರ ಆಸ್ಥಾನದಲ್ಲಿದ್ದ ದಿವಾನರ ಕೊಡುಗೆ ಅದನ್ನ ನೆನಪಿಸಿಕೊಳ್ಳಬೇಕು. ನಿಜ ನಿಜ, ಅದರಲ್ಲಿ KRS ಕಟ್ಟಿದಂತಹ ಒಂದು ವಿಶ್ವೇಶ್ವರಯ್ಯನವರು ನಿಜ ಚಿಕ್ಕಬಳ್ಳಾಪುರ ಜಿಲ್ಲೆಯ, ಯಾಕೆ ನೀವು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರದ ಕಾಲೇಜಿನಲ್ಲಿ ಕೆಲಸ ಮಾಡಿದವರು. ನಾನು ಸರ್ಕಾರಿ ಕಾಲೇಜಿನವನು, ಆದ್ದರಿಂದ ಬೇರೆ ಕಾಲೇಜುಗಳಲ್ಲಿ ಅಧ್ಯಾಪನ ಮಾಡಿದ ಅನುಭವ. ತಾವು ಹೇಳಿದಂತೆ ಒಡೆಯರ ಕಾಲದಲ್ಲಿ ಬಂದಂತಹ ನಮ್ಮ ಸಾಹಿತ್ಯ ಕೃತಿಗಳೇ ಆಗಬಹುದು ಅಥವಾ ಕನ್ನಡ ನಾಡಿಗೆ ಅವರು ಕೊಟ್ಟು. ಇವತ್ತು ಸರ್ ನಾವು ಮಂಡ್ಯ ಮತ್ತು ನಮ್ಮ ಹಾಸನ ಜಿಲ್ಲೆಯ, ಮಂಡ್ಯ ಜಿಲ್ಲೆಯ, ಮೈಸೂರು ಜಿಲ್ಲೆಯ, ಚಾಮರಾಜನಗರ ಜಿಲ್ಲೆ ಕೆಲವು ಕಾಲುವೆಗಳನ್ನ ನೋಡ್ತಾ ಇದ್ರೆ ನಿಜಕ್ಕೂ ಆ ಕೆಲವು ಕಾಲುವೆಗಳಿಗೆ ಹೆಸರಿಟ್ಟಿದ್ದಾರೆ. ಆ ಹೆಸರಿಟ್ಟಿರೋದು ಅಷ್ಟೇ ಅಲ್ಲ, ಆ ರಾಜರ ಹೆಸರುಗಳನ್ನ ಮತ್ತು ರಾಜರ ಆ ರಾಣಿಯರ ಹೆಸರುಗಳನ್ನ ನಾವು ಕಾಲುವೆಗಳಿಗೆ ನೋಡ್ತೇವೆ. ನಮ್ಮ ವಿಶ್ವೇಶ್ವರಯ್ಯ ನಾಲೆ ಕೂಡ ಇದೆ, ನಾಲೆಗಳಿವೆ. ಇವತ್ತು ನಮಗೆಲ್ಲ ಗೊತ್ತಿರುವಂತೆ ಮೈಸೂರಿನ ಮಹಾರಾಜ ಕಾಲೇಜು, ಬೆಂಗಳೂರಿನಲ್ಲಿರುವಂತಹ ಮಹಾರಾಣಿ ಕಾಲೇಜು, ನಮ್ಮ ಖಾಸಗಿ ಕಾಲೇಜು ಕೂಡ ಮಹಾರಾಣಿ ಲಕ್ಷ್ಮಿ ಅಮ್ಮಣ್ಣಿ ಕಾಲೇಜು, ಇವರೆಲ್ಲರೂ ಕೂಡ ಮಹಾರಾಣಿಯರ ಹೆಸರುಗಳನ್ನೇ ಇಟ್ಕೊಂಡಿರೋದು. ಅಂದ್ರೆ ನಾನು ಯಾಕೆ ಇಲ್ಲಿ ಶಿಕ್ಷಣ ಕ್ಷೇತ್ರಕ್ಕೂ ಕೂಡ ಅವರು ಬಹಳ ಅಮೂಲ್ಯವಾದಂತಹ. ಮೈಸೂರು ಯೂನಿವರ್ಸಿಟಿ, ನಾನು ಅಲ್ಲೇ ಓದಿದ್ದು. ಹೌದು, ಮೈಸೂರು ವಿಶ್ವವಿದ್ಯಾಲಯ ಕುವೆಂಪು ಅವರ ಕನ್ನಡ ಅಧ್ಯಯನ ಸಂಸ್ಥೆ. ಹೌದು ಹೌದು, ಹಾಗಾಗಿ ಕುವೆಂಪು ಅವರ ಒಂದು ಕಲ್ಪನೆಯ ಕೂಸು ಅದು. ಆಮೇಲೆ ಕನ್ನಡ MA ಶುರುವಾಗಿದ್ದು ತರಗತಿಗಳು ಮೈಸೂರು ವಿಶ್ವವಿದ್ಯಾಲಯದಲ್ಲಿ BM ಶ್ರೀಕಂಠಯ್ಯನವರ ಕಾಲದಲ್ಲಿ. ಅದನ್ನ ಇವತ್ತು ನಾವು ಜ್ಞಾಪಿಸ್ಕೋಬೇಕಾಗುತ್ತೆ, ಕನ್ನಡ MA ತರಗತಿಗಳು. ಯಾಕೆಂದ್ರೆ ಎಲ್ಲವೂ ಇಂಗ್ಲಿಷನ್ನ, ಅರ್ಥಶಾಸ್ತ್ರವನ್ನ, ಭೂಗೋಳವನ್ನು ಓದ್ತಿದ್ದಂಥ ಕಾಲದಲ್ಲಿ, MA ಇಂಗ್ಲಿಷ್ ಓದ್ತಿದ್ದಂಥ ಕಾಲದಲ್ಲಿ ಕನ್ನಡ MA ತರಗತಿಯನ್ನ ಪರಿಚಯ ಮಾಡಿಸಿದ್ದು ಮೈಸೂರು ವಿಶ್ವವಿದ್ಯಾಲಯ. ಇಲ್ಲಾಂದ್ರೆ ಆ ಮೈಸೂರು ವಿಶ್ವವಿದ್ಯಾಲಯದ ಲಕ್ಷಾಂತರ ಜನ, ನೋಡಿ ಮಹಾರಾಜ ಹೇಳಿದ್ರಂತೆ ಜನಸಾಮಾನ್ಯರು ಕೂಡ ಪದವೀಧರರಾಗಬೇಕು, ನಲ್ಲಡಿ ಕೃಷ್ಣರಾಜರ ಒಡೆಯರವರ ಕನಸಾಗಿತ್ತದು. ಹಾಗಾಗಿ ಆಮೇಲೆ ಅವರು ರಿಸರ್ವೇಷನ್ ಅನ್ನು ಕೂಡ ತಂದ್ರು, ಬಡವರು ಮತ್ತೆ ಹಿಂದುಳಿದವರಿಗೆಲ್ಲರೂ ಕೂಡ ಸಂದರ್ಭದಲ್ಲಿ ತಂದ್ರು ಅಂತ ಹೇಳಿ ನಾವು ಸಂದರ್ಭದಲ್ಲಿ ನೋಡ್ತಾ ಹೋಗ್ತೀವಿ. ಚಿಕ್ಕದೇವರಾಜ ಒಡೆಯರ ಕಾಲದಲ್ಲಿ ನಾವು ಗಮನಿಸ್ತೇವೆ, ಸ್ವಲ್ಪ ಹಿಂದಕ್ಕೆ ಹೋಗೋದಾದ್ರೆ ನಮ್ಮ ಸಾಹಿತ್ಯದ ಸಂದರ್ಭದಲ್ಲಿ ವಿಜಯನಗರ ಅರಸರ ನಂತರ ಸ್ವಲ್ಪ ನೀವು ಹೇಳಿದಂತೆ ಸಾಹಿತ್ಯ ರಚನೆಯ ಸಂದರ್ಭ ಸ್ವಲ್ಪ ಬರಗಾಲ ಅಂತಲೇ ಅನ್ಬಹುದು ಸಾಹಿತ್ಯ. ಆದ್ರೆ ಆ ನಂತರ ಬಂದಂತಹ ಕೆಲವು ಕವಿಗಳು ಕನ್ನಡದಲ್ಲಿ ಬಹಳ ಅಪೂರ್ವವಾದಂತಹ ಕೃತಿಗಳನ್ನ ಆಮೇಲೆ ಕೊಟ್ಟರು. ತಾವು ನೆನಪಿಸಿಕೊಳ್ಳೋದಾದ್ರೆ ನಾವು ರತ್ನಾಕರ ವರ್ಣಿ, ಆ ನಂತರ ಬಂದಂತಹ ಯಾರು ನಮ್ಮ ಭರತೇಶ ವೈಭವನ ಸಾಂಗತ್ಯದ ಸೀಮಾ ಪುರುಷ ಅಂತಲೇ ಕರಿತೀವಿ ಆ ರತ್ನಾಕರ ವರ್ಣಿ ಆಗ್ಬಹುದು. ಆ ನಂತರ ತಾವು ತಮ್ಮ ಪ್ರವಚನದಲ್ಲಿ ನಿರ್ವಚನ ಮಾಡ್ತಿರೋ ನಮ್ಮ ಸರ್ವಜ್ಞ ಕವಿ, ಜನತಾ ಪ್ರಜ್ಞೆಯ ಜನತಾ ಕವಿ, ತ್ರಿಪದಿಗಳ ಸಾರ್ವಭೌಮ ಅಂತ ಹೇಳಿ ಅರ್ಥೈಸ್ತೀವಿ. ಕನ್ನಡ ಬಹಳ ಅಪೂರ್ವವಾದಂತಹ ಇಂತಹ ಕವಿಗಳನ್ನ 17-18 ಶತಮಾನದಲ್ಲಿ ಕೂಡ ಕನ್ನಡ ಕಂಡಿದೆ. ನನ್ನ ದೃಷ್ಟಿಯಲ್ಲಿ ಜಗದೀಶ್ ಅವರೇ ಸರ್ವಜ್ಞ ಕವಿ ಅಂತ ಶ್ರೇಷ್ಠ ಕವಿ ಜಗತ್ನಲ್ಲಿ ನೆಲ್ಲು ಹುಟ್ಟಲಿಕ್ಕೆ ಸಾಧ್ಯವಿಲ್ಲವೇನು ಅಂತ ಒಂದು ಔಪಚಾರಿಕವಾಗಿ ಅದನ್ನ ಕೆಲವರು ಏನ್ ಮಾಡ್ತಾರೆ, ಸರ್ವಜ್ಞನನ್ನ ತೆಲುಗಿನ ಕವಿ ವೇಮನನಿಗೆ, ತಮಿಳಿನ ಒಬ್ಬ ತಿರುವಳ್ಳುವರನ್ನ ಕವಿಗೆ ಉಪಮಿಸುವುದನ್ನ ನೋಡ್ತೇವೆ. ಹಿಂದಿಯ ಕಬೀರ್ದಾಸ್ಗೂ ಹೋಲಿಸ್ತಾರೆ. ಆದ್ರೆ ಸರ್ವಜ್ಞನಿಗೆ ಸರ್ವಜ್ಞನೇ ಸಾಟಿ, ಆತ ಎಲ್ಲಿಯೂ ಕೂಡ ತನ್ನ ಅಹಮ್ಮನ ತೋರಿಸದೆ ಸರ್ವ ಆಡು ಮುಟ್ಟದ ಸೊಪ್ಪಿಲ್ಲ ಎಂದು ಹೇಳುವ ರೀತಿಯಲ್ಲಿ ಎಲ್ಲಾ ರೀತಿಯ ಪ್ರಭೇದಗಳ ತ್ರಿಪದಿಯಲ್ಲಿಯೇ ರಚಿಸಿದ್ರು ಕೂಡ ಎಲ್ಲಾ ರೀತಿಯ ವಿಷಯಗಳನ್ನು ಕೂಡ ವಸ್ತು ವಿಷಯಗಳನ್ನಾಗಿಟ್ಟುಕೊಂಡು ತನ್ನ ಅಭಿವ್ಯಕ್ತಿಯನ್ನು ತ್ರಿಪದಿಯಲ್ಲಿ ಮಾಡಿರತಕ್ಕಂಥದ್ದು ನಿಜಕ್ಕೂ ಕನ್ನಡಿಗರು. ನೀವು ಚಿಕ್ಕದೇವರಾಜ ಒಡೆಯರ್ ಅವರ ವಿಚಾರ ಹೇಳಿದ್ರು, ಆ ಕಾಲದಲ್ಲಿ ಬಂದಂತಹ ಕೆಲವರು, ಉದಾಹರಣೆಗೆ ಷಡಕ್ಷರಿ ಕವಿ, ಅದಾದ ನಂತರ ಸಂಚಿ ಹೊನ್ನಮ್ಮನವರು, ಸಂಚಿ ಹೊನ್ನಮ್ಮ ಷಡಕ್ಷರ ಕವಿ ಪೂರ್ವದಲ್ಲಿದ್ರು, ಹೌದು, ನಮ್ಮ ಯಾರ ತಿರುಮಲ ಸಂಚಿ ಹೊನ್ನಾರ್ಯ, ನೋಡಿ ಸಂಚಿ ಹೊನ್ನಮ್ಮ. ನೋಡಿ ಮೊನ್ನೆ ನಮ್ಮ ಪ್ರಧಾನಿ ಅವರು ಮನ್ ಕಿ ಬಾತ್ ಅಲ್ಲಿ ಸಂಚಿ ಹೊನ್ನಮ್ಮನ ಪದ್ಯವನ್ನ ಅವರು ಉಲ್ಲೇಖ ಮಾಡಿದ್ದಾರೆ. ನಿಜ ನಿಜ, ಪೆಣ್ಣು ಪೆಣ್ಣಂದೇಕೆ ಬೀಳುಗಳೇ ಕಣ್ಣು ಕಾಣದ ಗಾವಿ, ಪೆತ್ತವಳು ಹೆಣ್ಣಲ್ಲವೇ ಅಂತ
ಅಂತ ಅದು ಕೂಡ ಸಾಂಗತ್ಯದಲ್ಲಿ ಬರೆದಿರೋದು. ಅಂದ್ರೆ ನಮ್ಮ ಕನ್ನಡ ಸಾಹಿತ್ಯಕ್ಕೆ ಒಂದು ಸಂಸ್ಕೃತದ ಮಾರ್ಗ ಪರಂಪರೆಯಿಂದ ಕನ್ನಡವನ್ನ ದೇಸೀಯ ಕಡೆಗೆ ತಿರುಗಿಸಿದಂತಹ ವಚನಕಾರರು ಏನಿದ್ರು ಅಲ್ಲಿಂದ ದೇಸೀಯತೆ ಶುರುವಾಗ್ತಾ ಬಂತು. ಆ ದೇಸೀಯತೆ ನಮ್ಮಲ್ಲಿ ಅಲ್ಲಲ್ಲಿ ತಾವು ಹಿಂದೆ ಹೇಳಿದಂತೆ ರತ್ನ ನಮ್ಮ ನಂಜುಂಡ ಕವಿ ಇಡೀ ಕನ್ನಡ ಸಾಹಿತ್ಯದಲ್ಲಿ ದೇಸೀಯತೆಯಲ್ಲಿ ಒಂದು ಐತಿಹಾಸಿಕ ಕಾವ್ಯವನ್ನು ಕೊಟ್ಟಂತಹ ವ್ಯಕ್ತಿ. ನಾವು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಬೇಕು ನಮ್ಮ ನಯಸೇನ ಧರ್ಮಾಮೃತವನ್ನು ಕೊಟ್ಟಂತವನು ಒಂದು ವಚನಕಾರರು. ಆಮೇಲೆ ಅವನಿಗಿರ ಪೂರ್ವದಲ್ಲಿ ನಮ್ಮ ನಯಸೇನ ಇವರೆಲ್ಲರೂ ಕೂಡ ದೇಸೀಯ ಕವಿಗಳಾಗಿ ಕನ್ನಡವನ್ನ ಬೆಳೆಸಿದ್ರು. ನಾವು ಇವತ್ತು ಆಂಗ್ಲ ಭಾಷೆಯನ್ನ ಕನ್ನಡ ಭಾಷೆಯಲ್ಲಿ ಮಿಶ್ರಣ ಮಾಡಿ ಮಾತಾಡೋರನ್ನು ನೋಡಿದಾಗ ನೀವು ಕನ್ನಡದಲ್ಲಿ ಮಾತಾಡಿ ಇಲ್ಲ ಇಂಗ್ಲಿಷಲ್ಲಿ ಮಾತಾಡ್ರಿ ಏನ್ರಿ ಇದು ನಮ್ಮಲ್ಲಿ ಇವತ್ತೇನಾಗಿದೆ ಅಂದ್ರೆ ಈ ಕಡೆ ಕನ್ನಡವನ್ನು ಸರಿಯಾಗಿ ಓದ್ಕೊಳ್ಳೋದಿಲ್ಲ, ಇಂಗ್ಲಿಷ್ ಅನ್ನು ಸರಿಯಾದ ರೀತಿಯಲ್ಲಿ ಓದ್ಕೊಂಡಿರೋದಿಲ್ಲ. ಆ ಎರಡೂ ಭಾಷೆಯನ್ನ ಮಿಶ್ರಣ ಮಾಡಿ ಮಾತಾಡುವ ಒಂದು ಎಡಬಿಡಂಗಿತನ ನಮ್ಮಲ್ಲಿ ಕೆಲವರು ನೋಡ್ತಾ ಇದ್ದಾರೆ. ಇನ್ನೊಂದು ಮಾತಿದೆ, ಯಾರು ಮಾತೃಭಾಷೆಯನ್ನ ಸಮರ್ಥವಾಗಿ ಕಲ್ತಿರ್ತಾರೋ, ಬಳಕೆ ಮಾಡ್ತಾರೋ, ಅಭ್ಯಾಸ ಮಾಡಿರ್ತಾರೋ, ಅವ್ರಿಗೆ ಬೇರೆ ಭಾಷೆಗಳನ್ನ ಕಲಿತಕ್ಕಂಥದ್ದು ಕೂಡ ಸುಲಭ ಸರಳ ಆಗುತ್ತೆ ಅಂತಕ್ಕಂಥ. ನೋಡಿ, ಯಾವಾಗ ಮೈಸೂರು ಅರಸರ ಕಾಲದಲ್ಲಿ ಬ್ರಿಟಿಷರು ಬಂದರು, ಆಗ ಬಹಳ ದೊಡ್ಡ ಟಿಪ್ಪು ಸುಲ್ತಾನ್, ಹೈದರ್ ಅಲಿ, ಅದಾದ ನಂತರ ಬಂದಂತಹ ಮೈಸೂರು ಅರಸರ ಕಾಲವನ್ನ ನಾವು ನೋಡ್ತೇವೆ. ನಾವು ಬ್ರಿಟಿಷರ ಕಾಲ ಅವಾಗ ಅಂದ್ರೆ ಸರ್ ಕನ್ನಡಕ್ಕೆ ಎಷ್ಟೆಲ್ಲ ಪ್ರೋತ್ಸಾಹ ಇತ್ತು ಅಂದ್ರೆ, ತಾವು ಹಿಂದೆ ಹೇಳಿದಂತೆ ಕದಂಬರ ಕಾಲದಿಂದಲೂ ಕನ್ನಡವನ್ನ ಕಾಪಾಡಿಕೊಂಡು ಬಂದಿದ್ದಾರೆ, ಕನ್ನಡ ಸಾಹಿತ್ಯಕ್ಕೆ ಕೊಡುಗೆ ಕೊಟ್ಟಿದ್ದಾರೆ. ನಾನು ಏನ್ ಹೇಳಿ ಕೊರಟೆ ಅಂದ್ರೆ, ಇಂಗ್ಲಿಷ್ ಅನ್ನ ಯಾಕ್ರಿ ಕನ್ನಡದಲ್ಲಿ ಮಿಶ್ರಣ ಮಾಡ್ತೀರಾ ಅಂತ ನಾವು ಇವತ್ತೇ ಹೇಗೆ ಪ್ರತಿರೋಧ ವ್ಯಕ್ತಪಡಿಸ್ತೀವೋ ಅದು ಕವಿರಾಜ ಮಾರ್ಗ ಕಾಲದಲ್ಲಿಯೇ ಶ್ರೀ ವಿಜಯ ಹೇಳ್ತಾನೆ, ಹಳಗನ್ನಡದಲ್ಲೂ ಬುದುಂಗಳೆ ಅಂದ್ರೆ ಸಂಸ್ಕೃತ ಹಳಗನ್ನಡದಲ್ಲಿ ಸೇರಿಕೊಳ್ಳುತ್ತದೆ ಅಂದ್ಬಿಟ್ಟು ಯಾಕ್ರಿ ತಂದು ಹಳಗನ್ನಡದ ಜೊತೆಯಲ್ಲಿ ಸಂಸ್ಕೃತವನ್ನ ಸೇರಿಸ್ತೀರಾ ನೀವು. ಅದನ್ನ ಹೇಳ್ಬೇಕಾದ್ರೆ ಆತ ಹೇಳ್ತಾನೆ, ಘೃತಮಂ ತೈಲಮಂ ಅಂದ್ರೆ ತುಪ್ಪ ಮತ್ತು ತೈಲವನ್ನ ಎಣ್ಣೆಯನ್ನ ಸೇರಿಸಿದ್ರೆ ಹೇಗೆ ಹೊಂದಿಕೊಳ್ಳೋದಿಲ್ಲವೋ ಅವನಿಗೆ ಕನ್ನಡ ಮತ್ತು ಸಂಸ್ಕೃತವನ್ನ ಮಿಶ್ರಣ ಮಾಡುವುದನ್ನು ವಿರೋಧಿಸ್ತಾನೆ. ಅಂದ್ರೆ ಕನ್ನಡ ಪದಗಳನ್ನ ಮತ್ತು ಸಂಸ್ಕೃತ ಪದಗಳನ್ನ ಸೇರಿಸಿ ಸಮಾಸ ಮಾಡುವುದನ್ನು ಕೂಡ ಹರಿಸಮಾಸ ಅಂತ ಕರೀತಾನೆ. ಅಂದ್ರೆ ಸಮಾಸ ದೋಷ ಅದು ಅಂತ ಹೇಳ್ತಾನೆ. ಯಾಕೆ ಅದು ಅವನೊಬ್ಬನೇ ಅಲ್ಲ, ನಯಸೇನ ಕೂಡ ಸಕ್ಕದಮಂ ಪೇಳ್ವಡೆ ನೆರೆ ಸಕ್ಕದಮಂ ಪೇಳ್ಗೆ ಅಂದ್ರೆ ಸಕ್ಕದ ಅಂದ್ರೆ ಸಂಸ್ಕೃತ ತದ್ಭವ ಆಂಡಯ್ಯ ಕವಿ ನೋಡಿ ಆಂಡಯ್ಯ ಕಬ್ಬಿಗರ ಕಾಲ. ಹೌದು ಹೌದು ಸರ್, ಇಡೀ ನಮ್ಮ ಸಾಹಿತ್ಯ ವಿದ್ಯಾರ್ಥಿಗಳು ನೆನಪಿಸಿಕೊಳ್ಬೇಕು ಇಲ್ಲಿ, ಸಂಸ್ಕೃತದಲ್ಲಿ ಮಾತಾಡೋದಾದ್ರೆ ಸಂಸ್ಕೃತದಲ್ಲಿ ಮಾತಾಡಿ, ಇಲ್ಲ ಕನ್ನಡದಲ್ಲಿ ಬರೆಯೋದಾದ್ರೆ ಕನ್ನಡದಲ್ಲಿ ಸಂಪೂರ್ಣ ಕನ್ನಡದಲ್ಲಿ ಮಾತಾಡಿ. ಯಾಕೆ ನೀವಿಲ್ಲಿ ಮುತ್ತುಂ ಮೆಣಸುಂ ಕೋದಂತೆ ಅಂತ ಹೇಳ್ತಾನೆ ನಯಸ. ಅಂದ್ರೆ ಕನ್ನಡ ಅವನಿಗೆ ಮುತ್ತು, ಸಂಸ್ಕೃತವನ್ನ ಯಾಕ್ರಿ ತಂದು ಸೇರಿಸ್ತೀರಿ, ಕನ್ನಡದ ಒಳಗೆ ಸೇರ್ಕೊಳ್ಳುತ್ತೆ ಅಂದ್ಬಿಟ್ಟು ಸೇರಿಸೋದಲ್ಲ, ನೀವು ಆದಷ್ಟು ಎಚ್ಚರಿಕೆಯಿಂದ ಬಳಸಿ ಅಂತ ಹೇಳ್ತಾರೆ ನಯಸೇನ ಕೂಡ. ಅಂದ್ರೆ ಕನ್ನಡದ ಅಭಿಮಾನ ಅವತ್ತು ಅವರು ತುಂಬಾ ಅಗಾಧವಾದ ಅಭಿಮಾನ. ತಾವೇ ಹೇಳಿದಂತೆ ಇಡೀ ಕನ್ನಡ ಸಾಹಿತ್ಯದಲ್ಲಿ ತದ್ಭವಗಳಿಂದ ಮತ್ತು ಕನ್ನಡದ ಪದಗಳಿಂದ ದೇಸೀಯ ಪದಗಳಿಂದ ರಚಿತವಾದ ಕನ್ನಡದ ಏಕೈಕ ಕಾವ್ಯ ಅಂದ್ರೆ ಕಬ್ಬಿಗರ ಕಾವ್ಯ. ಸಂಸ್ಕೃತ ಪದಗಳನ್ನ ವಿರೋಧಿಸಲಿಲ್ಲ, ಸಂಸ್ಕೃತ ಪದಗಳಿಂದ ತದ್ಭವಗಳನ್ನ ಮಾಡಿಕೊಂಡು ಅದರಲ್ಲಿ ಬಳಸಿ ತದ್ಭವಗಳಿಂದ ರಚಿತವಾದಂತಹ ಕನ್ನಡದ ಕಾವ್ಯ ಅಂತ ಹೇಳಿದೆ. ಅಂದ್ರೆ ಮಡಿವಂತಿಕೆ ಅಷ್ಟೊಂದು ಇರಬೇಕಾಗಿಲ್ಲ, ಆದರೂ ಕಬ್ಬಿಗರ ಕಾವ ಕನ್ನಡಿಗರು ಇವತ್ತು ರಾಜ್ಯೋತ್ಸವದ ದಿನ ಆಂಡಯ್ಯ ಎನ್ನುವ ಕವಿಯನ್ನು ನೋಡಿ ಹಿಂದೆ ಗೋಕಾಕ್ ಚಳುವಳಿ ಆಗಿದ್ದು ಇದೇ ಕಾರಣಕ್ಕೆ, ಸಂಸ್ಕೃತವನ್ನ ಒಂದು ಪ್ರಧಾನ ಭಾಷೆಯನ್ನಾಗಿ ಮಾಡಕ್ ಹೊರಟರು. ನಿಜ ನಿಜ. ಈಗ ಹಿಂದಿಯನ್ನ ಹೇರ್ಲಿಕ್ಕೆ ಕೊಟ್ಟಿದಾರಲ್ಲ, ಹಾಗೆ ಸಂಸ್ಕೃತವನ್ನ ಹೇರ್ಲಿಕ್ಕೆ ಕೊಟ್ರು. ಅವಾಗ ಅದರ ವಿರುದ್ಧ ಏನಾಯ್ತಂದ್ರೆ ತ್ರಿಭಾಷಾ ಸೂತ್ರ ಇತ್ಯಾದಿ ಇತ್ಯಾದಿ ಎಲ್ಲ. ಸರ್ ಹೌದು, ನಾವು ಇದನ್ನ ಕನ್ನಡ ರಾಜ್ಯೋತ್ಸವ ಸಂದರ್ಭದಲ್ಲಿ ಕನ್ನಡಿಗರೆಲ್ಲರೂ ಕೂಡ ಎಚ್ಚೆತ್ತುಕೊಂಡು ಸ್ವಲ್ಪ ಜಾಗರೂಕತೆಯಿಂದ ಇದನ್ನು ಗಮನಿಸಬೇಕಾಗ್ತದೆ. ನಾವು ಸಾಹಿತ್ಯದ ಬಗ್ಗೆ ಮಾತಾಡ್ತಾ ಇದ್ದವರು ಈಗ ಕನ್ನಡದ ಪ್ರಸ್ತುತ ಸಂದರ್ಭದ ಸಮಸ್ಯೆಗಳನ್ನ ಮಾತಾಡೋದಾದ್ರೆ ಆಮೇಲೆ ಮಾತಾಡ್ತೀವಿ ಸಾಹಿತ್ಯದ ಬಗ್ಗೆ ಮಾತಾಡೋಣ, ಬಹಳ ಅಮೂಲ್ಯವಾದ ವಿಚಾರಗಳನ್ನ ತಿಳಿಸ್ತಾ ಇದ್ದಾರೆ. ಅದಕ್ಕೆ ಮುಂಚೆ ನಾವು ಮುದ್ದಣ್ಣನ ವಿಚಾರಕ್ಕೆ ಬನ್ನಿ. ಮುದ್ದಣ್ಣ ರಾಮಾಶ್ವಮೇಧ ಇತ್ಯಾದಿ ಅದ್ಭುತ ರಾಮಾಯಣ ಮತ್ತು ರಾಮಪಟ್ಟಾಭಿಷೇಕ. ಹೌದು, ಅವನು ಒಂದು ಮಾತು ಹೇಳ್ತಾನೆ ನೋಡಿ, ನೀರಿಳಿಯದ ಗಂಟಲಲ್ಲ ಕಡುಬಂ ತುರುಕಿದಂತಾಯ್ತು. ಮನೋರಮೆ ಮುದ್ದಣ್ಣ, ಮನೋರಮೆ ಎನ್ನುವಂತ ಒಂದು ವಿಮರ್ಶಕೀಯ ಅಥವಾ ಕಾಲ್ಪನಿಕ ಪಾತ್ರವೊಂದನ್ನು ಸೃಷ್ಟಿ ಮಾಡಿಕೊಂಡ ನಂದಳಿಕೆ ಲಕ್ಷ್ಮೀನಾರಾಯಣಪ್ಪ ತನ್ನ ರಾಮಾಶ್ವಮೇಧದಲ್ಲಿ ಗದ್ಯದಲ್ಲಿ ಬರೆಯುವಾಗ ತಾವು ಹೇಳಿದಂತೆ ಅವ್ರು ಹೇಳ್ತಾರೆ, ಕನ್ನಡಂ ಕತ್ತುರಿ ಅಲ್ತೆ, ಅಂದ್ರೆ ಕಸ್ತೂರಿ ಅಲ್ಲವೇ ಕನ್ನಡ. ಹಾಗಂತ ಮಡಿವಂತಿಕೆ ಬೇಡ ಅಂತ ಏನ್ ಹೇಳಿದ್ನೋ ಅದನ್ನ ಅವತ್ತು ಮುದ್ದಣ ಆ 19ನೇ ಶತಮಾನದ ಕೊನೆಯ ದಶಕದಲ್ಲಿ ಇದ್ದಂತ ಮುದ್ದಣ ಹೇಳ್ತಾನೆ. ಸರ್ ತಾವು ಗಮನಿಸಿರ್ತೀರಿ, ಆ ಸಂಸ್ಕೃತ ಪದ ಅಲ್ಲಲ್ಲಿ ಅಲ್ಲಲ್ಲಿ ಬಂದಿದ್ರೆ ಏನದು ಭೂಷಣ ಅಲ್ಲ ಅಂತ ಹೇಳಬೇಡಿ, ಭೂಷಣವೇ ಅದು. ಹೇಗೆ ಹೇಳ್ತಾರೆ, ಕರಿಮಣಿಯ ಸರದೊಳು ಚೆಂಬವಳ ಮಂಕೋದಂತೆ, ತನ್ನ ಮನೋರಮೆಗೆ ಹೇಳುತ್ತಿದ್ದೇನೆ ಎನ್ನುವ ಒಂದು ಭಾವದಲ್ಲಿ ಸಂಸ್ಕೃತ ಪದಗಳು ಬರಬೇಕು ಅನ್ನೋದನ್ನ ಹೇಳ್ತಾ ಹೋಗ್ತಾರೆ. ಅಂದ್ರೆ ತಾವು ಹೇಳಿದಂತೆ ಗದ್ಯ ಎನ್ನುವ ಸಾಹಿತ್ಯ ಜನಪ್ರಿಯವಾಗ್ತಾ ಇತ್ತು, ಮುದ್ದಣದನ್ನು ಕೂಡ ನೆನಪಿಸಿಕೊಳ್ಬೇಕಾಗ್ತದೆ. ಈಗ ಭಾಷೆ ವಿಶಾಲ ಆಗಬೇಕು ಅಂದ್ರೆ ಪರಭಾಷೆಯ ಪದಗಳು ಬಂದು ಸೇರ್ಬೇಕು. ನೋಡಿ, ಸಕ್ಕರೆಯನ್ನ ಪದ ಬಳಸ್ತೀವಿ ನಾವು, ಹೌದು ಅಲ್ವಾ? ಹೌದು. ಈಗ ಅಮಲ್ದಾರ್ ಅಂತ ಬಳಸ್ತೇವೆ, ದಿವಾನ್ ಅಂತ ಪದಗಳಲ್ಲ, ಅವೆಲ್ಲ ಬೇರೆ ಬೇರೆ. ಸರ್ಕಾರ ಎನ್ನುವುದರ ತದ್ಭವ ಸಕ್ಕರೆ, ಸಕ್ಕರೆ ಅದೇ ತರ ಅರೆ
ಅರೇಬಿಯನ್ನು, ಪೋರ್ಚುಗೀಸ್, ರಶೀದಿ, ಸಾಬೂನು, ಸಾವಲ್, ಅಮಲ್ದಾರ, ತಹಶೀಲ್ದಾರ ಇವೆಲ್ಲ ಕನ್ನಡ ಪದಗಳೇನಲ್ಲ. ಅಂದ್ರೆ ಒಂದು ಭಾಷೆ ಜೀವಂತವಾಗಿದೆ ಅಂತ ಹೇಳ್ಕೋಬೇಕಾದ್ರೆ ಬೇರೆ ಭಾಷೆಯ ಜೊತೆಯಲ್ಲಿ ಕೊಡುಕೊಳ್ಳುವಿಕೆಯ ಸಂಬಂಧವನ್ನ ಇಟ್ಕೊಳ್ಬೇಕಾಗ್ತದೆ. ಕನ್ನಡಿಗರು ನಾವು ಅಷ್ಟೊಂದು ಮಡಿವಂತಿಕೆಯಿಂದ ಕನ್ನಡವನ್ನ ಅಂತ ಅನ್ಕೊಂಡ್ರೆ ಅದು ಮೃತ ಭಾಷೆ ಆಗಿ ಹೋಗ್ಬಿಡ್ತದೆ. ಯಾವುದೇ ಭಾಷೆ ನಿಂತ ನೀರಲ್ಲ ಅಂತ ನಾವು ಓದ್ತಾ ಇರ್ತೀವಿ. ಅಂದ್ರೆ ಅದು ಹರಿಯುವ ಝರಿ ಅಂತೆ. ಕನ್ನಡ ಸಾಹಿತ್ಯ ಆತರ ಬೆಳವಣಿಗೆ ಆಗಿರೋದ್ರಿಂದಲೇ ಇವತ್ತಿಗೂ ಕೂಡ ಬಹಳ ತನ್ನದೇ ಆದ ಅಸ್ಮಿತೆಯನ್ನ ಕಾಪಾಡಿಕೊಂಡಿದೆ. ಹೌದು, ಆಮೇಲೆ ಕನ್ನಡದ ಪದಗಳನ್ನೇ ಬಳಸೋಣ, ಸಾಧ್ಯವಾದಷ್ಟು ಕನ್ನಡದ ಪದಗಳನ್ನೇ. ಅನಿವಾರ್ಯ, ಈಗ ಕಾರ್ ಅಂತೀವಿ, ಪೆಟ್ರೋಲ್ ಅಂತೀವಿ, ಬೇಕರಿ ಅಂತೀವಿ, ಅಂತ ಸಂದರ್ಭ ಬಂದಾಗ ಅನಿವಾರ್ಯತೆ, ಕ್ಯಾಮರಾ ಅಂತೇವೆ, ಲೈಟ್ ಅಂತೇವೆ, ಇಂಥ ಸಂದರ್ಭದಲ್ಲಿ ಅನಿವಾರ್ಯತೆ ಇದ್ದಾಗ ಮಾತ್ರ ನಾ ಬಳಕೆ ಮಾಡಬೇಕೇ ಹೊರತು ಇವತ್ತು ಎಲ್ಲವೂ ಕೂಡ ಕಂಗ್ಲಿಷ್ಮಯ ಆಗ್ತಾ ಇದೆ. ಆಮೇಲೆ ಇನ್ನೊಂದು ನಮ್ಮಲ್ಲಿ ಏನಾಗಿದೆ ಅಂದ್ರೆ ಆಂಗ್ಲ ಮಾಧ್ಯಮದಲ್ಲಿ ಓದಿಬಿಟ್ರೆ ನಾವು ಬುದ್ಧಿವಂತರಾಗಿಬಿಡ್ತೇವೆ. ನಾವು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಬೇಕು, ವಿಷಯ ಸಂಗ್ರಹ ಮಾಡಲಿಕ್ಕೆ ಅಂದ್ರೆ ನಮ್ಮ ಜ್ಞಾನ ವರ್ಧಿಸಬೇಕಾದ್ರೆ ನಮ್ಮ ಮಾತೃಭಾಷೆಯಲ್ಲಿ ಓದಿದಾಗ ನಮಗೆ ಹೆಚ್ಚು ಹೆಚ್ಚು ಸುಲಭವಾಗಿ ನಾವು ಗ್ರಹಿಸಲಿಕ್ಕೆ ಸಾಧ್ಯ ಇದೆ. ಅದು ಯಾವುದೋ ಬಲಾತ್ಕಾರವಾಗಿ ನಾವು ಕಲಿತಂತಹ ಭಾಷೆ ಇದೆಯಲ್ಲ, ಅದು ನಮಗೆ ಅಷ್ಟು ಪರಿಪೂರ್ಣತೆಯನ್ನು ಕೊಡೋದಿಲ್ಲ. ಹಾಗಾಗಿ ಯಾರೇ ಆಗಿರಲಿ, ಅದು ತಮಿಳಿನವನು ತಮಿಳು ಭಾಷೆಯಲ್ಲಿ, ಅಥವಾ ಮರಾಠಿಯ ಇದ್ದನು ಮರಾಠಿ ಭಾಷೆಯಲ್ಲಿ, ಕನ್ನಡದವನು ಕನ್ನಡ ಭಾಷೆಯಲ್ಲಿ, ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದಾಗ ಹೆಚ್ಚು ಹೆಚ್ಚು ವಿಚಾರಗಳನ್ನ ಸುಲಭವಾಗಿ ಗ್ರಹಿಸಬೇಕಾಗ್ತದೆ. ನಮ್ಮ ಮಹಾತ್ಮ ಗಾಂಧೀಜಿಯವರು ಹೇಳಿರುವ ಮಾತು ತಾವು ಗಮನಿಸಿರ್ತೀರಿ, ಅವರು ಮಾತೃಭಾಷಾ ಮಾಧ್ಯಮದ ಬಗ್ಗೆ ಎಷ್ಟು ಒಂದು ಪರಿಪೂರ್ಣತೆಯ, ನಾವು ಯಾವುದನ್ನ ಪರ್ಫೆಕ್ಷನ್ ಅಂತ ಕರಿತೀವೋ, ನಿರ್ದಿಷ್ಟವಾಗಿ ಎಷ್ಟು ಒಂದು ಪರಿಪೂರ್ಣವಾದಂತಹ ಅರ್ಥವನ್ನ ಅವರು ತಿಳ್ಕೊಂಡಿದ್ರು ಅಂದ್ರೆ, ಒಂದ್ ಕಡೆ ಹೇಳ್ತಾರೆ ಸರ್ ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ, ನಾನು 3-4 ವರ್ಷ ಓದಿದಂತಹ ಕಾನೂನು ಪದವಿಗಳನ್ನ ನಾನು ಏನು ಇಂಗ್ಲಿಷ್ ನಲ್ಲಿ ಓದಿದೆ ಅದನ್ನೇನಾದ್ರೂ ನನ್ನದೇ ಆದ ಗುಜರಾತಿ ಭಾಷೆಯಲ್ಲಿ ಹೇಳಿಕೊಟ್ಟಿದ್ದರೆ 5-6 ತಿಂಗಳಲ್ಲಿ ಕಲಿತು ಬಿಡುತ್ತಿದ್ದೆ. 3-4 ವರ್ಷಗಳ ಕಾಲ ಓದಿದ್ದನ್ನ ನನ್ನ ಮಾತೃಭಾಷೆಯಲ್ಲಿ ಕೇವಲ 5-6 ತಿಂಗಳಲ್ಲಿ ಕಲಿತು. ನೋಡಿ, ನಂದು ಅದೇ ಪರಿಸ್ಥಿತಿ. ನನಗೆ ಕನ್ನಡದಲ್ಲಿ ಬೆಳಗ್ಗೆ ಪತ್ರಿಕೆ ತಗೊಳ್ಳಿ, ಪತ್ರಿಕೆ ಓದೋದಾಗ್ಲಿ, ವ್ಯವಹಾರ ಮಾಡೋದಾಗ್ಲಿ, ಇನ್ನೊಬ್ಬರಿಗೆ ಪತ್ರ ವ್ಯವಹಾರ ಮಾಡೋದಾಗ್ಲಿ, ಕನ್ನಡದಲ್ಲಿ ಮಾಡುವಷ್ಟು ಒಂದು ಪ್ರಭಾವಶಾಲಿಯಾಗಿ ಎಫೆಕ್ಟಿವ್ ಅಂತ ಕರಿತೀವಿ, ಅಷ್ಟು ಇಂಗ್ಲೀಷಲ್ಲಿ ಮಾಡೋಕ್ಕಾಗಲ್ಲ. ಯಾಕೆ ನಮ್ಮ ಮಾತೃಭಾಷೆ, ನಮ್ಮ ನೋವು ನಲಿವು, ನಮ್ಗೆ ಅನ್ಸಿದ್ದನ್ನೆಲ್ಲ ಹೇಳ್ಕೊಳ್ಳೋದಕ್ಕೆ ಆ ಪದಗಳು ಸಿಗಲ್ಲ. ನಿಜ, ನಮ್ಮಲ್ಲಿ ಏನಾಗಿದೆ ಅಂದ್ರೆ ಮಕ್ಕಳ ಪೋಷಕರಲ್ಲಿ, ನಮ್ಮ ಕನ್ನಡ ಜನರಲ್ಲಿ ವಿಷಯ ಸಂಗ್ರಹ ಮಾಡೋದಕ್ಕಿಂತ ವ್ಯವಹಾರ, ಇಂಗ್ಲಿಷ್ ನಲ್ಲಿ ವ್ಯವಹಾರ ಮಾಡೋದ್ರಿಂದ ಉದ್ಯೋಗಗಳು ಸಿಗುತ್ತವೆ. ವ್ಯಾವಹಾರಿಕ ಭಾಷೆ ಈಗ ನಾವು ಸ್ವಲ್ಪ ಗಮನಿಸಬೇಕು, ಅದನ್ನ ಅಂತಾರಾಷ್ಟ್ರೀಯ ಭಾಷೆ ಅಂತ ತಪ್ಪು ತಿಳ್ಕೊಂಡಿದ್ದೇವೆ. ವಿಶ್ವದ ಅನೇಕ ರಾಷ್ಟ್ರಗಳಲ್ಲಿ ನಾನು ಹೇಳ್ತೀನಿ, ಬಹಳಷ್ಟು ದೇಶಗಳಲ್ಲಿ ಇಂಗ್ಲಿಷ್ ಭಾಷೆಯನ್ನ ಬಳಸೋದಿಲ್ಲ, ಇಂಗ್ಲಿಷ್ ಭಾಷೆಯ ಮಾಧ್ಯಮವಾಗಿ ಬಳಸೋದಿಲ್ಲ. ಇವತ್ತು ನಾವೆಲ್ಲರೂ ಇದನ್ನು ಗಮನಿಸಬೇಕು, ವ್ಯವಹಾರ ಭಾಷೆ. ಇಸ್ರೇಲ್ ಅನ್ನೋ ದೇಶ ಏನಿದೆ, ಹೀಬ್ರೂ ಭಾಷೆ ಅವರದು. ಆ ಹೀಬ್ರೂ ಭಾಷೆ ಇವತ್ತು ನಾವು ಮುಂದುವರಿದ ದೇಶಗಳನ್ನ ಕೂಡ ಅಮೆರಿಕ, ಜಪಾನ್ ಅನ್ನ ಹೇಳ್ತೀವಿ, ಹೆಚ್ಚು ನೊಬೆಲ್ ಪಾರಿತೋಷಕಗಳನ್ನ ಪಡೆದಿರೋದು ಇಸ್ರೇಲ್. ಇಸ್ರೇಲ್ ಅಂದ್ರೆ ಹೀಬ್ರೂ ಭಾಷೆಯನ್ನು ಬಳಸ್ತಾರೆ, ಇಂಗ್ಲಿಷ್ ಭಾಷೆಯನ್ನು ಬಳಸಲ್ಲ. ಇವತ್ತು ಚೈನಾದಲ್ಲಿ, ಜಪಾನ್ನಲ್ಲಿ, ರಷ್ಯಾದಲ್ಲಿ ಅವರದ ಪ್ರಾದೇಶಿಕ ಭಾಷೆಗಳನ್ನ ಬಳಸ್ತಾ ಇದ್ದಾರೆ. ನಾವು ಇವತ್ತು ಕನ್ನಡ ರಾಜ್ಯೋತ್ಸವ ಸಂದರ್ಭದಲ್ಲಿ ಈ ನಿಟ್ಟಿನಲ್ಲಿ ಆಲೋಚನೆ ಮಾಡಬೇಕು, ಇಂಗ್ಲಿಷ್ ಅನ್ನ ನಾವು ಅಂತಾರಾಷ್ಟ್ರೀಯ ಭಾಷೆ ಅಂತ ತಪ್ಪು ತಿಳ್ಕೊಂಡಿದ್ದೇವೆ. ವ್ಯಾವಹಾರಿಕ ಭಾಷೆಯಾಗಿ ಇಂಗ್ಲಿಷ್ ಅನ್ನ ಕಲಿಯೋಣ. ನಾವು ಕನ್ನಡಿಗರು ಬೇರೆ ಭಾಷೆಗಳನ್ನು ವಿರೋಧಿಸ್ತಾ ಇಲ್ಲ, ಆದ್ರೆ ಮಾಧ್ಯಮವಾಗಿ 1-10 ತರಗತಿಯವರೆಗಾದ್ರೂ ಕೂಡ ಕನ್ನಡ ಮಾಧ್ಯಮ ಬೇಕು. ಅವರವರ ಪ್ರಾದೇಶಿಕ ಭಾಷೆಗಳಲ್ಲಿ, ಅವರವರ ಮಾತೃಭಾಷೆಯಲ್ಲಿ ಅದನ್ನ ಕಲಿಸದ್ದೇ ಆದ್ರೆ ಮಕ್ಕಳ ಆ ಬೆಳವಣಿಗೆಯ ಹಂತದಲ್ಲಿ ತುಂಬಾ ಹೆಚ್ಚು ಹೆಚ್ಚು ವಿಷಯಗಳು. ಈಗ ನಮ್ಮ ಹೊಸ ಹೊಸ ಆಲೋಚನೆಗಳು ಬರಬೇಕು ಅಂದ್ರೆ ಅವರ ಪ್ರಾದೇಶಿಕ ಭಾಷೆ, ಅವರ ಮಾತೃಭಾಷೆ, ಮಾತೃಭಾಷೆಯಲ್ಲಿ ಬರಬೇಕು. ಆಮೇಲೆ ಕನ್ನಡದ ಪ್ರಖ್ಯಾತ ವಿಜ್ಞಾನಿಗಳು ತಗೊಳ್ಳಿ, ಇಂಜಿನಿಯರ್ ತಗೊಳ್ಳಿ, ಸಿ ಎನ್ ಆರ್ ರಾವ್, ವಿಶ್ವೇಶ್ವರಯ್ಯ, ಹೀಗೆ ಬಂದವರೆಲ್ಲರೂ ಕೂಡ ನಿನ್ನೆ ತಾನೇ ನಮ್ಮ ನಿಧನರಾದಂತ ವೆಂಕಟಾಚಲಯ್ಯ ಸರ್, ಇವರೆಲ್ಲರೂ ಕನ್ನಡ ಮಾಧ್ಯಮದಲ್ಲಿ ಓದಿ ಬಂದ. ಹೌದು, ಲೋಕಾಯುಕ್ತರ ಹಿಂದೆ ಹೇಳ್ತಾ ಇದ್ರು ಸರ್ ನಿಟ್ಟು ಶ್ರೀನಿವಾಸರಾಯರು, ಅವ್ರು ಹೇಳ್ತಾ ಇದ್ರು ಸಾಹಿತಿ ಕಲಾವಿದರ ಬಳಗ ಅಂತ ಒಂದಿತ್ತು, ಕನ್ನಡ ಶಕ್ತಿ ಕೇಂದ್ರ ಅಂತ ಇತ್ತು, ಅದರ ಗೌರವ ಅಧ್ಯಕ್ಷರಾಗಿದ್ರು ಅವರು. ನಮ್ಮ ಇಲ್ಲಿ ಒಂದು ಸರ್ಪಭೂಷಣ ಮಠ ಅಂತ ಇದೆ, ಅಲ್ಲಿ ಸೇರ್ಕೊಳ್ತಾ ಇದ್ರು ಪ್ರತಿ ಬುಧವಾರ. ನಮ್ಮ ಚಿದಾನಂದ ಮೂರ್ತಿ ಅವರು ಇದ್ರು, ಎಲ್ ಎಸ್ ಶೇಷಗಿರಿಯರಾಗಿದ್ರು, ಪಿ ವಿ ನಾರಾಯಣ ಅವರು ಇದ್ರು, ಅವ್ರು ಹೇಳ್ತಾ ಇದ್ರು ನಾವೆಲ್ಲರೂ ಕನ್ನಡ ಮಾಧ್ಯಮದಲ್ಲೇ ಓದಿರೋರು, ಅದರ ಅಳಿವು ಉಳಿವು ನಮ್ಮ ನಮ್ಮ ಮಾಧ್ಯಮವನ್ನು ಅವಲಂಬಿಸಿದೆ. ನಿಜವಾಗಿ ಕೂಡ ನಾವು ಇದನ್ನ ಅರ್ಥ ಮಾಡ್ಕೋಬೇಕು. ನಿಜ ಅಂದ್ರೆ ನಾವು ಕನ್ನಡವನ್ನ ಯಾವ ರೀತಿಯಲ್ಲಿ ಬೆಳೆಸಬೇಕು ಅಂದ್ರೆ ಕನ್ನಡವನ್ನ ಸರಿಯಾದ ರೀತಿಯಲ್ಲಿ ಬಳಸಬೇಕು. ಆಮೇಲೆ ಜಗದೀಶ್ ಅವರೇ, 47 ಸ್ವಾತಂತ್ರ್ಯ ಬಂತು ಆಗಸ್ಟ್ 15 ಆಮೇಲೆ 50ನೇ ಇಸ್ವಿನಲ್ಲಿ 1950 ನಮ್ದು ಏನಪ್ಪಾ ಅಂತ ಕೇಳಿದ್ರೆ ರಾಜ್ಯಾಂಗ ಗಣರಾಜ್ಯೋತ್ಸವ ಆಯ್ತು. ಆಮೇಲೆ ಕರ್ನಾಟಕದ ಆ ಸಂದರ್ಭ ಏನಪ್ಪಾ ಅಂತ ಕೇಳಿ, ಬ್ರಿಟಿಷರ ಕಾಲದಲ್ಲಿ ಕರ್ನಾಟಕ ಹರಿದು ಹಂಚಿ ಹೋಯ್ತು. ನಿಮಗೆ ಗೊತ್ತಿರ್ತಕ್ಕಂಥದ್ದು, ಆಗ ಮೈಸೂರು ಸಂಸ್ಥಾನದಲ್ಲಿ ಬರೀ 9 ಜಿಲ್ಲೆ ಇತ್ತಂತೆ, ಇನ್ನು ಉಳಿದಿದ್ದೆಲ್ಲವೂ ಕೂಡ ಒಂದು ಕಡೆ ಮರಾಠಿ ಮಹಾರಾಷ್ಟ್ರದ ಕಡೆಗೆ, ಇನ್ನೊಂದು ಕಡೆ ಉರ್ದು ಹೈದರಾಬಾದ್ ಕಡೆಗೆ, ಇನ್ನೊಂದು ತಮಿಳ್ನಾಡು ಕಡೆಗೆ, ಇನ್ನೊಂದು ತೆಲುಗು ಕಡೆಗೆ, ಹೀಗೆ ಆಮೇಲೆ ಇಂಗ್ಲೀಷ್ ಮಧ್ಯದಲ್ಲಿ.
ಹೀಗೆ ನಮ್ಮ ರಾಜ್ಯ ಹರಿದು ಹರಿದು ಹಂಚಿ ಹೋಗಿತ್ತು. ಅವಾಗ ಏಕೀಕರಣ ಸಂದರ್ಭ ಬಂತಲ್ಲ, ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ. ಸರ್, ಏಕೀಕರಣ ಅಂದ್ರೆ ನಾವು ಹೇಳಿದ್ರೆ ಈಗ ಒಂದು ಕ್ರಮವಾಗಿ ಹೋಗ್ಬೇಕು ಅಂದ್ರೆ, ಈ ಕಡೆ ಆದವಾನಿ ನಮ್ಮಲ್ಲಿ ಏಕೀಕರಣ ಆಗುವ ಸಂದರ್ಭದಲ್ಲಿ ಆಲೂರು ವೆಂಕಟರಾಯರು ಇವರೆಲ್ಲ ಏನ್ ಅವತ್ತು ಪ್ರಯತ್ನ ಮಾಡಿದ್ರು, ತಾವು ನಿಪ್ಪಾಣಿ ಅಂತ ಕೇಳಿದ್ದೀರಿ. ಇವತ್ತು ಕೂಡ ಕನ್ನಡ ರಾಜ್ಯೋತ್ಸವ ಇವತ್ತು ನಡೀತಾ ಇದೆ, ನವೆಂಬರ್ 1. ನಿನ್ನೆ ದಿನ ಸರ್ ಅಕ್ಟೋಬರ್ 31 ತಾರೀಕು ಮಧ್ಯಾಹ್ನ ಅಲ್ಲಿರುವಂತ MES ಒಂದು ಏನ್ ಪಡೆ ಇದೆ ಅವ್ರಿಗಾಗಲೇ ಕಿರಿಕಿರಿ ಶುರು ಮಾಡಿದ್ದಾರೆ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಅವರು. ಈಗಾಗಲೇ ನಮ್ಮ ಕನ್ನಡಿಗರ ಮೇಲೆ ಏನೋ ಉಪಟಳಕ ಮಾಡೋದು ಇದು ಶುರು ಮಾಡಿದ್ದಾರೆ. ಅಂದ್ರೆ ಕನ್ನಡ ರಾಜ್ಯೋತ್ಸವ ಬಂತು ಅಂದ್ರೆ ಸಾಕು, ಈ ಅನ್ಯ ಭಾಷಿಗರು ತಮ್ಮದೇ ಕನ್ನಡತನವನ್ನ ತೋರಿಸ್ತಾರೆ. ಆದ್ರೆ ಕನ್ನಡತನ ಕನ್ನಡಿಗರು ಎಲ್ಲಿಯೂ ಇದನ್ನ ಮಾಡಕ್ ಹೋಗಲ್ಲ. ಅದೇ ಇಲ್ಲಿ ನಮ್ಮ ಆದವಾನಿ ಆಂಧ್ರದ ಪಾಲಾಯಿತು, ನಿಪ್ಪಾಣಿ ನಮ್ಮದು, ಬೆಳಗಾವಿ ನಮ್ಮದು ಅಂತ ಹೇಳಿ ಮರಾಠಿಯವರು ಈಗಲೂ ಕೂಡ ವಾದ ಮಾಡ್ತಾ ಇದ್ದಾರೆ. ಆದ್ರೆ ಅದು ನಮ್ಮ ನ್ಯಾಯಾಲಯದಲ್ಲಿ ಇರೋದ್ರಿಂದ ನಾವು ಅದ್ರ ಬಗ್ಗೆ ಏನು ಮಾತಾಡಂಗಿಲ್ಲ. ಆದ್ರೆ ನಮ್ಮ ಕಾಸರಗೋಡು ಸರ್, ನಮ್ಮ ಕಯ್ಯಾರ ಕೀಯಣ್ಣರವರು ಇದ್ದಂತ, ಆಮೇಲೆ ನೀವು ಹೇಳಿದ್ದಕ್ಕೆ ಒಂದ್ ಮಾತು ಬರುತ್ತೆ, ಮಂಜೇಶ್ವರ ಇತ್ತಲ್ಲ, ಹೌದು ಸರ್, ಮಂಜೇಶ್ವರ ಗೋವಿಂದಪ್ಪ ಇವರು ನಿಜ. ಅವರು ಅವ್ರ ಕೇರಳಕ್ಕೆ ಸೇರಿಸಿದಾಗ ಬಹಳ ನೋವಿನಿಂದ ಏಕೀಕರಣ ಆದಾಗ ಅವರು ಮಂಜೇಶ್ವರ ದಕ್ಷಿಣ ಕನ್ನಡ ಜಿಲ್ಲೆ ಅಂತಾನೆ ಬರೀತಿದ್ರು ಅಂತ. ಕನ್ನಡದ ಪ್ರಪ್ರಥಮ ಕನ್ನಡದ ಹೆಮ್ಮೆ ರಾಷ್ಟ್ರಕವಿ ನಮ್ಮ ಗೋವಿಂದಪ್ಪಯ್ಯವರು, ಮಂಜೇಶ್ವರ ಗೋವಿಂದಪ್ಪಯ್ಯ ಮೊದಲ ರಾಷ್ಟ್ರಕವಿ. ಸರ್, ತಾವು ಹೇಳಿದ್ರಿ ಕರ್ನಾಟಕ ಏಕೀಕರಣ ಆಗ್ಲಿಕ್ಕೆ ಎಂತಹ ವ್ಯಕ್ತಿಗಳು ಶ್ರಮಿಸಿದ್ರು, ನಮಗೆಲ್ಲ ಗೊತ್ತಿರುವಂತೆ ಆಧುನಿಕ ಕರ್ನಾಟಕದ ಶಿಲ್ಪಿ ಎಂದೇ ಕರೆಯುತ್ತೇವೆ ನಾವು ನಮ್ಮ ಆಲೂರು ವೆಂಕಟರಾಯರು. ಏನಂದ್ರೆ ಅವತ್ತು ಇದ್ದಂತ ನೀವು ನಮ್ಮ ಮೈಸೂರು ಬಗ್ಗೆ ಹೇಳಿದ್ರಲ್ಲ, ನಾಲೆಗಳು, ವಿಶ್ವೇಶ್ವರಯ್ಯನವರು, ಇವರೆಲ್ಲರ ಕೊಡುಗೆ ಇದೆ. ಇವತ್ತು ನಾವು ಕರ್ನಾಟಕದಲ್ಲಿ ಇರತಕ್ಕಂತ ನಮ್ಮ ಭದ್ರಾವತಿಯಲ್ಲಿರುವಂತಹ ಕೆಲವು ಕೈಗಾರಿಕಾ ಕಾರ್ಖಾನೆ ಆಗ್ಬಹುದು, ನಮ್ಮ ಮೈಸೂರು ಲ್ಯಾಂಪ್ಸ್ ಅಂತ ಇತ್ತಲ್ಲ ಸರ್, ಇಂತಹ ಅತ್ಯಂತ ಶ್ರೇಷ್ಠವಾದಂತಹ ಕೆಲವು ಉದ್ಯಮಗಳನ್ನ ಪ್ರಾರಂಭಿಸಿದವರೇ ನಮ್ಮ ಮೈಸೂರು ಒಡೆಯರ ಆ ಸಂದರ್ಭ ಇತ್ತು ಸರ್. ಅದು ನಾವು ಇವತ್ತು ರಾಜ್ಯೋತ್ಸವದ ಸಂದರ್ಭದಲ್ಲಿ ಒಟ್ಟು ಕರ್ನಾಟಕದ ಇವೆಲ್ಲ ವಿಚಾರಗಳನ್ನ ನೆನಪಿಸಿಕೊಳ್ಬೇಕಾಗ್ತದೆ. ನಮ್ಮ ಕನ್ನಡದ ಅಸ್ಮಿತೆಯನ್ನ ನಾವು ಕಾಪಾಡಿಕೊಳ್ಬೇಕು ಅಂದ್ರೆ ಇದು ನಮ್ಮ ಕನ್ನಡಿಗರ ಹೆಮ್ಮೆಯಿಂದ ನಾವು ಅದನ್ನ ನೆನಪಿಸಿಕೊಳ್ಬೇಕಾಗ್ತದೆ. ನೀವು ಬಹಳ ಒಳ್ಳೊಳ್ಳೆ ವಿಚಾರಗಳನ್ನ ಪ್ರಸ್ತಾಪ ಮಾಡಿ. ಅವರು KRS ಕಟ್ಸೋದು ಅಷ್ಟೇ ಅಲ್ಲ, ಮೈಸೂರು ಮಹಾರಾಜರು ವಾಣಿ ವಿಲಾಸ ಸಾಗರ ಕಟ್ಟಿಸಿದ್ದಾರೆ, ಅದು ಹಿರಿಯೂರ ಹತ್ರ ಇರತಕ್ಕಂಥದ್ದು. ಹಿರಿಯೂರಿಗೆ ಒಂದು ಭಾಷೆಯಲ್ಲಿ ಮಾರಿಕಣಿವೆ ಅಂತ ವಾಣಿ ವಿಲಾಸ ಸಾಗರ. ಬಹಳ ವರ್ಷಗಳ ನಂತರ ತುಂಬಿದೆ, ಈ ವರ್ಷ ತುಂಬಿದೆ. ನಾವು ಅಲ್ಲೊಂದು ಸಿನಿಮಾ ಶೂಟಿಂಗ್ ಮಾಡಿದ್ವಿ, ಹುಚ್ಚ ಸಿನಿಮಾ ಶೂಟಿಂಗ್ ಅನ್ನ ನೋಡಿ ಮಾರಿಕಣಿವೆ ಹತ್ತಿರ ಸುತ್ತಮುತ್ತಲ ಪ್ರದೇಶದಲ್ಲಿ. ಒಂದು ನಾನು ಹೇಳಬೇಕು, ನೀವು ಹೇಳಿದ ನೆನಪಾಯ್ತು, ನಮ್ಮಲ್ಲಿ ಕರ್ನಾಟಕದಲ್ಲಿ ನೀವು ಚಲನಚಿತ್ರದವರು ಆದ್ರಿಂದ ನಾನು ಹೇಳಬೇಕು ಅನಿಸ್ತಾ ಇದೆ, ನಮ್ಮ ಕರ್ನಾಟಕವನ್ನು ಬಿಟ್ಟು ಹೊರ ದೇಶಗಳಿಗೆ ಎಲ್ಲಿಯೂ ಹೋಗಿ ಚಿತ್ರೀಕರಣ ಮಾಡ್ತಾ ಇರಲಿಲ್ಲ ನಿಮ್ಮ ಕನ್ನಡದ ಪ್ರಸಿದ್ಧ ನಿರ್ದೇಶಕರು. ಹೌದು, ಇವತ್ತು ಏನು ಅಮೆರಿಕಕ್ಕೆ ಹೋಗ್ಬೇಕು, ಸಿಂಗಾಪುರ್ಗೆ ಹೋಗ್ಬೇಕು, ಸ್ವಿಟ್ಜರ್ಲೆಂಡ್ ಹೋಗ್ಬೇಕು ಅಂತ ಹೋಗ್ತಾರೆ. ಕರ್ನಾಟಕದಲ್ಲಿ ಇರತಕ್ಕಂತಹ ಪ್ರವಾಸಿ ತಾಣಗಳನ್ನ ಕರ್ನಾಟಕದಲ್ಲಿ ಇರುವಂತಹ ರೌದ್ರವಾದ ಮತ್ತು ರಮಣೀಯವಾದ ಸ್ಥಳಗಳನ್ನ ಪುಟ್ಟಣ್ಣ ಕಣಗಾಲ್ರವರು ಅದನ್ನ ಗುರುತಿಸಿದ್ರು. ನಮ್ಮ ಕನ್ನಡ ನಾಡನ್ನು ಬಿಟ್ಟು ಹೊರಗಡೆ ಹೋಗಿ ಎಲ್ಲೂ ಚಿತ್ರೀಕರಣ ಮಾಡ್ತಾ ಇರಲಿಲ್ಲ, ಅದರಲ್ಲೂ ಭಾರತ ಕನ್ನಡ ಬಿಟ್ಟರೆ. ನಮ್ಮ ಜೋಗ್ ಫಾಲ್ಸ್, ಹೌದು ಸರ್, ಶಿವನ ಸಮುದ್ರ, ಅವರ ಇರ್ಪು ಒಂದು ಫಾಲ್ಸ್ ಅಲ್ವಾ ಸರ್, ಅಲ್ವೇ. ಆಮೇಲೆ ನಮ್ಮ ಯಾಣ, ಎಂತೆಂತ ಸ್ಥಳಗಳಿದೆ ನಮ್ಮ ಕರ್ನಾಟಕದಲ್ಲಿ, ಅರ್ಥ ಮಾಡ್ಕೊಂಡಿದ್ದಾರೆ. ಕರಾವಳಿ ಕರಾವಳಿ ಹೆಂಗಿದೆ ನೋಡಿ, ರವೀಂದ್ರನಾಥ್ ಟಾಗೋರ್ ಅವರು ನಿಮ್ಗೆ ಗೊತ್ತಿರಬೇಕು, ಅವರು ದೂರದ ಬಂಗಾಳದಿಂದ ನಮ್ಮ ಕರ್ನಾಟಕಕ್ಕೆ ಬರ್ತಾ ಇದ್ರು, ಬಂದ್ಬಿಟ್ಟು ಕಾರವಾರದಲ್ಲಿ ಕೂತ್ಕೊಂಡು ಚಿತ್ರ ಬರೀತಾರ. ಇದು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುತ್ತೆ. ಸರ್, ಈಗ ಏನ್ ಹೇಳ್ತೀವಿ, ನಮ್ಮ ಚಿತ್ರ ಬ್ರಹ್ಮ ಅಂತಾನೆ ಕರೀತೀರಾ ನೀವು ನಮ್ಮ ಚಲನಚಿತ್ರ ಕ್ಷೇತ್ರದಲ್ಲಿ ಮಾತಾಡುವಾಗ ಕಣಗಾಲ್ ಪುಟ್ಟಣ್ಣ ಅವರನ್ನ, ಅವರು ತೆಗೆದಿರುವಂತ ನಿಮ್ಮ ಶರಪಂಜರ ಅಲ್ವಾ ಸರ್, ಅವರು ಆ ಕೊಡದನ್ನು ಚಿತ್ರಿಸಿದ್ದಾರೆ. ಆ ಚಿತ್ರೀಕರಣದ ನೋಡ್ತಾ ಇದ್ರೆ ನಿಜಕ್ಕೂ ಮೈ ರೋಮಾಂಚನ ಆಗ್ತದೆ. ನಮ್ಮ ಕನ್ನಡ ನಾಡಿನ ಕೆಲವು ಪ್ರವಾಸಿ ತಾಣಗಳನ್ನ ಕನ್ನಡಿಗರು ಅದನ್ನ ನಾವು ಯಾವ್ದನ್ನ ಉತ್ತರ ಭಾರತ ಅಥವಾ ಬೇರೆ ಬೇರೆ ದೇಶಗಳಿಗೆ ಹೋಗಿ ನೋಡ್ಲಿಕ್ಕೆ ಹೋಗ್ತೀವಿ ನಾವು, ನಾವು ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ನೋಡ್ಬೇಕು. ನಮ್ಮ ಕನ್ನಡ ನಾಡಿನ ಮೊದಲ ಸ್ಥಳಗಳನ್ನ ನಾವು ಹಿಂದೆ ಮಾತಾಡಿದಂತೆ ಬಾದಾಮಿ, ಹೈಹೊಳೆ, ಪಟ್ಟದಕಲ್ಲು, ನಮ್ಮ ಶ್ರವಣಬೆಳಗೊಳ, ಬೇಲೂರು, ಹಳೇಬೀಡು, ಎಂತ ಅದ್ಭುತವಾದ ಅಲ್ವಾ, ಅಂತ ತಾಣಗಳನ್ನ ನಾವು ನೋಡೋದನ್ನ ನಾವು ರೂಢಿ ಮಾಡ್ಕೋಬೇಕು. ಈಗ ನಮ್ಮ ಚಿಕ್ಕಮಗಳೂರು, ಸಕಲೇಶ್ಪುರ, ಮಲೆನಾಡು, ಈ ಕಡೆ ಕರಾವಳಿ, ಈ ಕಡೆ ಬಯಲುಸೀಮೆ, ಮೂರನ್ನು ಪಡೆದಿರ್ತಕ್ಕಂಥ ಅದೃಷ್ಟ ನಮ್ಮ ಕರ್ನಾಟಕ. ಇದು ಬಹಳ ಮೆಚ್ಚಬೇಕಾಗಿರ್ತಕ್ಕಂಥ ಸಂಗತಿ. ಅದಕ್ಕೆ ಕುವೆಂಪುರವರು ತಮ್ಮ ನಾಡಗೀತೆಯಲ್ಲಿ ಬಹಳ ಸೊಗಸಾಗಿ ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ರಂಗ ಅಂತ ಬರ್ದಿದ್ದಾರೆ. ಶ್ರೀರಂಗಪಟ್ಟಣದ ಹತ್ರ ಇರುವಂತಹ ಬಲಮುರಿ ಫಾಲ್ಸ್, ಬಲಮುರಿ ಫಾಲ್ಸ್, ಅದ್ರ ಬಗ್ಗೆ ಅಂದ್ರೆ ಕಾವೇರಿ ನದಿಯ ಅರಿತಾ ಇರ್ತ ವರ ರಂಗ ಅಂತ, ಹೌದು, ಬಹಳ ಅದ್ಭುತವಾದಂತದ್ದು. ಅಂದ್ರೆ ಆ ಎಲ್ಲಾ ವಿಚಾರಗಳನ್ನ ಇಟ್ಟುಕೊಂಡು ಅದನ್ನ ಬರೆದಿರೋ ಅಂತ ವಿಚಾರಗಳು ಇರೋದ್ರಿಂದಲೇ ನಮ್ಮ ಸರ್ಕಾರ ಅದನ್ನ ನಾಡಗೀತೆಯಾಗಿ ತಗೊಂಡಿದ್ದು. ನಿಜ ನಿಜ, ಕುವೆಂಪು ಅವರು ಅದನ್ನ ಚಿತ್ರಿಸಿರೋದು ಹೇಗಿದೆಯೋ ನಮ್ಗೆ ಇಲ್ಲ. ಸ್ವಲ್ಪ ಹಿಂದಕ್ಕೆ ಹೋಗೋದಾದ್ರೆ ಇದೇ ವಿಚಾರಗಳನ್ನ ಕುರಿತು ಕನ್ನಡದ ಹೆಮ್ಮೆ ಪಡುವಂತ ವಿಚಾರ ಕನ್ನಡಿಗರು, ನಮ್ಮ ಮಹಾಲಿಂಗರಂಗ ಹೇಳಿರೋದು ಸರ್, ಅಪದ್ಯ ತಮಗೆ ನೆನಪಿರಬಹುದು ಅನ್ಸುತ್ತೆ, ಸುಲಿದ ಬಾಳೆಯ ಹಣ್ಣಿನ ನಂದಿ.
ಸುಳಿದ ಬಾಳೆಯ ಹಣ್ಣಿನಂದದಿ, ಕಳೆದ ಸಿಗುರಿನ ಕಬ್ಬಿನಂದದಿ, ಅಳಿದ ಉಷ್ಣದ ಹಾಲಿನಂದದಿ, ಸುಲಭವಾಗಿರ್ಪ ಲಲಿತವಹ ಕನ್ನಡದ ನುಡಿಯಳು, ತಿಳಿದುಕೊಂಡ್ರ ಸಾಲದೆ ಸಂಸ್ಕೃತದೊಳಿನ್ನೇನು. ಇವ ನಾವ್ ಹೇಳ್ಬೇಕು ಇಂಗ್ಲಿಷೋಳಿನ್ನೇನು ಅಂತ ಅಲ್ವಾ? ಅಂದ್ರೆ ನಾವು ಸಂಸ್ಕೃತ ಅಥವಾ ಇಂಗ್ಲಿಷ್ ಅನ್ನ ತಿಳ್ಕೊಂಡೆ ನಮ್ಮ ಶ್ರೇಯಸ್ಸನ್ನು ಬಯಸೋದಲ್ಲ, ನಮ್ಮ ಕನ್ನಡದಲ್ಲಿ ಸುಲಿದ ಬಾಳೆಯ ಹಣ್ಣಿನ ಅಂದದಿ ಎಷ್ಟು ಅರ್ಥಪೂರ್ಣವಾಗಿ ಬರೆದಿದ್ದಾರೆ ಸರ್. ಅಳಿದ ಉಷ್ಣದ ಹಾಲಿನಂದದಿ, ಕಳೆದ ಕಬ್ಬಿನ ಸಿಗುರಿನಂದ್ರೆ ಎಷ್ಟು ಅರ್ಥಪೂರ್ಣವಾಗಿ ಮಹಾಲಿಂಗರಂಗ ಬರೆದಿದ್ದಾರೆ, ಅದನ್ನ ನಾವು ಇಂತಹ ಸಂದರ್ಭದಲ್ಲಿ ನೆನಪಿಸಿಕೊಳ್ಬೇಕಾಗತ್ತೆ. ನಿಜ, ನಿಮ್ಮ ಕನ್ನಡದ ವಿಶೇಷತೆ ಏನು ಅಂದಾಗ ಅದೊಂದು ಪದ್ಯ ಹೇಳಿದ್ರೆ ಸಾಕು ನಾವು ಅಲ್ವೇ? ಹಾಗಾಗಿ ಅದ್ಭುತವಾಗಿರ್ತಕ್ಕಂಥ. ಆಮೇಲೆ ನೋಡಿ, ನಮ್ಮ ಕರ್ನಾಟಕದಲ್ಲಿ ಕುವೆಂಪುರವ್ರ ನಾಡಗೀತೆಯನ್ನ ಜ್ಞಾಪಿಸ್ಕೊಳ್ಳೋದಾದ್ರೆ ಆ ಸಂದರ್ಭದಲ್ಲಿ ಒಂದು ಮಾತು ಬರೀತಾರೆ, ನಮ್ಮಲ್ಲಿ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನ ಉದ್ಯಾನ ಅಂತ ಅವರಲ್ಲಿ. ನೋಡಿ, ನಾವು ಕನ್ನಡಿಗರು ಎಷ್ಟು ವಿಶಾಲ ಹೃದಯಗಳು. ಕನ್ನಡದ ಅಸ್ಮಿತೆ ಏನು ಉಳಿಸಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಹೊಸ ಹಳಗನ್ನಡದಲ್ಲಿ ಹೆಂಗೆ ನಡುಗನ್ನಡದಲ್ಲಿ ಕವಿಗಳು ಮಾತಾಡಿದ್ರು, ನಮ್ಮ ಹೊಸಗನ್ನಡದಲ್ಲಿ ಮುದ್ದಣ ಹೊಸಗನ್ನಡ ಪ್ರಾರಂಭದಲ್ಲಿ ಬರ್ತಕ್ಕಂತ ಕವಿ ಹೊಸಗನ್ನಡ ಅರುಣೋದಯದ ಮುಂಗೋಳಿ ಅಂತಲೇ ಕರಿತೀವಿ. ಅದನ್ನ ಬಿಟ್ರೆ ನಾವು ಸ್ವಲ್ಪ ಆ ಬಿ ಎಂ ಶ್ರೀ ಅವ್ರ ಬಗ್ಗೆ ಸ್ವಲ್ಪ ನೆನಪಿಸಿಕೊಳ್ಳಬೇಕಾಗುತ್ತೆ. ಯಾಕೆಂದ್ರೆ ಇವತ್ತು ಕನ್ನಡ ಭಾಷೆ ಉಳಿದಿದೆ ಅಂದ್ರೆ ನಾವು 20ನೇ ಶತಮಾನದ ಪ್ರಾರಂಭದಲ್ಲಿ ಅವರು ಕನ್ನಡವನ್ನು ಉಳಿಸಿ ಬೆಳೆಸಿದಂತ ಕನ್ನಡದ ಶ್ರೀಕಂಠ, ಕನ್ನಡದ ಕಣ್ವ ಅವರು. ಹಾಗಾಗಿ ನಾವು ಕನ್ನಡ ನವೋದಯದ ಆಚಾರ್ಯ ಅಂತ ಕರಿತೀವಿ, ಕನ್ನಡಾಂಬೆಯ ಶ್ರೀಕಂಠ ಅವರು ಅಂತ ಕರೀತಾರೆ. ಅಂದ್ರೆ ನಾವೆಲ್ಲರೂ ಕೂಡ ಇವತ್ತು ಕನ್ನಡದ ಬಗ್ಗೆ ಮಾತಾಡ್ತಾ ಇದ್ದೀವಿ, ಕನ್ನಡವನ್ನ ಸ್ವಲ್ಪ ನಾವು ಸೂಕ್ಷ್ಮವಾಗಿ ಗಮನಿಸಬೇಕು. ಇಂಗ್ಲಿಷ್ ಪ್ರಭಾವ ಜಾಸ್ತಿಯಾಗಿ ನಮ್ಮ ಹೊಸಗನ್ನಡದ ಪ್ರಾರಂಭದ ಸಂದರ್ಭದಲ್ಲಿ ಕನ್ನಡಿಗರೇ ಕನ್ನಡವನ್ನ ಕಡೆಗಣಿಸಿಬಿಟ್ಟಿದ್ರು. ಎಲ್ಲ ಬರೀ ಅನುವಾದ ಸಾಹಿತ್ಯ ಸರ್, ಮರಾಠಿಯಿಂದ ಮತ್ತು ಬಂಗಾಳಿಯಿಂದ ಅನುವಾದ ಮಾಡ್ತಾ ಇದ್ದ ಕಾದಂಬರಿಗಳು ಬಂದವೇ ಹೊರತು 20ನೇ ಶತಮಾನದ ಪ್ರಾರಂಭದ ದಶಕಗಳಲ್ಲಿ ಕನ್ನಡವನ್ನ ಕನ್ನಡಿಗರೇ ಕಾಲ ಕಸವಾಗಿ ಮಾಡಿಬಿಟ್ಟಿದ್ರು. ಅಂತಹ ಸಂದರ್ಭದಲ್ಲಿ ಕನ್ನಡವನ್ನ ಇಂಗ್ಲಿಷ್ ಮೇಷ್ಟ್ರು ಬೆಳ್ಳೂರು ಮೈಲಾರಯ್ಯ ಶ್ರೀಕಂಠಯ್ಯನವರು ಇಂಗ್ಲಿಷ್ ಪ್ರಾಧ್ಯಾಪಕರು, ಅವರು ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಪಾಠವನ್ನ ಶೇಕ್ಸ್ಪಿಯರ್ ಅನ್ನೋ ವರ್ಡ್ಸ್ವರ್ತ್ ಅನ್ನೋ ಪಾಠ ಮಾಡ್ತಾ ಇರುವಾಗ ಕನ್ನಡದ ಅಭಿಮಾನವನ್ನ ಬೆಳೆಸ್ತಾ ಬೆಳೆಸ್ತಾನೆ ಅವರು ಕನ್ನಡಿಗರನ್ನ, ಕನ್ನಡದ ಒಂದು ಕೆಚ್ಚನ್ನ ಮೂಡಿಸಿ ಕನ್ನಡವನ್ನು ಬೆಳೆಸಕ್ಕೆ ಬಯಸ್ತೀನಿ. ಇಲ್ಲಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ MA ತರಗತಿಗಳನ್ನ ಪ್ರಾರಂಭ ಮಾಡಿದ್ದೆ ಬಿ ಎಂ ಶ್ರೀಕಂಠ. ಬ್ರಿಟಿಷರ ಕಾಲದಲ್ಲಿ ಶುರುವಾದಂತಹ ಒಂದು ದೊಡ್ಡ ಹೋರಾಟ ನಮ್ಮ ಕರ್ನಾಟಕದಲ್ಲಿ, ಏಕೀಕರಣ, ಯೂನಿಫಿಕೇಶನ್ ಆಫ್ ಕರ್ನಾಟಕ ಅಂತ ನಾವು ಕರಿತೇವೆ, ಕರ್ನಾಟಕದ ಏಕೀಕರಣ ಅದು. ಅದಕ್ಕೋಸ್ಕರ ಹಲವಾರು ಜನ ಹೋರಾಟ ಮಾಡಿದ್ದಾರೆ ಅವಿರತವಾಗಿ ಹಲವಾರು ವರ್ಷಗಳ ಕಾಲ. 1917ನೇ ಇಸ್ವಿಯಿಂದನೇ ಆಲೂರು ವೆಂಕಟರಾಯರು, ಅವಾಗ ಸ್ವತಂತ್ರ ಇರಲಿಲ್ಲ ನಮ್ಮ ಕರ್ನಾಟಕಕ್ಕೆ ಭಾರತಕ್ಕೆ, ಮುದುವೀಡು ಕೃಷ್ಣರಾಯರು, ಬೆನಗಲ್ ರಾಮರಾಯರು, ಡೆಪ್ಟಿ ಚನ್ನಬಸಪ್ಪನವರು, RR ದಿವಾಕರ್ ಅವರು, ಆಮೇಲೆ ಎಸ್ ನಿಜಲಿಂಗಪ್ಪನವರು, ಸರ್ ಎಂ ವಿಶ್ವೇಶ್ವರಯ್ಯನವರು, ಹುಯಿಲಗೋಳ ನಾರಾಯಣರಾಯರು ಮೊದಲಾದವರೆಲ್ಲರೂ ಕೂಡ ಕರ್ನಾಟಕದ ಏಕೀಕರಣಕ್ಕೋಸ್ಕರ ಇಡೀ ಕರ್ನಾಟಕದಲ್ಲಿ ಹೋರಾಟವನ್ನು ಮಾಡಿದರು. ಆಂಧ್ರ ಪ್ರದೇಶ ಸಂದರ್ಭದಲ್ಲಿ ವಿದ್ಯಾವರ್ಧಕ ಸಂಘದ ಕೊಡುಗೆ ಕೂಡ ಹೌದು ಧಾರವಾಡ ಬೇಕಾಗಿದ್ದು ಸರ್. ನಿಜ ಸರ್. ಈಗ ನಾವು ಏನಂತ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ನೆನಪಿಸಿಕೊಂಡ್ರಿ, ಇವರೆಲ್ಲರ ಕೊಡುಗೆ ನಮ್ಮ ಕರ್ನಾಟಕವನ್ನ ಏಕೀಕರಣ ಮಾಡಬೇಕು. ಕನ್ನಡ ಭಾಷೆಯನ್ನ ಮಾತನಾಡ್ತಾ ಇರತಕ್ಕಂತ ಒಂದು ಪ್ರದೇಶ ಒಂದು ರಾಜ್ಯ ಆಗಬೇಕು. ಹೌದು, ಹರಿದು ಹಂಚಿ ಹೋಗಿತ್ತು. ನಿಜ, ಆ ಹರಿದು ಹಂಚಿ ಹೋದಂತಹ ರಾಜ್ಯವನ್ನ ಒಂದು ನ್ಯಾಯಯುತವಾದ ರೀತಿಯಲ್ಲಿ ಬೇರೆ ಯಾರ ಪ್ರದೇಶವನ್ನು ಕಿತ್ತುಕೊಳ್ಳೋದು ಬೇಕಾಗಿಲ್ಲ, ಆದ್ರೆ ಕನ್ನಡ ಮಾತನಾಡತಕ್ಕಂಥವರ ಪ್ರದೇಶ ಒಂದು ರಾಜ್ಯ ಆಗಬೇಕು, ಭಾಷಾವಾರು ಪ್ರಾಂತ್ಯ ಅಂತ ಏನ್ ಕರಿತೀವಿ. ಆ ನಿಟ್ಟಿನಲ್ಲಿ ಅವರ ಆಲೋಚನೆ ಸರಿಯಾಗಿಯೇ ಇತ್ತು. ಆದ್ರೆ ಅವತ್ತಿನ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರ ಮಟ್ಟದ ರಾಜಕಾರಣಿಗಳ ಇಚ್ಛಾಶಕ್ತಿಯ ಕೊರತೆಯೋ ಏನೋ, ಕೆಲವು ಪ್ರದೇಶಗಳು ಕನ್ನಡ ನಾಡಿನಿಂದ ಹೊರಟು ಹೋಗಿಬಿಟ್ವು. ನೀವೇ ಹೇಳಿದಂತೆ ಮಂಜೇಶ್ವರ ಹೊರಟು ಹೋಯ್ತು, ಹಾಗಾಗಿ ಕಾಸರಗೋಡು ಹೋಯ್ತು. ಅಂದ್ರೆ ಮಹಾರಾಷ್ಟ್ರದಲ್ಲಿ ಸ್ವಾರಸ್ಯಕರವಾದ ವಿಚಾರ ನಮ್ಮ ಚಿದಾನಂದ ಮೂರ್ತಿ ಅವರು ಬರೀತಾರೆ, ಮಹಾರಾಷ್ಟ್ರದ ಸುಮಾರು ಮಧ್ಯ ಭಾಗದಲ್ಲಿ ಒಂದು ತಾಲೂಕಿನ ಹೆಸರು ಕನ್ನಡ ಅಂತ ಇದೆಯಂತೆ. ಹೌದು, ತಾಲೂಕು ಕೇಂದ್ರದ ಹೆಸರು. ಅಂದ್ರೆ ಕನ್ನಡ ನಾಡು ಅಲ್ಲಿಯವರೆಗೂ ವ್ಯಾಪಿಸಿತ್ತು ಎನ್ನುವುದಕ್ಕೆ ಕವಿರಾಜ ಮಾರ್ಗ ಹೇಳ್ತಕ್ಕಂತ ಉಲ್ಲೇಖ ಏನಿದೆ, ಕಾವೇರಿಯಿಂದ ಆ ಗೋದಾಮರಿ ವರ ಮಿರ್ಪ ನಾಡದ ಕನ್ನಡದೊಳ್ಳಂತ, ಅದು ನಿಜಕ್ಕೂ ಸತ್ಯ ಇದೆ. ಈಗ ಸೊಲ್ಲಾಪುರದಲ್ಲಿ ಜೈದೇ ತಾಯಿ ಲಿಗಾಡೆಯವರು ಕನ್ನಡದ ಮಹಾನ್ ಬರೆದಂತವರು. ಆಕೆ ನಮ್ಮ ಏರು ಸಿದ್ದರಾಮೇಶ್ವರನ ಕುರಿತು ಬರುವಂತಹ ಚರಿತ್ರೆ. ಜಯದೇವಿ ತಾಯಿ ಲಿಗಾಡೆಯವರು ಹೊಸಗನ್ನಡದ ಸಂದರ್ಭದಲ್ಲಿ ನೆನಪಿಸಿಕೊಳ್ಬೇಕಾದ ಬಹಳ ಶ್ರೇಷ್ಠ ಕವಿಯಿತ್ರಿ ಅವರು. ಕರೆಕ್ಟ್, ಹೌದು ಸರ್. ಅವ್ರು ನೋಡಿ ಸೊಲ್ಲಾಪುರದಲ್ಲಿ ತಮ್ಮ ಜೀವನವನ್ನ ರೂಪಿಸಿಕೊಂಡವರು ನಮ್ಮ ಕನ್ನಡದವರು. ಅಲ್ಲಿ ಇವತ್ತು ಕನ್ನಡದ ಲಕ್ಷಾಂತರ ಕುಟುಂಬಗಳಿದ್ದಾವೆ ಮಹಾರಾಷ್ಟ್ರದ ಮತ್ತು ಬೆಳಗಾವಿಯ ಪ್ರಾಂತ್ಯದ ಪಕ್ಕದಲ್ಲಿ ಇರ್ತಕ್ಕಂಥದ್ದು. ಸಾಂಗ್ಲಿ,
ಇತ್ಯಾದಿ ಎಲ್ಲವೂ ಕೂಡ ಹಂಗಾಗಿ ಅದೇ ರೀತಿ ನಮ್ಮ ಕನ್ನಡ ಏಕೀಕರಣಕ್ಕೆ ದುಡಿದಂತ ಈ ವ್ಯಕ್ತಿಗಳನ್ನ ನಾವು ಇವತ್ತು ಪ್ರಾತಸ್ಮರಣೆ ಇರುವಂತ ನೆನೆಸ್ಕೊಳ್ಬೇಕು. ಯಾಕೆಂದ್ರೆ ಕನ್ನಡ ನೆಲ ಜಲಕ್ಕೋಸ್ಕರ ಇವತ್ತು ಹೋರಾಟ ಮಾಡ್ತಾ ಇರತಕ್ಕಂಥವ್ರು ನೋಡ್ತೇವೆ. ನಾವು ಅವತ್ತು ಹೋರಾಟ ಮಾಡಿ ಕನ್ನಡ ನಾಡನ್ನ ಕಟ್ಟಿಕೊಟ್ಟು ಹೋದಂಥವ್ರು ಇದಾರಲ್ಲ, ಇವತ್ತು ನಾವೇನೋ ನೆಮ್ಮದಿಯಿಂದ ವಾಸ ಮಾಡ್ತಾ ಇದ್ದೀವಿ, ಕನ್ನಡದ ಬಗ್ಗೆ ಮಾತನಾಡ್ತಾ ಇದ್ದೀವಿ ಅಂದರೆ ಅವರೆಲ್ಲರ ಆ ಒಂದು ಶಕ್ತಿ ಮತ್ತು ಅದನ್ನು ಅವರು ಏನು ನಮಗೋಸ್ಕರ ತ್ಯಾಗ ಮಾಡಿದ್ದಾರೆ ಅದನ್ನು ನೆನಪಿಸ್ಕೊಳ್ಬೇಕು. ಮೊನ್ನೆ ಒಂದು ಸಿನಿಮಾ ಮಾಡಿದೆ, ಗಡಿನಾಡು ಅಂತ. ಗಡಿನಾಡು, ಗಡಿನಾಡು ಅಂತ ಅಂದ್ರೆ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಒಂದು ಪ್ರದೇಶವನ್ನು, ಚಲನಚಿತ್ರ ಗಡಿನಾಡು ಅಂತೇಳಿ, ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ ಹೇಗೆ ಆ ಪ್ರಾಂತ್ಯದಲ್ಲಿ ಇರ್ತಕ್ಕಂಥ ಒಂದು ಜನರ ಮನಸ್ಥಿತಿ ಇದೆ, ಅಲ್ಲಿ ಯಾವ ರೀತಿ ಆಗುತ್ತೆ ಕನ್ನಡಿಗರ ಮೇಲೆ ಆಗ್ತಕ್ಕಂಥ ಒಂದು ದೌರ್ಜನ್ಯ ದಬ್ಬಾಳಿಕೆ ಇತ್ಯಾದಿಗಳನ್ನು ಕುರಿತು ಆ ಒಂದು ಸಿನಿಮಾದಲ್ಲಿ ಹೇಳಕೊಟ್ಟಿದ್ದಾರೆ ಗಡಿನಾಡು. ಆ ಸಿನಿಮಾ ಬಂದರೆ ಇನ್ನೂ ಬಿಡುಗಡೆ ಆಗಿಲ್ಲ, ದಯವಿಟ್ಟು ಆ ಸಿನಿಮಾ ಬಂದರೆ ಗಡಿನಾಡು ಅಂತಕ್ಕಂಥ ಸಿನಿಮಾ ಎಲ್ಲ ಕನ್ನಡಿಗರು ದಯವಿಟ್ಟು ನೋಡಬೇಕು ಅಂತೇಳಿ ನಾನು ಪ್ರೀತಿಯಿಂದ ಕೇಳ್ಕೊತೇನೆ. ಈ ಸಂದರ್ಭ ನೋಡಬೇಕು, ಅದು ಬಹಳ ಮುಖ್ಯ. ನಿರ್ಮಾಪಕ ಉಳಿಬೇಕು, ನಿರ್ದೇಶಕರು ನಟನಿಗೆ ಪ್ರೋತ್ಸಾಹ ಸಿಗುತ್ತೆ, ಅದು ಬಹಳ ಮುಖ್ಯ. ಹಾಗಾಗಿ ಕನ್ನಡವನ್ನ ರಕ್ಷಿಸುವುದು ಅಂದ್ರೆ ಇವೆಲ್ಲವೂ ಸೇರಿಕೊಳ್ತವೆ. ಕೇವಲ ಕನ್ನಡ ಅಂದ್ರೆ ಭಾಷೆ ಮಾತ್ರ ಅಲ್ಲ, ನಾವು ಇದನ್ನ ಬಿಎಂ ಶ್ರೀಯವರನ್ನ ತಾವು ತಗೊಂಡ್ರಿ, ಅಲ್ಲಿಂದ ನವೋದಯ ಸಾಹಿತ್ಯ ಅಂತ ಹೇಳ್ತೀವಿ ಸರ್. ನಾವು ಏನು ಹೊಸಗನ್ನಡ ಸಾಹಿತ್ಯದಲ್ಲಿ ನಾಲ್ಕು ಮುಖ್ಯವಾದ ಘಟ್ಟಗಳನ್ನ ಗುರುತಿಸ್ತೇವೆ. ನೀವು ಮೊದಲು ಹೇಳಿದಂತೆ ಬಿಎಂ ಶ್ರೀಯವರನ್ನ ಕನ್ನಡದ ಕಣ್ವ, ನವೋದಯದ ಆಚಾರ್ಯ ಅಂತ ಗುರುತಿಸ್ತೇವೆ, ಅಥವಾ ಹೊಸಗನ್ನಡದ ಆಚಾರ್ಯ ಅಂತ. ಅವರು ಇಂಗ್ಲಿಷ್ ಪ್ರಾಧ್ಯಾಪಕರಾಗಿದ್ರೂ ಕೂಡ ಕನ್ನಡಕ್ಕೆ ತಮ್ಮದೇ ಆದ ಅತ್ಯಂತ ಶ್ರೇಷ್ಠವಾದ ಒಂದು ಕೃತಿಯನ್ನ, ಮೊದಲನೇ ಕೃತಿ ಅವರದು ಇಂಗ್ಲಿಷ್ ಗೀತೆಗಳು. ನಮ್ಮ ಇಂಗ್ಲಿಷ್ ನಲ್ಲಿ ಇದ್ದಂತಹ ಗೋಲ್ಡನ್ ಟ್ರೆಜರಿ ಎನ್ನುವಂತಹ ಒಂದು ಕವನ ಸಂಕಲನದ ಅತ್ಯುತ್ತಮವಾದ ಕವಿತೆಗಳನ್ನ ಆಯ್ದುಕೊಂಡು ಅವರು ಇಂಗ್ಲಿಷ್ ಗೀತೆಗಳು ಎನ್ನುವಂತಹ ಒಂದು ಕೃತಿಯನ್ನ ಕೊಟ್ಟರು. ಅದರಲ್ಲಿ ಮೊದಲನೆಯ ಒಂದು ಕವಿತೆ ಅವರು ತಮಗೆ ಕನ್ನಡಿಗರಿಗೆ ಕಾಣಿಕೆಯಾಗಿ ಕೊಟ್ಟು ಹೋದರು. ತಮಗೆಲ್ಲ ಗೊತ್ತಿರುವಂತದ್ದು, ಮೊದಲು ತಾಯಿ ಹಾಲ ಕುಡಿದು ಲಲ್ಲೆಯಿಂದ ತೊದಲಿ ನುಡಿದು ಕೆಳೆಯರೊಡನೆ ಬೆಳೆದು ಬಂದ ಮಾತದಾವುದು ಕನ್ನಡ ಕನ್ನಡ ಅನ್ನೋದನ್ನ ಎಷ್ಟು ತುಂಬಾ ಔಚಿತ್ಯಪೂರ್ಣವಾಗಿತ್ತು ನೀವು ಹೇಳಿದ್ದು. ಮೊದಲು ತಾಯಿ ಹಾಲ ಕುಡಿದು ಲಲ್ಲೆಯಿಂದ ತೊದಲಿ ನುಡಿದು ಕೆಳೆಯರೊಡನೆ ಬೆಳೆದು ಬಂದ ಮಾತದಾವುದು ಕರುಳ ತಟ್ಟಿ ಕಥೆಯ ಕಟ್ಟಿ ನನ್ನ ನುಡಿ ನನ್ನ ನಾಡು ಎನಿಸಿತಾವುದು ಅನ್ನೋದನ್ನ ಎಷ್ಟು ಅರ್ಥಪೂರ್ಣ. ಮೂರು ಮಾತ್ರೆಯ ಛಂದಸ್ಸು. ನಾವೇನು ಹಳಗನ್ನಡದಲ್ಲಿ ನಡುಗನ್ನಡದಲ್ಲಿ ಭೋಗ ಶೆಟ್ಪದಾರೆ, ಇವಳ ತೊಡುಗೆ ಅವಳಿಗಿಟ್ಟು, ಇವಳ ಉಡುಗೆ ಇವಳ ಉಡುಗೆ ಅವಳಿಗಿಟ್ಟು, ಅವಳ ತೊಡುಗೆ ಇವಳ ಬರುತ್ತೆ ಅಂದ್ರೆ ಸರ್, ಇಂಗ್ಲಿಷ್ ಸಾಹಿತ್ಯದಲ್ಲಿ ಬರ್ತಕ್ಕಂತ ಕಥಾವಸ್ತು ಅಥವಾ ವಸ್ತು ವಿಷಯವನ್ನ ಕನ್ನಡದ ಛಂದಸ್ಸಿಗೆ ತೋರಿಸಿದ್ದಾರೆ. ನಾವ್ ಯಾವ್ದನ್ನ ಷಟ್ಪದಿ ಅಥವಾ ತ್ರಿಪದಿಯಲ್ಲಿ ನೋಡ್ತಾ ಇದ್ವು, ಮೂರು ಮಾತ್ರೆ ನಾಲ್ಕು ಮಾತ್ರೆ ಅಂತ ಅಂಶಗಣದಲ್ಲಿ ಅಥವಾ ಮಾತ್ರಗಣಗಳಲ್ಲಿ, ಅದನ್ನ ಇವರು ಇಂಗ್ಲಿಷ್ ಭಾಷೆಯಲ್ಲಿ ಬರ್ತಕ್ಕಂತ ಇದು ಸ್ವಲ್ಪ ಇಂಗ್ಲಿಷ್ ಗೀತೆಗಳ ಬಗ್ಗೆ ನಾನು ಈ ಕನ್ನಡ ರಾಜ್ಯೋತ್ಸವ ಸಂದರ್ಭದಲ್ಲಿ ಹೇಳೋಣ ಸರ್. ನಮ್ಮ ಹಳಗನ್ನಡದಲ್ಲಿ ಬರ್ತಕ್ಕಂತ ಛಂದಸ್ಸನ್ನ ಇಂಗ್ಲಿಷ್ ಪದ್ಯಗಳಿಗೆ ಅದನ್ನ ತೊಡಿಸೋದಿದೆಯಲ್ಲ, ನೀವು ಹೇಳಿದ್ರಿ ಅದಕ್ಕೋಸ್ಕರ, ಇವಳ ಉಡುಗೆ ಅವಳಿಗಿಟ್ಟು ಹಾಡ ಬಯಸಿದೆ, ಅವಳ ತೊಡುಗೆ ಇವಳಿಗಿಟ್ಟು ನಾನು ಅಂದ್ರೆ ಈಗ ನಾವು ನಾಲ್ಕು ನಾಲ್ಕು ಮಾತ್ರೆಯ ಗಣಗಳು ನೋಡ್ತೀವಿ ನಮ್ಮ ಷಟ್ಪದಿಗಳಲ್ಲಿ, ಅದನ್ನ ಇವರು ತರ್ತಾರೆ. ನಮ್ಮ ಕೆಲವು ಅವರ ಇಂಗ್ಲಿಷ್ ಗೀತೆಗಳ ಪದ್ಯಗಳನ್ನು ನೆನೆಸ್ಕೊಳ್ಬಹುದು ನಾವು. ಅವ್ರು ಹೇಳ್ತಾರೆ, ಪಡುವ ದಿಬ್ಬದ ಗೌಡನೊಬ್ಬನು ಬಿಡದೆ ತೊರೆಯನ ಕೂಗಿಕೊಂಡನು ಸರ್. ಮೂರು ಮಾತ್ರೆ ನಾಲ್ಕು ಮಾತ್ರೆ, ಮೂರು ಮಾತ್ರೆ ನಾಲ್ಕು ಮಾತ್ರೆ ಮುಂದೆ ಬರ್ತಕ್ಕಂತ ಭಾಮಿನಿ ಷಟ್ಪದಿ ಇದೆಯಲ್ಲ, ಅದನ್ನು ಕನ್ನಡದಲ್ಲಿ ಎಷ್ಟು ಚೆನ್ನಾಗಿ ಕನ್ನಡಿಗರಿಗೆ ಕೊಟ್ಟು ಹೋಗಿದ್ದಾರೆ ಅಂದ್ರೆ, ನಾವು ಕನ್ನಡಿಗರು ಕನ್ನಡ ಸಾಹಿತ್ಯವನ್ನು ಓದುವಾಗ ಅವೆಲ್ಲವನ್ನು ಆಸ್ವಾದಿಸಬೇಕಾಗ್ತದೆ. ಏನು ಬಿಂಕದ ಸಿಂಗಾರಿ ಅಂತ ಒಂದು ಪದ್ಯ ಬರ್ತದೆ, ಅವ್ರು ಹೇಳ್ತಾರೆ ಎಷ್ಟು ಚೆನ್ನಾಗಿ ಛಂದೋಬದ್ಧವಾಗಿ ರಚಿಸ್ತಾರೆ ಸರ್. ಆಮೇಲೆ ಮೂರು ಮೂರು ಮಾತ್ರೆಯ ಭೋಗ ಷಟ್ಪದಿಯಲ್ಲಿ ಬರ್ತಕ್ಕಂಥದ್ದು, ನಾನು ಸಾಹಿತ್ಯದ ಅಧ್ಯಾಪಕರಾಗಿರೋದ್ರಿಂದ ಸಾಹಿತ್ಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ನಮ್ಮ ಕನ್ನಡ ವೀಕ್ಷಕರು ಸಾಹಿತ್ಯ ಕೃತಿಗಳನ್ನು ಓದ್ತಾ ಇರುವಾಗ ಕೇವಲ ಕತೆ ಕಾದಂಬರಿಗಳನ್ನಷ್ಟೇ ಅಲ್ಲ, ಇಂತಹ ಸರಳವಾದ ಪದ್ಯಗಳನ್ನು ಕೂಡ ಗಮನಿಸಿದಾಗ ನಮ್ಮ ರಾಜ್ಯೋತ್ಸವಕ್ಕೊಂದು ಅರ್ಥ ಬರುತ್ತೆ ಅನ್ನೋದನ್ನ ಈ ನಿಟ್ಟಿನಲ್ಲಿ ನಾವು ಆಲೋಚನೆ ಮಾಡಬೇಕಾಗತ್ತೆ. ನವೋದಯ ಕವಿಗಳಲ್ಲಿ ನೀವು ಮುಂದಿನ ಕೆಲವು ನವೋದಯ ಕವಿಗಳನ್ನು ಈಗಾಗಲೇ ಕುವೆಂಪು ಬಗ್ಗೆ ಮಾತಾಡಿದ್ದೀವಿ. ಸರಿ, ಅವತ್ತು ನಾವು ಹೀಲಗೋಳ ನಾರಾಯಣ ರಾಯರು ಕರೆ ಕೊಟ್ರಲ್ಲ, ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಅದು ಎಂಥದ್ದು ನೋಡಿ ಇದು. ಆದರೆ ಇವತ್ತು ಏನಾಗಿದೆ ಅಂತ ಕೇಳಿದ್ರೆ, ಇವತ್ತು ಬಹಳ ದುಃಖ ಆಗುತ್ತೆ ಕರ್ನಾಟಕ ಸರಿಯಾಗಿ ಉದಯವಾಗಿದೆಯೋ ಇಲ್ವೋ ಅಂತ. ಯಾಕಂದರೆ ಎಲ್ಲ ಕಡೆ ಇಂಗ್ಲೀಷ್ ಮಯ, ಇಂಗ್ಲೀಷ್ ಬೋರ್ಡ್ಗಳು, ಇಂಗ್ಲೀಷ್ನ ನೋಡಿ, ಇವತ್ತು ಮೊಬೈಲ್ ತಗೊಳ್ಳಿ, ಇಂಗ್ಲೀಷಲ್ಲಿ SMS ಕಳಿಸೋದು, ಇಂಗ್ಲೀಷಲ್ಲಿ ವಾಟ್ಸಪ್ ಮಾಡೋದು, ಹಂಗಾಗಿ ಅದರಲ್ಲಿ ಕತ್ತರಿಸಿದ ಇಂಗ್ಲೀಷ್ ಪೂರ್ತಿ ಅಲ್ಲ. ವೇರ್ ಆರ್ ಯು ಅಂದ್ರೆ WRU, SMS ಲ್ಯಾಂಗ್ವೇಜ್ ಅಂತ ಬಂತು. SMS ಲ್ಯಾಂಗ್ವೇಜ್ ಈಗ ಅದು ಮೊಬೈಲ್ ನ ವಾಟ್ಸ್ಆಪ್ ಲ್ಯಾಂಗ್ವೇಜ್ ಆಗಿಬಿಟ್ಟಿದೆ. ಅಂದ್ರೆ ನಮ್ಮಲ್ಲಿ ಸಾಂಸ್ಕೃತಿಕವಾಗಿ ಇದಕ್ಕೆ ಕಾರಣ ಸರ್ ಏನಂದ್ರೆ, ಇನ್ನೊಂದು ನಮ್ಮ ಕನ್ನಡದಲ್ಲಿ ಒಂದು ರಾಜಕೀಯ ಇಚ್ಛಾಶಕ್ತಿ ಬೇಕು. ಶಾಲೆಗಳಲ್ಲಿ ನೀವು ಹೇಳದಂತೆ ಕಡ್ಡಾಯವಾಗಿ ಒಂದರಿಂದ ಹತ್ತನೇ ತರಗತಿವರೆಗೆ ಮಾಧ್ಯಮ ಕಲಿಸಬೇಕು. ಮಾಧ್ಯಮ ಅಲ್ಲದೆ ಇದ್ರೆ ಒಂದರಿಂದ ಐದರ ತರಗತಿವರೆಗೂ ಬೇಕಾದ್ರೆ ನೀವು ಕಡ್ಡಾಯ ಮಾಡಿ, ಆಮೇಲೆ ಹತ್ತನೇ ತರಗತಿವರೆಗೂ ಪ್ರಥಮ ಭಾಷೆ ಕನ್ನಡ ಕಲಿಬೇಕು.
ಸರ್ ನಮ್ಮ ಗೋಕಾಕ್ ವರದಿ ಹಿಡಿದ್ದೆ ಅದನ್ನ ತ್ರಿಭಾಷಾ ಸೂತ್ರವನ್ನ ಕೊಟ್ಟಾಗ ಪ್ರಥಮ ಭಾಷೆಯಾಗಿ 10ನೇ ತರಗತಿಯಲ್ಲಿ 150 ಅಂಕಗಳಿಗೆ ಕನ್ನಡವನ್ನ ಓದಬೇಕು. ಇವತ್ತು ಏನಾಗಿದೆ, ಕನ್ನಡ ಮಾಧ್ಯಮದಲ್ಲಿ ಭಾಷೆಯಾಗಿ ನಾವೇನು ಇಂಗ್ಲಿಷ್ ಅನ್ನ ಸಂಸ್ಕೃತವನ್ನ ವಿರೋಧಿಸೋದಿಲ್ಲ, ಆದ್ರೆ ಯಾಕೆ ಸಂಸ್ಕೃತ ತಗೊಳ್ತಾ ಇದ್ರು ಪ್ರಥಮ ಭಾಷೆಯಾಗಿ? ನಮ್ಮ ಮೌಲ್ಯಮಾಪನದ ಸಂದರ್ಭದಲ್ಲಿ ಸಂಸ್ಕೃತ ತೆಗೆದುಕೊಂಡವರಿಗೆ ಜಾಸ್ತಿ ಅಂಕಗಳು ಬರ್ತವೆ ಅನ್ನೋ ಕಾರಣಕ್ಕೆ ಕನ್ನಡವನ್ನೇ ಕಡೆಗಣಿಸಿಬಿಟ್ಟು ವಿದ್ಯಾರ್ಥಿಗಳು ಪೋಷಕರೆಲ್ಲ ಅದನ್ನೇ ಇಷ್ಟಪಡ್ತಾರೆ, ಅದನ್ನ ಇಷ್ಟಪಡ್ತಾ ಇದ್ರು. ಇವತ್ತೇನಾಗಿದೆ, ಕನ್ನಡವನ್ನ ಓದತಕ್ಕಂತ ವಿದ್ಯಾರ್ಥಿಗಳು ಕನ್ನಡಕ್ಕೆ ಏನ್ ಸರ್ 125 ಅಂಕಗಳಿಗೆ 125 ತಗೊಳ್ತಾ ಇದ್ದಾರೆ, ಆಸಕ್ತಿಯಿಂದ ಓದ್ತಾ ಇದ್ದಾರೆ. ನಮ್ಮ ಅಧ್ಯಾಪಕರು ಅಷ್ಟು ಚೆನ್ನಾಗಿ ಪಾಠ ಮಾಡ್ತಕ್ಕಂತ ಕೆಲವು ಶಾಲೆಗಳಲ್ಲಿ ನಿಜಕ್ಕೂ 125ಕ್ಕೆ 125 ಅಂಕಗಳನ್ನು ತೆಗೆದುಕೊಳ್ತಾ ಇದ್ದಾರೆ ಅಂದ್ರೆ ವಿದ್ಯಾರ್ಥಿಗಳಲ್ಲಿ ಕನ್ನಡವನ್ನ ಕಲಿಬೇಕು ಅನ್ನೋ ಹಂಬಲ ಇದೆ. ಆಮೇಲೆ ಇನ್ನೊಂದು ಸರ್, ನೀವು ವಿದ್ಯಾರ್ಥಿಗಳು ಮತ್ತೆ ನಮ್ಮ ಶಿಕ್ಷಕರ ಬಗ್ಗೆ ಮಾತಾಡೋದಕ್ಕೆ ಹೇಳ್ತೀನಿ, ಕನ್ನಡ ಬರೀತಾರಲ್ಲ ಕಾಗುಣಿತ ತಪ್ಪುಗಳು ಅದು ಸಹಜವಾಗಿದೆ. ನೋಡಿ, ಕಾಲೇಜ್ ವಿದ್ಯಾರ್ಥಿಗಳೆಲ್ಲ ನೋಡಿದ್ದೇನೆ ನಾನು, ಪರೀಕ್ಷೆ, ವಾನಪ್ರಸ್ಥ, ಕರ್ನಾಟಕ ರಾಜ್ಯ, ಎಷ್ಟೋ ಸಂದರ್ಭ ಜ್ಞಾನಪೀಠ ಪ್ರಶಸ್ತಿ ಬರೆಯಕ್ಕೆ ಬರಲ್ಲ. ಸರ್, ನಾವು ಅದನ್ನ ನಾವು ತಿಂದ್ಬೇಕು ಅದನ್ನ. ಈಗ ನೋಡಿ, ನಮ್ಮಲ್ಲಿ ಅನೇಕ ಜನ, ದಯವಿಟ್ಟು ಯಾರು ತಪ್ಪು ತಿಳ್ಕೋಬೇಡಿ, ರಾಜ್ಯೋತ್ಸವ ಅನ್ನಲ್ಲ, ಆ ತಾಕ್ಕೆ ಸಾವತ್ತು ಇದೆ, ರಾಜ್ಯೋತ್ಸವ ಅಂದ್ಬಿಡ್ತಾರೆ. ರಾಜ್ಯ ಉತ್ಸವ ಅಲ್ವಾ, ಉತ್ ಅಂದ್ರೆ ಸಂದರ್ಭದ ಆ ಉನ್ನತೀಕರಣಕ್ಕೆ ಹೇಳ್ದು. ರಾಜ್ಯೋತ್ಸವ, ಚಲನಚಿತ್ರೋತ್ಸವ, ಸ್ವಾತಂತ್ರ್ಯೋತ್ಸವ. ಸರ್, ಕೆಲವರಿಗೆ ಪಶ್ಚಿಮ ಅಂತ ಹೇಳಕ್ ಬರಲ್ಲ, ಪಶ್ಚಿಮ ಅಂತಾರೆ. ಪಶ್ಚಿಮ ಎಷ್ಟು ನಾವು ಅದನ್ನ ತಿದ್ದಿಕೋಬೇಕು. ಆಮೇಲೆ ಆಶೀರ್ವಾದ ಅಂತ ನೀವು ಬರೀರಿ, ಆಶೀರ್ವಾದ ಅಂತಾರೆ ಅದು, ಕೆಲವರು ಶಕಾರ ಉಚ್ಚಾರಣೆ ಬರೋದಿಲ್ಲ. ನಾವು ಅದನ್ನ ಅಂದ್ರೆ ತಪ್ಪು ತಪ್ಪಾಗಿ ಉಚ್ಚಾರಣೆ ಮಾಡ್ತಕ್ಕಂಥವ್ರು ಅಥವಾ ಅಸ್ಖಲಿತವಾಗಿ ಯಾರು ಇಲ್ಲಿ ಮಾತನಾಡ್ತಕ್ಕಂತ ಸಂದರ್ಭದಲ್ಲಿ ತಪ್ಪು ಮಾಡ್ತಾರೋ ಅವ್ರಿಗೆ ಕನ್ನಡ ಅಭಿಮಾನ ಇಲ್ಲ ಅಂತ ಅಲ್ಲ, ದಯವಿಟ್ಟು ತಿದ್ದಿಕೊಳ್ಳೋದು ಬೇಕಾಗತ್ತೆ. ಅಧ್ಯಾಪಕರಾದಂಥವ್ರು, ಶಿಕ್ಷಕರು ಅದನ್ನ ತಿದ್ದಬೇಕಾದ ಅಗತ್ಯ ಕೂಡ ಇದೆ ಅಂತ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳೋಣ. ತಾವು ನವೋದಯ ಸಾಹಿತ್ಯದ ಬಗ್ಗೆ ಹೇಳ್ತಾ ಇದ್ರಿ, ನವೋದಯ ಸಾಹಿತ್ಯ ಕುವೆಂಪು ವಿಚಾರ ಒಂದಿಷ್ಟು. ನಾನು ಕನ್ನಡ MA ಅಭ್ಯಾಸ ಮಾಡುತ್ತಿದ್ದಾಗ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಪ್ರಥಮ ವರ್ಷದಲ್ಲಿ ರನ್ನಾ ಮತ್ತು ಶೂನ್ಯ ಸಂಪಾದನೆ ವಿಶೇಷ, ಎರಡನೇ ವರ್ಷದಲ್ಲಿ ಕುವೆಂಪು ಮತ್ತೆ ತೌಲನಿಕ ಸಾಹಿತ್ಯವನ್ನ ಅಭ್ಯಾಸ ಮಾಡಿದೆನೆ. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಅಲ್ಲಿ 100 ಅಂಕ, ಅವಾಗ ಕುವೆಂಪು ಅವರು ಬದುಕಿದ್ರು 1988-89. ಹೌದು, ಹಾಗಾಗಿ ನಾವೆಲ್ಲ ವಿದ್ಯಾರ್ಥಿಗಳು, ಕನ್ನಡ MA ವಿದ್ಯಾರ್ಥಿಗಳು ಒಂದ್ ಸಂಜೆ ಅವ್ರ ಮನೆಗೆ ಹೋಗಿ ಕುವೆಂಪು ಅವರನ್ನ ಭೇಟಿ ಮಾಡಿ ಮಾತಾಡಿಸ್ಕೊಂಡು ಬಂದಿದ್ವಿ. ಅವ್ರ ಮನೆಯ ಮುಂಭಾಗದಲ್ಲಿ ಒಂದು ಚೇರ್ ಹಾಕೊಂಡು ಕುತ್ಕೊಂಡು ದರ್ಶನ ಮಾಡಿದ್ವಿ. ಉದಯರವಿಗೆ ಹೋಗಿದ್ವಿ ನಾವು, ಉದಯರವಿನಲ್ಲಿ ಅವ್ರನ್ನ ಭೇಟಿ ಮಾಡ್ಕೊಂಡು ಬಂದಿದ್ವಿ ನಾವು. ನೋಡಿ, ಅವರು ಕರ್ನಾಟಕದಲ್ಲಿ ಹೇಗಿರ್ಬೇಕು, ಯಾರು ಎತ್ತ ಅನ್ನೋದ್ರ ಬಗ್ಗೆ ಅವ್ರ ಅಖಂಡ ಕರ್ನಾಟಕ ಒಂದು ಕವಿತೆ ಇದೆ ಸರ್, ಬಹಳ ಸೊಗಸಾಗಿದೆ, ನನಗೆ ಇಷ್ಟವಾದಂತ ಪದ್ಯ ಅದು. ದೃಪತುಂಗನೆ ಚಕ್ರವರ್ತಿ, ಪಂಪನಲ್ಲಿ ಮುಖ್ಯಮಂತ್ರಿ, ರನ್ನ ಜನ್ನ ನಾಗವರ್ಮ, ರಾಘವಾಂಕ ಹರಿಹರ, ಬಸವೇಶ್ವರ ನಾರಾಯಣಪ್ಪ, ಸರ್ವಜ್ಞ ಷಡಕ್ಷರ, ಸರಸ್ವತಿಯೇ ರಚಿಸಿದೊಂದು ನಿತ್ಯ ಸಚಿವ ಮಂಡಲ, ತನಗೆ ರುಚಿರ ಕುಂಡಲ. ಅದ್ಭುತವಾಗಿದೆ ಅಲ್ವಾ? ಇವತ್ತಿನ ಒಂದು ಇದನ್ನ ರಾಜಕಾರಣದ ಒಂದು ಭಾವನೆ ತರ್ತಾ ಇದ್ರು ಕೂಡ ಅದು ಅವತ್ತಿನ ನಮ್ಮ ಎಲ್ಲ ಕವಿಗಳನ್ನ ಚಕ್ರವರ್ತಿ ಮುಖ್ಯಮಂತ್ರಿ ಇಂಥವ್ರು ಬರಬೇಕು. ನಿಜ, ಕರ್ನಾಟಕದ ಕನ್ನಡ ಉದ್ಧಾರ ಆಗಬೇಕು, ಕನ್ನಡ ಉಳಿಬೇಕು. ಅವರ ಬಗ್ಗೆ ಮಾತಾಡಕ್ ಹೋದ್ರೆ ನಾವು ಈ ಸಂಚಿಕೆಗಳಲ್ಲಿ ಮಾತಾಡೋದು ಕಷ್ಟ ಆಗ್ತದೆ. ಬೇರೆ ಸಂದರ್ಭದಲ್ಲಿ ಮಾತಾಡೋಣ. ಅವರ ದಾರ್ಶನಿಕತೆ, ಅವರ ಕನ್ನಡದ ಅಭಿಮಾನ, ಅವರ ವೈಚಾರಿಕತೆ, ಅವರನ್ನ ಮಲೆನ ಅವರೇ ಹೇಳ್ಕೊಳ್ತಾರೆ, ನಾನು ಕಾಡಿನ ಕವಿ, ನಾನು ಕಾಡಿನ ಕವಿ ಅಂತ ಹೇಳ್ಕೊಳ್ತಾರೆ. ಮಲೆನಾಡಿನ ಕವಿಯಾಗಿ ಅವರು ಬರೆದಿರುವ ಎರಡು ಕಾದಂಬರಿಗಳನ್ನ ಅಷ್ಟೇ ಅಲ್ಲದೆ ನೀವು ಈ ಪದ್ಯ ಹೇಳಿದ ನೆನಪಾಯ್ತು, ಅವರು ಅತ್ಯಪೂರ್ವವಾದಂತಹ ಪದ್ಯಗಳಿವೆ. ಸಾಯುತ್ತಿದೆ ನಿಮ್ಮ ನುಡಿ ಓ ಕನ್ನಡದ ಕನ್ನಡ ಅನ್ನೋ ಪದ್ಯ ಆಗಿರ್ಬೋದು, ಬಾರಿಸು ಕನ್ನಡ ಡಿಂಬಿಂಬ ಅನ್ನೋ ಪದ್ಯ, ಕನ್ನಡದ ಅಭಿಮಾನವನ್ನ ಕೇರಳಿಸ್ತಕ್ಕಂತಹ, ಕನ್ನಡದ ಅಭಿಮಾನವನ್ನ ಬೆಳೆಸ್ತಕ್ಕಂತಹ ಆ ಕವಿತೆಗಳನ್ನ ನಮ್ಮ ಕುವೆಂಪು ಕೇಳ್ತೀನಿ. ಸತ್ತಂತಿಹರನು ಬಡಿದೆಚ್ಚರಿಸು, ಕಚ್ಚಾಡುವರನ್ನು ಕೂಡಿಸಿ ವಲಿಸು, ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸು, ಬಾರಿಸು ಕನ್ನಡ ಡಿಂಬಿಂಬವ. ಎಷ್ಟು ನಮ್ಮ ಕುವೆಂಪು ಅವರನ್ನ ಇಂತಹ ರಾಜ್ಯೋತ್ಸವ ಕನ್ನಡ ಅಭಿಮಾನವನ್ನ ಬೆಳೆಸುವಂತ ನಿಟ್ಟಿನಲ್ಲಿ ನಮ್ಮ GP ರಾಜರತ್ನಂ, ನವೋದಯ ಸಂದರ್ಭದಲ್ಲಿ GP ರಾಜರತ್ನಂ ನೆನೆಸ್ಕೋಬೇಕು ನಾವು. ನವೋದಯ ತ್ರಯರು ಅಂದ್ಬಿಟ್ಟು ನಾವು ಕುವೆಂಪು, ಬೇಂದ್ರೆ, ಮಾಸ್ತಿಯವ್ರನ್ನ ಹೇಳ್ತೇವೆ. ಅಷ್ಟೇ ಅಲ್ಲ, ಕನ್ನಡ ನಮ್ಮ ಕಂಚಿನ ಕಂಠದ ಕನ್ನಡ ಅಧ್ಯಾಪಕರು ಅಂತ ಸೆಂಟ್ರಲ್ ಕಾಲೇಜಿನಲ್ಲಿ ಕನ್ನಡ ಪಾಠ ಮಾಡ್ತಾ ಇದ್ದಾರೆ, ಗೆಸ್ಟ್ಗಳು ಹೇಳ್ತಾ ಇರ್ತಾರೆ, ಅವರು ಹೇಳಿರುವಂತಹ ನಮ್ಮ ಕನ್ನಡ ಪದಗಳು, ದಯವಿಟ್ಟು ಅದು ಮೊದಲನೇ ಚರಣ. ಹೆಂಡ ಹೆಂಡತಿ ಕನ್ನಡ ಪದಗಳು ಅಂದ್ರೆ ರತ್ನಂಗ್ ಪ್ರಾಣ, ಬುಂಡೆನೆತ್ತಿ ಕುಡ್ಬಿಟ ಅಂದ್ರೆ ತಕ್ಕೋ ಪದಗಳ ಬಾಣ, ತಕ್ಕೋ ಪದಗಳ ಬಾಣ. ಹಂಗೆ ಹೇಳ್ತಾರೆ ಆ ಭಗವಂತ ಅಂದ್ರೆ, ಹೆಂಡ ಹೆಂಡತಿ ಕನ್ನಡ ಪದಗಳನ್ನ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸುವವನನ್ನ ಪರೀಕ್ಷೆ ಮಾಡ್ಲಿಕ್ಕೆ ಬರ್ತಾನೆ ಅವನು. ಅವನು ಬಂದ್ಬಿಟ್ಟು ಇಲ್ಲಿ ಹೆಂಡ ಬಿಡು ಅಂದ್ರೆ ಬಿಡ್ತೀನಿ ನಾನು,
ಎಂಡ ಬುಟ್ಟೆ ಎಂಡ್ ತಿನ್ಬಿಡು ಅಂದ್ರು ಬಿಟ್ಬಿಡ್ತೀನಿ. ಬಹಳ ತಮಾಷೆಯಾಗಿ ಹೇಳ್ತಾರೆ, ಎಂಡ ಬುಟ್ಟೆ ಎಂಡ್ ತಿನ್ಬಿಟ್ಬಿಡು ಅಂತ. ಅವನೇನಾರ ಅಂದ್ರೆ ಕಳ್ದೋಯ್ತಂತ ಕುಣಿದಾಡ್ತೀವಿ ದೊಡ್ಡ ಅಂದ್ರೆ ಅಂತ ಅದ್ ಹೇಳ್ತಾರೆ. ಕೊನೆಗೆ ತನ್ನ ಉಗ್ರವಾದ ಅಭಿಮಾನವನ್ನ ಒಬ್ಬ ಎಂಡ್ ಕುಡ್ಕ ರತ್ನನ ಮೂಲಕ ಕನ್ನಡ ಅಭಿಮಾನವನ್ನ ಹೇಳಿಸ್ತಾರೆ ಜಿ ಪಿ ರಾಜರತ್ನ. ಅವ್ರು ಹೇಳ್ತಾರೆ ನೋಡಿ, ಎಂಡ ಬುಟ್ಟೆ ಎಂಡ್ ತಿನ್ಬಿಟ್ಟೆ ಕನ್ನಡ ಪದಗಳು ಆಡೋದ್ನೆಲ್ಲ ನಿಲ್ಲಿಸ್ಬಿಡ್ಬೇಕು ರತ್ನ ಅಂತ. ಅವನೇನಾರ ಅಂದ್ರೆ ಮಾಡ್ತೀನಿ ಅವನಿಗೆ ಖತ್ನ. ಹೌದು ಹೌದು ಸರ್, ಹೌದು. ಆ ಕೊನೆ ಇದೆಯಲ್ಲ ಸರ್, ನಾಲ್ಗೆ ಸೀಳ್ಸಿ ದಯವಿಟ್ಟು ಹೇಳಿ ಸರ್, ನರಕಕ್ಕೆ ಕಳಿಸಿ, ನಾಲ್ಗೆ ಸೀಳ್ಸಿ ಬಾಯಿ ಒಲ್ಸ ಹಾಕಿದ್ರೂನೆ ಆಡು ಭಾಷೆಯ ಒಂದು ಸೊಗಡನ್ನ ಹೇಗೆ ತರ್ತಾರೆ ಅಂದ್ರೆ, ಎಂಡ ಹೋಗ್ಲಿ ಎಡ್ತಿ ಹೋಗ್ಲಿ ಎಲ್ಲ ಹೋಗ್ಲಿ ಪ್ರಪಂಚ ಇರೋ ತನಕ ಕನ್ನಡ ಪದಗಳು ನುಗ್ಗಲಿ ನುಗ್ಗಲಿ ಅಂದ್ರೆ ಜಿ ಪಿ ರಾಜರತ್ನ ಅವರು ನಾಗನ ಪದಗಳು ರತ್ನನ ಪದಗಳು ನೋಡಿ. ಅದನ್ನೇ ಕುವೆಂಪು ಅವ್ರು ಹೇಳಿದ್ದು, ಎಷ್ಟು ಸೊಗಸಾಗಿ ಹೇಳ್ತಿದ್ರೆ ಅಂದ್ರೆ, ನೀ ಮೆಟ್ಟುವ ನೆಲ ಅದೇ ಕರ್ನಾಟಕ, ನೀನೇರುವ ಮಲೆ ಸಹ್ಯಾದ್ರಿ, ನೀ ಮುಟ್ಟುವ ಮರ ಶ್ರೀಗಂಧದ ಮರ, ನೀ ಕುಡಿಯುವ ನೀರು ಕಾವೇರಿ ಅಲ್ವಾ. ನೀನೆಲ್ಲ ಇರು, ಅಮೆರಿಕಾದಲ್ಲಿ ಇರು, ರಷ್ಯಾದಲ್ಲಿ ಇರು, ಎಲ್ಲ ಅದ್ಭುತವಾದಂತಹ ಕನ್ನಡಿಗರ ಕನ್ನಡ ಅಭಿಮಾನವನ್ನ ಹೆಚ್ಚಿಸ್ತಕ್ಕಂತಹ ಆ ಕೆಚ್ಚನ ಮೂಡಿಸಿದ ಕವಿತೆಗಳೆಲ್ಲ ಇದೆ. ನಾವು ಕೇಳ್ತಾ ಇರ್ತೀವಿ, ಕೇವಲ ಆಸ್ವಾದಿಸಿ ಬಿಟ್ಬಿಟ್ರೆ ಆಗೋದಿಲ್ಲ, ಅವುಗಳನ್ನು ಅನುಷ್ಠಾನಕ್ಕೆ ತಂದುಕೊಳ್ಳುವ ನಿಟ್ಟಿನಲ್ಲಿ ಕೂಡ ನಾವು ಆಲೋಚನೆ ಮಾಡಬೇಕು. ಆಮೇಲೆ ಕನ್ನಡದಲ್ಲಿ ಏನಿದೆ ಶಕ್ತಿ ಅಡಗಿದೆ ಅಂತ ಕುವೆಂಪು ಹೇಳ್ತಾರೆ. ಮಂತ್ರ ಕಣ, ಶಕ್ತಿ ಕಣ, ತಾಯಿ ಕಣ, ದೇವಿ ಕಣ, ಬೆಂಕಿ ಕಣ, ಸಿಡಿಲು ಕಣ, ಹೆಂಗಿದೆ ನೋಡಿ ಕನ್ನಡಾಗುತ್ತೆ. ಬರೀ ನುಡಿ ಅಲ್ಲ, ನಿಸಾರ್ ಅಹಮದ್ ಕನ್ನಡ ಸಾಹಿತ್ಯದಲ್ಲಿ ಅಪೂರ್ವವಾದಂತಹ ಕೊಟ್ಟಿರತಕ್ಕಂಥ ನಮ್ಮ ಜೋಗದ ಸಿರಿ ಬೆಳಕಿನಲ್ಲಿ ಕೊಟ್ಟಂತಹ ಭಾವಗೀತೆ ಕವಿ ಅವ್ರು ಹೇಳ್ತಾರೆ, ಕನ್ನಡ ಎಂದರೆ ಬರೀ ನುಡಿ ಅಲ್ಲ, ಅದು ಅದಕ್ಕೆ ಏನೆಲ್ಲ ಅರ್ಥ ಇದೆ ನಮ್ಮ ನಿಸಾರ್ ಅಹಮದ್ ಅವರು ಹೇಳೋ ಪದ್ಯ ಹಾಕುದು. ಅವೀಗ ಹೇಳಿದಂತೆ ಕನ್ನಡದ ಬಗ್ಗೆ ಆ ಕೆಚ್ಚು ಮೂಡಿಸ್ತಕ್ಕಂಥ ಪದ್ಯಗಳಿವೆಯಲ್ಲ, ನಮ್ಮ ಹೇಳ್ತಾರಲ್ಲ ಸರ್ ರಾಜ್ ನೀವು ಹೀಗೆ ಹೇಳಿದ್ರೆ ಹಿಂದಿಗೆ ಏರಿಕೆ ಆಗ್ತಾ ಇದೆ ಅಂತ, ಅದನ್ನು ಕುವೆಂಪು ಅವತ್ತೇ ಗ್ರಹಿಸಿದ್ರು. ರಾಜ ನುಡಿ ಎಂದೊಂದು, ರಾಷ್ಟ್ರ ನುಡಿ ಎಂದೊಂದು, ದೇವ ನುಡಿ ಎಂದೊಂದು, ಅಂದ್ರೆ ಒಂದೊಂದು ನುಡಿಗಳು, ಒಂದು ರಾಜ ನುಡಿ ಅಂತೆ ಇಂಗ್ಲಿಷ್, ರಾಷ್ಟ್ರ ನುಡಿ ಅಂತೆ ಹಿಂದಿ. ಸರ್ ನಾನು ಇದು ನೆನಪಿಸ್ಕೊಳ್ಬೇಕು, ರಾಜ್ಯೋತ್ಸವದ ಈ ಸಂದರ್ಭದಲ್ಲಿ ನಮ್ಮ ಸಂವಿಧಾನದಲ್ಲಿ ರಾಷ್ಟ್ರ ಭಾಷೆ ಅಂತ ಹೇಳಿಲ್ಲ, ಹಿಂದಿಯನ್ನ ರಾಷ್ಟ್ರ ಭಾಷೆ ಅಂತ ಹೇಳಿಲ್ಲ. ಕಾನೂನು ವಿಚಾರ ಹೇಳ್ತೀನಿ ನಾನು. ಹಿಂದೆ ಒಂದ್ಸಾರಿ ಏನಾಯ್ತಂದ್ರೆ, ಹಿಂದಿನ ರಾಷ್ಟ್ರ ಭಾಷೆ ಅಂತ ಗುಜರಾತ್ ಅಲ್ಲಿ ಹೇರಕ್ ಹೋದ್ರಂತೆ. ಇವತ್ತೇನೋ ಗುಜರಾತಿನ ನಾಯಕರುಗಳು ಹಿಂದಿಯನ್ನು ಹೇರಕ್ ಹೊರಟಿದ್ದಾರೆ. ಆ ಕಾಲದಲ್ಲೇನೆ ಹಿಂದಿಯನ್ನು ಹೇರಕ್ ಹೊರಟಾಗ ಆ ಗುಜರಾತಿನ ಹೈಕೋರ್ಟ್, ಅಹಮದಾಬಾದ್ ಹೈಕೋರ್ಟ್ ಹೇಳಿದೆಯಂತೆ, ಹಿಂದಿಯಲ್ಲೂ ರಾಷ್ಟ್ರ ತಾವ್ ಹೇಳ್ದಂತೆ, ಹಿಂದಿ ರಾಷ್ಟ್ರ ಭಾಷೆ ಅಲ್ಲ, ಅದು ಒಂದು ಭಾಷೆ. ಇವತ್ತು ನಮ್ಮ ರಾಜ್ಯಾಂಗದಲ್ಲಿ 22 ಭಾಷೆಗಳನ್ನ ಒಪ್ಕೊಂಡಿದ್ದೀವಿ. ಆಮೇಲೆ ನಿಮ್ಮ ನೋಟ್ ಮೇಲೆ, ಕರೆನ್ಸಿ ನೋಟ್ ಮೇಲೆ ಯಾವ್ದೇ ನೋಟ್ ನೋಡಿದ್ರೆ ಅಲ್ಲಿ ಅದ್ರಲ್ಲಿ 15 ಭಾಷೆಗಳಿವೆ. 15 ಭಾಷೆನೂ ಮುಖ್ಯನೇ, ಅವ್ರವ್ರಿಗೆ ಅವ್ರವ್ರ ಮಾತೃಭಾಷೆ ಮುಖ್ಯ. ನಮ್ಮಲ್ಲಿರ್ತಕ್ಕಂತ ಕೆಲವು ತಪ್ಪು ತಿಳುವಳಿಕೆಗಳನ್ನ ತಿದ್ದಿಕೋಬೇಕಾಗತ್ತೆ. ನಾವು ಇಂತಹ ಸಂದರ್ಭದಲ್ಲಿ ಅದನ್ನು ಚರ್ಚೆ ಮಾಡಬೇಕಾಗುತ್ತೆ. ರಾಷ್ಟ್ರ ಭಾಷೆ ಈಗ ಆಗ್ಲೇ ಹೇಳಿದ್ವಲ್ಲ, ಇಂಗ್ಲಿಷ್ ಅನ್ನ ಅಂತಾರಾಷ್ಟ್ರೀಯ ಭಾಷೆ ಅಲ್ಲ, ಅದು ವ್ಯಾವಹಾರಿಕವಾಗಿ ಕೆಲವು ದೇಶಗಳು ರೂಢಿಸಿಕೊಂಡಿವೆ ಅಷ್ಟೇ. ಹಿಂದಿ ಕೂಡ ರಾಷ್ಟ್ರ ಭಾಷೆ ಅಲ್ಲ. ನಾವು ಕನ್ನಡ ಭಾಷೆಯ ಅನನ್ಯತೆಯನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಇವೆಲ್ಲವನ್ನು ಗಮನಿಸಬೇಕಾಗ್ತದೆ. ಅಂದ್ರೆ ಮಾತ್ರ ನಮಗೆ ಗುಜರಾತ್ ಬಗ್ಗೆ ಪ್ರೀತಿ ಇದೆ. ನಮ್ಮ ಬಿಎಂ ಶ್ರೀ ಹೇಳ್ತಾರಲ್ಲ ಸರ್, ನಮ್ಮ ಜ್ಞಾನವನ್ನು ವರ್ಧಿಸಿಕೊಳ್ಳುವುದಕ್ಕೆ ಇಂಗ್ಲಿಷ್ ಏನು, ನಮಗೆ ಬೇಕು ಅಂದ್ರೆ ನಾವು ಫ್ರೆಂಚ್ ಅನ್ನು ಕಲಿಯುತ್ತೇವೆ, ಸ್ಪ್ಯಾನಿಶ್ ಅನ್ನು ಕಲಿಯುತ್ತೇವೆ, ನಮಗೆ ಬೇಕು ಅಂದಾಗ ಕಲಿಬೇಕಾದ ಅನಿವಾರ್ಯವಾಗಿ. ನಾವು ಇಂಗ್ಲಿಷ್ ಅಥವಾ ಸಂಸ್ಕೃತ ಅಥವಾ ಬೇರೆ ಬೇರೆ ಭಾಷೆಗಳನ್ನ ವಿರೋಧಿಸುವುದಿಲ್ಲ. ಹಿಂದಿ ಯಾವುದೇ ಒಂದು ಭಾಷೆಯನ್ನ ಯಾವುದೇ ಭಾಷಿಕರ ಮೇಲೆ ಹೇರಬಾರದು, ಅದು ಅವ್ರಿಗೆ ಅಗತ್ಯ ಇದೆ ಅಂದ್ರೆ ಕಲಿಯುತ್ತಾರೆ. ಸರ್ ಇನ್ನೊಂದು ವಿಚಾರ ಏನಪ್ಪಾ ಅಂತ ಕೇಳಿದ್ರೆ, ಈ ಮಾತೃಭಾಷೆ ಉಳಿಬೇಕು ಅಂದ್ರೆ ತಂದೆ ತಾಯಿಗಳ ಕೊಡುಗೆ ಬಹಳ ಇದೆ ಅಲ್ವಾ ಸರ್. ಈಗ ಹಿಂದೆ ನಮ್ಮ ಕರ್ನಾಟಕವನ್ನ ಉಳಿಸಿದಂತ ರಾಣಿಯರಿದ್ದಾರೆ, ಬೆಳವಡಿ ಮಲ್ಲಮ್ಮ, ಕಿತ್ತೂರಾಣಿ ಚೆನ್ನಮ್ಮ, ಮತ್ತೆ ರಾಣಿ ಅಬ್ಬಕ್ಕ ದೇವಿ. ರಾಣಿ ಅಬ್ಬಕ್ಕ ದೇವಿ ಇಡೀ ಭರತಖಂಡದಲ್ಲಿ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದ ಮಹಿಳೆಯರಲ್ಲಿ ಮೊದಲಿನ ಮಹಿಳೆ ಅಂದ್ರೆ ರಾಣಿ ಪೋರ್ಚುಗೀಸರ ವಿರುದ್ಧ ಅವ್ರು ಮಾಡಿದಂತ. ಕಿತ್ತೂರು ರಾಣಿ ಚೆನ್ನಮ್ಮ, ಕಿತ್ತೂರು ರಾಣಿ ಚೆನ್ನಮ್ಮ ನೋಡಿ ಆಕೆ ಮಾಡಿದಂತ ಮಹಾನ್ ಕ್ರಾಂತಿ. ಆಮೇಲೆ ಕೆಳದಿಯಲ್ಲಿದ್ದಂತ ಚೆನ್ನಮ್ಮ, ಶಿವಾಜಿಯ ಮಗ ಅವನು ಬಂದಂತ ಸಂದರ್ಭ ರಾಜಾರಾಮನಿಗೆ ಬೆಳವಡಿ ಮಲ್ಲಮ್ಮ, ಹೌದು, ಅವ್ರಿಗೆ ಆಶ್ರಯ ಕೊಟ್ಟಂತ ಪುಣ್ಯ. ಕನ್ನಡದ ಈ ವೀರ ಮಹಿಳೆಯರನ್ನ ನೆನೆಸ್ಕೊಳ್ಬೇಕು. ನಿಮ್ಮ ಚಲನಚಿತ್ರದಲ್ಲಿ ಬಂದಂತ ಆ ಒನಕೆ ಓಬವನ ಪಾತ್ರ ಚಿರಸ್ಮರಣೀಯ ಅದು ಅಲ್ವಾ ಸರ್. ನಾಗರಹಾವಿನಲ್ಲಿ ಬಂದಿರುವ ಒಂದು ದೃಶ್ಯ ಏನಿದೆ, ಆ ಒನಕೆ ಓಬವ್ವ ನಮ್ಮ ಹೈದರಾಲಿಯ ವಿರುದ್ಧ ಹಾಡಿಂಗ್ ಸ್ಟಾರ್ಟ್ ಆಗುತ್ತೆ. ಕನ್ನಡ ನಾಡಿನ ವೀರರ ಮಣಿಯ, ಗಂಡು ಭೂಮಿಯ ವೀರ ನಾರಿಯ ಚರಿತೆಯ ನಾನು ಹಾಡುವೆ, ಅರ್ಥಪೂರ್ಣ ಅಲ್ವಾ. ಆಮೇಲೆ ಇನ್ನೊಂದು ಚಲನಚಿತ್ರನ ಕೂಡ ಕನ್ನಡಕ್ಕೆ ಬಹಳ ಕೊಡುಗೆ ಕೊಟ್ಟಿದೆ ನೋಡಿ. ಇದೊಂದು ಹೊಯ್ಸಳರ ಬಗ್ಗೆ ಬರೆದಿರ್ತಕ್ಕಂತ ಹಾಡು, ಕನ್ನಡ ನಾಡಿನ ಕನ್ನಡ ರತ್ನ ಕೇಳೋ ಕಥೆಯನ್ನ
ನೀ ಹೇಳೋ ವ್ಯತ್ಯ ಹೌದು ಅದರಲ್ಲಿ ಹೊಯ್ಸಳ ವಂಶ ಹೇಗೊಟ್ಟಿ ಬಂತು ಅಂತಕ್ಕಂಥದ್ದನ್ನ ಚಲನಚಿತ್ರಗಳಲ್ಲಿ ಕಥನ ಕವನಗಳ ರೂಪದಲ್ಲಿ ಚಿತ್ರಗೀತೆಗಳು ಹೌದು ಒಂದು ಚಿತ್ರಗೀತೆಯಲ್ಲಿ ಇಡೀ ನಮ್ಮ ಕನ್ನಡ ಸಾಹಿತ್ಯವನ್ನ ಕನ್ನಡ ಇತಿಹಾಸವನ್ನ ಪರಿಚಯ ಮಾಡ್ತಾ ಹೊಯ್ಸಳರ ಆ ವಂಶದ ಸ್ಥಾಪನೆ ಹೇಗಾಯ್ತು ತುಂಬಾ ಒಳ್ಳೆಯ ಗೀತೆಗಳು ಸರ್ ಅವೆಲ್ಲ ನಮ್ಮ ಕನ್ನಡ ನೀವು ಹೇಳಿದಂತೆ ಕನ್ನಡ ಚಲನಚಿತ್ರ ನಮ್ಮ ಇಡೀ ಭಾರತೀಯ ಚಿತ್ರರಂಗದಲ್ಲಿ ತನ್ನದೇ ಆದ ವಿಶಿಷ್ಟವಾದಂತಹ ಒಂದು ಛಾಪನ ಉಳಿಸಿಕೊಂಡಿದೆ. ನಮಗೆ ಗೊತ್ತಿದೆ, ನಮಗೆ ಮರಾಠಿಯಲ್ಲಿ ಹಿಂದಿಯಲ್ಲಿ ಒಳ್ಳೆ ಚಲನಚಿತ್ರಗಳು ಬರ್ತಾ ಇವೆ. ಇಡೀ ಕನ್ನಡ ಸಂಸ್ಕೃತಿ ಅಂದಾಗ ಚಲನಚಿತ್ರವೂ ಸೇರ್ತದೆ. ನಮ್ಗೆಲ್ಲ ಗೊತ್ತಿರುವಂತದ್ದು ರಾಜ್ಕುಮಾರ್ ಅವರು ದ್ವಿಪಾತ್ರ ಅಭಿನಯ ಮಾಡಿರುವ ಬಬ್ರು ವಾಹನ ಚಿತ್ರಕ್ಕೆ ಬರೆದ ಉಣಸೂರು ಕೃಷ್ಣಮೂರ್ತಿಯವರ ಸಂಭಾಷಣೆ ಯಾರಾದರೂ ಮರೀಲಿಕ್ಕೆ ಸಾಧ್ಯನಾ ಸರ್? ಅಲ್ಲಿ ಬರುವಂತಹ ಸಂಭಾಷಣೆಯ ಅವರ ಹಾಕುವಿಕೆ ಇರಬಹುದು, ಅವೆಲ್ಲವೂ ಕೂಡ ಕನ್ನಡಿಗರು ನಿಜಕ್ಕೂ ಹೆಮ್ಮೆ ಪಡಬೇಕಾದಂತದ್ದು. ಒಳನಟ ಅಭಿನಯಿಸಿದಂತಹ ಚಲನಚಿತ್ರ ಸರ್, ಸಾಹಿತ್ಯದ ಬಗ್ಗೆ ಹೇಳ್ತಾ ಇರುವಾಗ ನವೋದಯ ಮಾತಾಡಿದ್ರಿ, ಇನ್ನು ಪ್ರಗತಿಶೀಲ ಸಾಹಿತ್ಯದ ಬಗ್ಗೆ ಮಾತಾಡೋದಾದ್ರೆ 1945-55 ಹತ್ತು ವರ್ಷಗಳ ಅವಧಿಯಲ್ಲಿ ಬಸವರಾಜ ಕಟ್ಟಿಮನಿಯವರು, ನಮ್ಮ ತರಾಸು ಅವರು, ನಿರಂಜನ ಅವರು ಮತ್ತು ನಮ್ಮ ಅನಕೃಷ್ಣರಾಯರು ಕಾದಂಬರಿಗಳ ಸಾರ್ವಭೌಮ ಅಂತ ಕರಿತೀವಿ. ನವೋದಯ ಸಾಹಿತ್ಯದ ನಂತರ ಪ್ರಗತಿಶೀಲ ಸಾಹಿತ್ಯ ಅಂದ್ರೆ ಸಾಮಾನ್ಯ ಓದುಗರು ಸಾಮಾನ್ಯ ಜನರು ಏನು ಸಾಹಿತ್ಯದ ಮೂಲಕವಾಗಿ ಬದಲಾವಣೆ ಆಗಬೇಕು, ನಾವು ಯಾವ್ದನ್ನ ಪ್ರೋಗ್ರೆಸಿವ್ ಮೂವ್ಮೆಂಟ್ ಅಂತ ಕರಿತಾ ಇದ್ರು ರಷ್ಯಾದಲ್ಲಿ, ಅದರ ಪ್ರಭಾವಕ್ಕೆ ಒಳಗಾಗಿ ಕನ್ನಡದಲ್ಲಿ ಪ್ರಗತಿಶೀಲ ಚಿಂತನೆಗಳನ್ನ ತಂದಂತವರು ಪ್ರಗತಿಶೀಲ ಸಾಹಿತಿಗಳು. ಅವರನ್ನು ನಾವು ಆ ಸಂದರ್ಭದಲ್ಲಿ ಕಥೆಗಳು ಮತ್ತು ತಾವು ಹೇಳಿದಂತೆ ನಿರಂಜನರು ಕಾದಂಬರಿಗಳನ್ನ ಕಥೆಗಳನ್ನ ಜಾಸ್ತಿ. ಅವರ ಮುಖ್ಯ ಉದ್ದೇಶ ಏನಿತ್ತಂದ್ರೆ ಸ್ವಾತಂತ್ರ್ಯ ಚಳವಳಿಗೆ ಜನರನ್ನ ಸಜ್ಜುಗೊಳಿಸೋದಿತ್ತು, ಅವಾಗ ದೇಶ ಪ್ರೇಮ ಬಿತ್ತಬೇಕಾಗಿತ್ತು. ಯಾಕೆಂದ್ರೆ ಪ್ರಗತಿಶೀಲ ಸಾಹಿತಿಗಳು ಮಾಡಿದಂತ ಬಹಳ ದೊಡ್ಡ ಒಂದು ಕ್ರಾಂತಿ ಕೊಡುಗೆ ಸಾಹಿತ್ಯದ ಅವ್ರ ಲೇಖನಿಯ ನಿಡ್ಕೊಂಡು ಲೇಖನಿಯಿಂದ ಜನರನ್ನ ಹೌದೌದು ಅದನ್ನ ಹೇಳಕ್ ಅಲ್ವಾ ಅದನ್ನ ನವ್ಯ ಸಾಹಿತಿಗಳಲ್ಲಿ ನಮ್ಮ 1955 ನಂತರ ನಮ್ಮ ಗೋಪಾಲಕೃಷ್ಣ ಅಡಿಗರು ನವ್ಯ ಸಾಹಿತ್ಯದ ಪ್ರವರ್ತಕರು ಅಂತ ಕರೀತೀವಿ. ಇವತ್ತು ನಾವು ಇಂಥವ್ರನ್ನ ನೆನಪಿಸ್ಕೊಳ್ಬೇಕಾಗ್ತದೆ. ರಾಜ್ಯೋತ್ಸವ ಸಂದರ್ಭದಲ್ಲಿ ಕೇವಲ ಕನ್ನಡ ಬಾವುಟಗಳನ್ನ ಅಥವಾ ಕನ್ನಡ ಏನು ಪತಾಕೆಗಳನ್ನ ಹಾರಿಸಿದ್ರೆ ಆಗೋದಿಲ್ಲ, ನಾವು ಕನ್ನಡಕ್ಕೋಸ್ಕರ ಶ್ರಮಿಸಿದ ಕನ್ನಡಕ್ಕೆ ಸಾಹಿತ್ಯದ ಮೂಲಕ ಕೊಡುಗೆಯನ್ನು ಕೊಟ್ಟವರು ನಮ್ಮ ಗೋಪಾಲಕೃಷ್ಣ ಅಡಿಗರು, ನಮ್ಮ ಪಿ ಲಂಕೇಶ್ ಅವರು, ಯು ಆರ್ ಅನಂತಮೂರ್ತಿ ಅವರು, ಗಿರೀಶ್ ಕಾರ್ನಾಡ್ ಅವರು, ಇವರೆಲ್ಲರೂ ನವ್ಯ ಸಾಹಿತ್ಯದಲ್ಲಿ ಬರತಕ್ಕಂತ ಅತ್ಯಂತ ಶ್ರೇಷ್ಠ ಕವಿಗಳು, ನಾಟಕಕಾರರು. ಕುವೆಂಪುರ ಮಗ ತೇಜಸ್ವಿ ಕೂಡ ಡಿವಿಜಿ ಮಲ್ಲಾದವರು. ನೋಡಿ, ನಾವು ಕನ್ನಡಿಗರು ಖುಷಿ ಪಡಬೇಕಾಗತ್ತೆ. ಇವತ್ತು ಏನು ರತ್ನನ ಪದಗಳು ನಾಗನ ಪದಗಳ ಬಗ್ಗೆ ಹೇಳಿದ್ರು, ಹಾಗೆ ಮಂಕುತಿಮ್ಮನ ಕಗ್ಗ, ಮರುಳಮುನಿಯನ ಕಗ್ಗ ಕನ್ನಡಕ್ಕೆ ಅದ್ಭುತವಾಗಿರ್ತಕ್ಕಂತ ಒಂದು ಕೊಟ್ಟಿರ್ತಕ್ಕಂತ ಕೊಡುಗೆ. ಮಂಕುತಿಮ್ಮನ ಕಗ್ಗ ಆಧುನಿಕ ಭಗವದ್ಗೀತೆ ಅಂತ ಕರೀತಾರೆ. ಎಂತ ಸಾಹಿತ್ಯ ಇದೆ! ಕನ್ನಡ ಸಾಹಿತ್ಯದ ಭೀಷ್ಮ ಅಂತಲೇ, ಹೊಸಗನ್ನಡದ ಭೀಷ್ಮ ಅಂತಲೇ ಕರೀತಾರೆ ಸಾಹಿತ್ಯಗಳು. ನಿಜ ಅಂದ್ರೆ ಡಿವಿಜಿ ಅವರ ಕೊಡುಗೆ ಕೂಡ ಬಹಳ ಅಮೂಲ್ಯವಾದ. ಹೌದು, ಆಮೇಲೆ ಅವರು ಪತ್ರಕರ್ತರಾಗಿ ಕೂಡ ಬಹಳಷ್ಟು ದೊಡ್ಡ ಸಾಧನೆಯನ್ನ ಡಿವಿ ಗುಂಡಪ್ಪನವರು ಮಾಡಿದ್ದಾರೆ. ಅದು ಬಹಳ ಮೆತ್ತಕ್ಕಂತ ಸಂಗತಿ. ನಾವು ಹೇಳಿದಂತೆ ಮಂಕುತಿಮ್ಮನ ಕಗ್ಗವನ್ನು ಕೂಡ ನಮ್ಮ ಮನೆಗಳಲ್ಲಿ ಇಟ್ಕೋಬೇಕು. ನಿಜ, ನಾವು ಸರ್ವಜ್ಞನ ತ್ರಿಪದಿಗಳನ್ನ ಎಲ್ಲಾದ್ರೂ ಮಾತನಾಡುವಾಗ, ಭಾಷಣ ಮಾಡುವಾಗ ಹೇಗೆ ವಚನಗಳನ್ನ ತ್ರಿಪದಿಗಳನ್ನ ಕೀರ್ತನೆಗಳನ್ನ ಉಲ್ಲೇಖಿಸ್ತೇವೋ, ಸರ್ವಜ್ಞನ ನಮ್ಮ ಮಂಕುತಿಮ್ಮನ ಕಗ್ಗದಲ್ಲಿ ಬರ್ತಕ್ಕಂಥ ಚೌಪದಿಗಳನ್ನು ಕೂಡ ಎಷ್ಟು ನನಗೆ ಡಿವಿಜಿಯವರ ಇದರಲ್ಲಿ ಬಹಳ ಇಷ್ಟವಾಗಿರ್ತಕ್ಕಂತ ಒಂದು ಪದ್ಯ ಚೌಪದಿ ಅಂತ ಕೇಳಿದ್ರೆ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಎಲ್ಲರೊಳಗೊಂದ. ವಿಶಾಲವಾದ ಭಾವನೆ ಇದೆಯಲ್ಲ ಸರ್ 4 ಸಾಲ. ನೋಡಿ, ಇದೇ ಸರ್ವಜ್ಞನ ಅಂತ ತಾವ್ ಹೇಳಿದ್ರಲ್ಲ, ಅದರಲ್ಲಿ ಸರ್ವಜ್ಞ ಹೇಳ್ತಾನೆ, ಅನ್ನವನು ಇಕ್ಕುವುದು ನನ್ನಿಯನ್ನು ನುಡಿಯುವುದು ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕೂ ಸರ್. ನಮ್ಮ ಡಿವಿಜಿ ಅವರು ಹೇಳಿದ ನೆನಪಾಯ್ತು, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ ಅಂತ ಹೇಳ್ತಾ, ನವೋದಯ ಸಂದರ್ಭದಲ್ಲಿ ಆ ದೀನ ದಲಿತರನ್ನ ಯಾವ ರೀತಿ ನಾವು ನೋಡಬೇಕು ಅನ್ನೋದನ್ನ ನಾವು ಇವತ್ತು 1970 ನಂತರ ನಮ್ಮ ಬರಗೂರು ರಾಮಚಂದ್ರಪ್ಪನವರು, ದಲಿತ ಕವಿ ಸಿದ್ದಲಿಂಗಯ್ಯನವರು, ನಮ್ಮ ಬೆಸರಳ್ಳಿ ರಾಮಣ್ಣನವರು, ನಮ್ಮ ಕುಮ್ಮು ವೀರಭದ್ರಪ್ಪನವರು, ದೇವನೂರು ಮಹಾದೇವ, ಇವರನ್ನ ನಾವು ದಲಿತ ಸಾಹಿತಿಗಳು ಅಥವಾ ದಲಿತ ಸಂದರ್ಭದಲ್ಲಿ ಬಂಡಾಯ ಸಾಹಿತ್ಯದಲ್ಲಿ ಬರ್ತಾರೆ. ಇಡೀ ಹೊಸಗನ್ನಡದಲ್ಲಿ ನವೋದಯ, ಪ್ರಗತಿಶೀಲ, ನವ್ಯ, ಬಂಡಾಯ ಅಂತ ಕರಿತೀವಿ. ಈ ಸಂದರ್ಭದ ಬಂಡಾಯ ಸಾಹಿತ್ಯದ ಧೋರಣೆಯನ್ನ ನಾವು ನವೋದಯ ಸಂದರ್ಭದ ಕುವೆಂಪು ಅವರ ಕಲ್ಕಿ ಪದ್ಯವನ್ನು ತಾವು ಗಮನಿಸಿದ್ದೀರಿ. ನಮ್ಮ ಕಾಲಂತರು ಬರೆದ ಚೋಮನ ದುಡಿ, ಈಗ ತಾವೇ ಹೇಳಿದಂತೆ ಕಗ್ಗದಲ್ಲಿ ಚೋಮನ ದುಡಿ ಸಿನಿಮಾ ಆಗಿದೆ ಅಲ್ವಾ? ಚೋಮನ ದುಡಿ ಸಿನಿಮಾ ಆಗಿದೆ. ಅಂದ್ರೆ ಅದರಲ್ಲಿ ಪಾತ್ರ ಮಾಡಿದಂತ ನಾರಾಯಣ ರಾವ್ ಬೇಬಿ ಅಂತ ಕರೀತಾರೆ, ಅವರಿಗೆ ರಾಷ್ಟ್ರ ಪ್ರಶಸ್ತಿ ಬಂದಿದೆ. ವಾಸುದೇವರಾವ್ ಅವರಿಗೆ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಬಂದಿದೆ. ಸರಳವಾಗಿ ಬದುಕಿದಂತ ಅದ್ಭುತವಾದ ನಟ. ನಿಜ ನಿಜ ಅದು ಬಹಳ. ಆ ಚಲನಚಿತ್ರವನ್ನು ಸುಮಾರು ಸಲ ನೋಡಿದ್ದೀರಿ ಕೂಡ. ವಾಸುದೇವರಾವ್ ಅವರ ಅಭಿನಯ ಕೂಡ ಚೋಮನ ಆ ಪಾತ್ರಕ್ಕೆ ಜೀವ ತುಂಬಿರುವ. ಆಮೇಲೆ ಕನ್ನಡದ ಹಲವಾರು ಕೃತಿಗಳು ರಾಷ್ಟ್ರ ಪ್ರಶಸ್ತಿ. ಇವ ಸಂಸ್ಕಾರ, ಇವರ ಅನಂತಮೂರ್ತಿಯವರ ಸಂಸ್ಕಾರ, ಅದಕ್ಕೆ ರಾಷ್ಟ್ರ ಪ್ರಶಸ್ತಿ. ಅದು ಚಲನಚಿತ್ರ ಆಗಿದೆ, ರಾಷ್ಟ್ರ ಪ್ರಶಸ್ತಿ ಕೂಡ ಬಂದಿದೆ.
ಹೀಗೆ ಕನ್ನಡದ ಹಲವಾರು ಜನರ ಕಾದಂಬರಿಗಳು ಸಿನಿಮಾ ಆಗಿದೆ. ಕಾರಂತರ ಕಾದಂಬರಿಗಳು ಸುಮಾರಾಗಿವೆ. ಕಾರಂತರದಾಗಿದೆ. ಯಾವುದು ನಮ್ಮ ತ್ರಿವೇಣಿ, ನಾವು ಇವ್ರ ಬಗ್ಗೆ ಮಾತಾಡುತ್ತೇವೆ. ತ್ರಿವೇಣಿಯ ಮಹಿಳೆಯರ ಬಗ್ಗೆ. ಹೌದು, ಮಹಿಳೆಯರ ಮಹಿಳಾ ಸಾಹಿತ್ಯ. ಅವರು ತ್ರಿವೇಣಿ. ಹೌದು ಹೌದು, ಮಹಿಳಾ ಸಾಹಿತ್ಯ ಮರೆಯಕಾಗಲ್ಲ. ಹೌದು, ಬಹಳ ಮುಖ್ಯ. ಕನ್ನಡ ಸಾಹಿತ್ಯಕ್ಕೆ ನಾವೇನು ಚಿಕ್ಕದೇವರಾಜ ಒಡೆಯರ ಬಗ್ಗೆ ಮಾತಾಡ್ತಾರೋ, ಸಂಚಿ ಹೊನ್ನಮ್ಮ ಹೆಳವನಕಟ್ಟೆ ಗಿರಿಯಮ್ಮ ನೆನೆಸಿಕೊಂಡ್ವಿ, ಅಥವಾ ಅದಕ್ಕೂ ಪ್ರಾರಂಭದಲ್ಲಿ ಕನ್ನಡದ ಮೊದಲ ಕವಯಿತ್ರಿ ಅಂತ ಅಕ್ಕನನ್ನ ಹೆಂಗ್ ನೆನೆಸಿಕೊಂಡ್ವಿ. ಅದೇ ತರ ಹೊಸಗನ್ನಡದ ಸಾಹಿತ್ಯ ಸಂದರ್ಭದಲ್ಲಿ ನವೋದಯದ ಸಂದರ್ಭದಲ್ಲಿ ನಮ್ಮ ನಂಜನಗೂಡಿನ ತಿರುಮಲಾಂಬ ಅವರನ್ನು ನಾವು ಮರೆಯಲಿಕ್ಕಾಗಲ್ಲ. ಅಂದ್ರೆ ಹೊಸಗನ್ನಡ ಸಾಹಿತ್ಯ ಸಂದರ್ಭದಲ್ಲಿಯೂ ಕೂಡ ನಮಗೆ ಒಳ್ಳೊಳ್ಳೆಯ ಸಾಹಿತ್ಯ ಕೃತಿಗಳನ್ನ ಕೊಟ್ಟು ಹೋಗಿದ್ದಾರೆ. ತಾವೇ ಹೇಳಿದಂತೆ ತ್ರಿವೇಣಿ ಅವರನ್ನ, ಎಂ ಕೆ ಇಂದಿರಾ ಅವರನ್ನ, ಆಮೇಲೆ ನಮ್ಮ ಸುನಂದಮ್ಮ ಅವರನ್ನ ನೆನೆಸ್ಕೋಬೇಕಾಗುತ್ತೆ. ಹಾಸ್ಯ ಸಾಹಿತಿಯಾಗಿ ಬಹಳ ಹೆಸರು ಮಾಡಿದ್ರು. ಆಮೇಲೆ ಅವರ ನೋಡಿ, ತ್ರಿವೇಣಿ ಅವರ ಬಹುಪಾಲ ಕಾದಂಬರಿಗಳು ಚಲನಚಿತ್ರಗಳಾಗಿವೆ ಮತ್ತು ಒಳ್ಳೆಯ ಸಂದೇಶಗಳನ್ನ ಶರಪಂಜರ ಬಹಳ ಅದ್ಭುತವಾಗಿದೆ, ಬೆಕ್ಕಿನ ಕಣ್ಣು ಇತ್ಯಾದಿಗಳು. ಆಮೇಲೆ ಕೊಡಗಿನ ಗೌರಮ್ಮನವರನ್ನ ಈ ಸಂದರ್ಭದಲ್ಲಿ ಜ್ಞಾಪಿಸಿಕೊಳ್ಳಿ. ನಿಜ ನಿಜ, ಕನ್ನಡ ನಾಡಿನ ಅತ್ಯಂತ ಮಹಿಳೆಯರನ್ನ ಕಂಡಿದೆ ನನಗೆ ಕೊಡಗಿನ ಗೌರಮ್ಮನವರ. ಇದು ನೆನಪಾಗ್ತದೆ, ನಾವೇನು ಹಿಂದೆ ಮಾತಾಡಿದ್ವಿ, ಅತಿಮಬ್ಬೆಯನ್ನ ದಾನ ಚಿಂತಾಮಣಿ ಅಂತ. ಗಾಂಧೀಜಿಯವರೊಮ್ಮೆ ಕರ್ನಾಟಕಕ್ಕೆ ಬಂದಾಗ ತನ್ನ ಬಳಿಯಲ್ಲಿದ್ದ ಆಭರಣಗಳನ್ನೆಲ್ಲ ಸ್ವಾತಂತ್ರ್ಯಕ್ಕೋಸ್ಕರ ಪ್ರಯತ್ನ ಮಾಡ್ತಾರೆ, ನಿಮಗೆ ಕೊಡ್ತಾ ಇದೀನಿ ತಗೊಳ್ಳಿ ಇಂತ ಆಭರಣಗಳನ್ನೆಲ್ಲ ಕೊಟ್ಬಿಟ್ಟಿದ್ದೆ ಅಂತ. ದಾನಿ ಅಂತ ಅಂದ್ರೆ ಆಧುನಿಕವಾಗಿ ಇದ್ದಂತ ಒಬ್ಬ ದಾನ ಚಿಂತಾಮಣಿಯ ಕೊಡಗಿನ ಗೌರಮ್ಮನವರು. ಕಂಬನಿ ಮತ್ತು ಚಿಗುರು ಅಂತ ಅವರ ಕಥಾ ಸಂಕಲನ, ಬಹಳ ಒಳ್ಳೆಯ ಕೃತಿ ಸರ್ ಅದು. ನೋಡಿ, ಕೊಡಗಿನ ಮಹಾರಾಜರ ಕುರಿತು ಕೊನೆಯ ದೊರೆ ಚಿಕ್ಕವೀ ರಾಜೇಂದ್ರನ ಬಗ್ಗೆನೆ ಕಾದಂಬರಿ ನಮ್ಮ ಮಾಸ್ತಿಯವರು ಒಂದು ಕಾದಂಬರಿಗೆ ಬರ, ಅದಕ್ಕೆ ಅವರ ಜ್ಞಾನಪೀಠ ಪ್ರಶಸ್ತಿ ಕೂಡ ಸಮಗ್ರ ಸಾಹಿತ್ಯ ಅಂತ ಮಾಡಿದ್ರು. ಹಾಗಾಗಿ ನಮಗೆ ಮಾಸ್ತಿಯವರಿಗೆ 1983 ಬಂದ ಜ್ಞಾನಪೀಠದ ಪ್ರಶಸ್ತಿ ನಂತರ ಉಳಿದ ಎಲ್ಲರಿಗೂ ಕೂಡ ಸಮಗ್ರ ಸಾಹಿತ್ಯ ಅಂತಲೇ ಪರಿಗಣಿಸಿದ್ರು. ಸರಿ, ಈಗ 8 ಜನಕ್ಕೆ ಜ್ಞಾನಪೀಠ ಪ್ರಶಸ್ತಿ ಬಂತಲ್ಲ, ಅವರೊಬ್ಬೊಬ್ಬರ ಬಗ್ಗೆ ಒಂದೆರಡು ಮಾತಾಡೋದಾದ್ರೆ ಸರ್, ಕುವೆಂಪು ಅವರ ಬಗ್ಗೆ ಮಾತಾಡಬೇಕು. ರಾಜ್ಯೋತ್ಸವ ಬಗ್ಗೆ ಕುವೆಂಪು ಅವರನ್ನ ನಾವಂತೂ ಶತಮಾನದ ಕವಿ, ರಾಷ್ಟ್ರ ಕವಿ ಎಲ್ಲ ಕರಿತಿದ್ವಿ. ಕನ್ನಡದ ಪ್ರಕೃತಿಯ ಕವಿ ಅಂತ ಕರಿತಿದ್ವಿ. ಕನ್ನಡದ ವರ್ಡ್ ಸ್ವರ್ತ್ ಅಂತ ಕರೆದ್ರೆ ಕೆಲವರು ಏ ಕನ್ನಡದ ವರ್ಡ್ ಸ್ವರ್ತ್ ಅಂದ್ರೆ ಕಡಿಮೆ ಆಗುತ್ತೆ ಅಂತಾರೆ. ಅಂದ್ರೆ ಅವ್ರು ಬೇಕಾದ್ರೆ ವರ್ಡ್ ಸ್ವರ್ತ್ ಇಂಗ್ಲಿಷ್ ನ ಕುವೆಂಪು ಅಂತ ಕರೆದ್ಕೊಳ್ಳಿ. ಅಂದ್ರೆ ವರ್ಡ್ ಸ್ವರ್ತ್ ಗಿಂತ ಪ್ರಕೃತಿಯನ್ನ ಕುರಿತು ತಮ್ಮ ಭಾವನೆಗಳನ್ನ ವ್ಯಕ್ತಪಡಿಸುವುದರಲ್ಲಿ ಅವರು ಯಾರು, ನಮ್ಮ ಕುವೆಂಪು ಅವರು, ಅವರಿಗಿಂತ ಅವರನ್ನು ಮೀರಿಸ್ತಕ್ಕಂಥದ್ದು ಸರ್ ಅವರ ಕವಿತೆಗಳಲ್ಲಿ ಅಥವಾ ಅವರ ಕಾದಂಬರಿ, ಪ್ರಾದೇಶಿಕ ಕಾದಂಬರಿಗಳೇನಿವೆ ತಾವು ಗಮನಿಸಿದಿರಿ, ಆ ಬಾ ಪಾಲ್ಗುಣ ರವಿ ದರ್ಶನಕ್ಕೆ ಆಗ್ಬಹುದು, ದೇವರು ರುಜು ಮಾಡಿದನು ಆಗ್ಬಹುದು, ಕಬ್ಬಿಗರ ಬುಟ್ಟಿ ಕಬ್ಬಿಗರ ಬುಟ್ಟಿ ಪಕ್ಷಿಕಾಶಿಯಿಂದ ಅವ್ರು ಬರೆದಿರ್ತಕ್ಕಂತಹ ಕಾದಂಬರಿಗಳು, ಕತೆಗಳು ಮತ್ತು ಇಡೀ ಎಲ್ಲಾ ನಾವು ಈ ಸಂದರ್ಭದಲ್ಲಿ ನೆನಪಿಸ್ಕೋಬೇಕು, ಕನ್ನಡ ಸಾಹಿತ್ಯದಲ್ಲಿ ಯಾವ ಯಾವ ಪ್ರಕಾರಗಳಿವೆಯೋ ಎಲ್ಲಾ ಪ್ರಕಾರಗಳಲ್ಲಿಯೂ ಸಾಹಿತ್ಯ ಕೃಷಿ ಮಾಡಿರ್ತಕ್ಕಂಥವ್ರು ಕುವೆಂಪು ಅವರು. ಕೆಲವು ಸಾಹಿತಿಗಳು ಕೆಲವು ಪ್ರಕಾರಗಳಿಗೆ ಮಾತ್ರ ಬದ್ಧರಾಗಿರ್ತಾರೆ. ಈ ಉದಾಹರಣೆಗೆ ನಮ್ಮಲ್ಲಿ ಯಾರೊಬ್ಬರು ಶಿವರಾಮ ಕಾರಂತರು ಕಾದಂಬರಿಗಳನ್ನ ಬರೀತಾರೆ, ಕವಿತೆಗಳನ್ನ ಬರೀಲಿಲ್ಲ. ಅದೇ ನಮ್ಮ ಗಿರೀಶ್ ಕಾರ್ನಾಡ್ ನಾಟಕಗಳನ್ನ ಬರೀತಾರೆ, ಕವಿತೆಗಳನ್ನ ಬರೀಲಿಲ್ಲ. ಆದ್ರೆ ಕುವೆಂಪು ಕವಿತೆ, ನಾಟಕ, ಪ್ರಬಂಧ ಎಲ್ಲಾ ರೀತಿಯ ಪ್ರಕಾರಗಳಲ್ಲಿಯೂ ಸಾಹಿತ್ಯ ಕೃಷಿ ಮಾಡಿದ್ದಾರೆ. ಅವರ ಪಕ್ಷಿಕಾಶಿ, ಕೊಳಲು, ಪಾಂಚಜನ್ಯ, ಪ್ರೇಮ ಕಾಶ್ಮೀರ, ಪೋಗಿಲೆ ಮತ್ತು ಸೋವಿ ಇವೆಲ್ಲ ಕವನ ಸಂಕಲನಗಳು ಏನಿವೆ. ನಾವು ಕನ್ನಡಿಗರು ಇಂತ ಒಳ್ಳೊಳ್ಳೆಯ ಕೃತಿಗಳನ್ನ ಸಂಗ್ರಹಿಸಿ ಇಟ್ಕೋಬೇಕಾಗ್ತದೆ. ಶತಮಾನದ ಕವಿ 1904 ಹಿಡಿದು 1994 ಬದುಕಿದಂತ, ಇಡೀ 20ನೇ ಶತಮಾನದ ಆದಿ ಮೊದಲ ದಶಕದಿಂದ ಕೊನೆಯ ದಶಕದವರೆಗೂ ಬದುಕಿದಂತ ಪಂಪನಿಂದ ಕುವೆಂಪು. ಹೌದು ಹೌದು ಸರ್, ನಿಜಕ್ಕೂ ನಾವೆಲ್ಲ ಹೆಮ್ಮೆ ಪಡಬೇಕಾದಂತಹ ಕನ್ನಡದ ಶ್ರೇಷ್ಠ ಕವಿ ಅವರು. ಅವರನ್ನು ಬಿಟ್ಟರೆ ನಾನು ಬೇಂದ್ರೆಯವರನ್ನ ನನಗೆ ತುಂಬಾ ಇಷ್ಟವಾಗುವಂತಹ ಕವಿ, ನಾಕುತಂತಿಯ ಕವಿ ಏನಿದ್ದಾರೆ ಅವರನ್ನು ವರಕವಿ ಅಂತ ಕರಿತೀವಿ, ಶಬ್ದ ಗಾರುಡಿಗ ಅಂತ ಕರಿತೀವಿ, ಸಾವಿರದ ವರಕವಿ. ನಿಮ್ಗೆಲ್ಲ ಗೊತ್ತಿದೆ ಶಬ್ದಗಳ ಬಗ್ಗೆ ಚಮತ್ಕಾರ ಮಾಡ್ತಾ ಇದ್ರು. ಅವರ ನಾಕುತಂತಿ ಆಗ್ಬಹುದು, ಗಂಗಾವತರಣ, ನಾದಲೀಲೆ, ಸಖಿಗೀತ, ಉಯ್ಯಾಲೆ, ಇವೆಲ್ಲವೂ ಕೂಡ ನಾವು ಅವರ ಕವನ ಸಂಕಲನಗಳಿಗೆ ಜ್ಞಾನಪೀಠವನ್ನ ಪಡ್ಕೊಂಡಿದ್ದೀವಿ. ನೋಡಿ, ಬೇಂದ್ರೆ ಬರೆದಿರತಕ್ಕಂತ ಗೀತೆ ಇದೆಯಲ್ಲ, ಯಾವುದೋ ಯುಗಾದಿ, ಈಗ ಯುಗಾದಿ ಕಳೆದರು, ಯುಗಾದಿ ಮರಳಿ ಬರುತ್ತಿದೆ, ಸಾಹಿತಿಗಳ ಕೊಡುಗೆ ಇದೆ ಎಲ್ಲವೂ ತಮಗೆ ನೆನಪು. ಹೌದೌದು, ಯುಗ ಯುಗಾದಿ ಕಳೆದರು, ಯುಗಾದಿ ಮರಳಿ ಬರುತ್ತಿದೆ ಅಂತ. ಆಮೇಲೆ ಅವರ ಗಂಗಾವತರಣದಲ್ಲಿ ಬರೆದಿರ್ತಕ್ಕಂತ ಇಳಿದು ಬಾತ ಇಳಿದು, ಅದು ಕೂಡ ಚಲನಚಿತ್ರ ಗೀತೆಯಾಗಿ ಪ್ರಸಿದ್ಧ. ಆಮೇಲೆ ಕುವೆಂಪುರವರ ಒಂದು ಗೀತೆ ಮಿಸ್ಲೀಲಾವತಿಯಲ್ಲಿ, ದೋಣಿ ಸಾಗಲಿ ಮುಂದೆ ಹೋಗಲಿ. ನೋಡಿ, ಎಷ್ಟು ಸೊಗಸಾಗಿದೆ. ನಾನು ಇತ್ತೀಚಿನ ಚಲನಚಿತ್ರ ಸಾಹಿತಿಗಳಲ್ಲಿ ನಾನು ವಿನಂತಿ ಮಾಡ್ತೇನೆ, ನಿರ್ದೇಶಕರಲ್ಲಿ ದಯವಿಟ್ಟು ಕನ್ನಡ ಸಾಹಿತ್ಯದಲ್ಲಿ ಎಲ್ಲವೂ ಅಡಗಿದೆ, ಇಂತಹ ಗೀತೆಗಳನ್ನು ಬಳಸ್ಕೊಳ್ಳಿ, ವಚನಗಳನ್ನು ಬಳಸ್ಕೊಳ್ಳಿ, ಕೀರ್ತನೆಗಳನ್ನು ಬಳಸ್ಕೊಳ್ಳಿ, ಜನಪದ ಗೀತೆಗಳನ್ನ ಬಳಸ್ಕೊಳ್ಳಿ. ಬಿಎಂಸಿ ಅವರು ಹೇಳಿದ ಮಾತು, ಜನವಾಣಿ ಬೇರು, ಕವಿವಾಣಿ ಹೂವು. ನಮ್ಮ ಇವತ್ತಿನ ಕವಿಗಳು ಬರೀತಾ ಇದಾರೆ ಸರಿ, ಅದು ಜನಪದವನ್ನ ಮೊದಲು ನಾವು ಸಂಸ್ಕೃತ ಜನಪದ ಸಂಭಾಷಣೆ ಬರೆಯುವಾಗ ಅವರು ಗಾದೆಗಳನ್ನ ಬಳಸ್ಲಿ, ಗಾದೆಗಳನ್ನ ಬಳಸ್ತಕ್ಕಂಥ. ಈಗ ಹೊಟ್ಟೆಗಿಟ್ಟಿಲ್ಲ, ಜುಟ್ಟಿಗೆ ಮಲ್ಲಿಗೆ ಹೂವು, ಇದ್ದಂಗ ಹೇಳಿದ್ರೆ ಸಿದ್ದಪ್ಪನ ಸಿಡ್ಲೊಡಿತು. ನೀವು 10 ಮಾತು ಹೇಳೋದ್ರ ಬದಲು ಒಂದು ಕನ್ನಡದ ಗಾದೆಗಳು, ಒಗಟುಗಳು, ಕನ್ನಡ ಸಾಹಿತ್ಯದ ಸಂಪತ್ತು, ಜನಪದ ಗೀತೆಗಳು, ಲಾವಣಿಗಳು ಅಲ್ವೇ, ಲಾವಣಿಗಳು ಎಷ್ಟು ಸೊಗಸಾಗಿರ್ತಕ್ಕಂತ ಲಾವಣಿಗಳಿದೆ ಕರ್ನಾಟಕದಲ್ಲಿ. ಇನ್ನು ಸ್ವಲ್ಪ ಗಂಭೀರವಾಗಿ ಇದ್ರ ಬಗ್ಗೆ ಮಾತಾಡೋದಾದ್ರೆ, ಕನ್ನಡ ಸಾಹಿತ್ಯ
ಪಂಪನಿಂದ ನೀವು ಹೇಳಿದ್ದಕ್ಕೆ ಪಂಪನಿಂದ ಕುವೆಂಪುವರೆಗೆ ಬಹಳ ಅಮೂಲ್ಯವಾದಂತಹ ಸಾಹಿತ್ಯವನ್ನ ಅತ್ಯಪೂರ್ವವಾದ ಸಂದೇಶಗಳ ಮೂಲಕ ಕೊಟ್ಟಿದೆ. ಸುಮ್ಮನೆ ಯಾರೋ ತಮ್ಮ ಪ್ರತಿಭೆಯನ್ನ ಹೇಳ್ಕೋಬೇಕು ಕವಿತೆಗೋಸ್ಕರ ಕವಿತೆ ಅಂತ ಬರಲಿಲ್ಲ, ಅವರೆಲ್ಲರೂ ಕೂಡ ತಮ್ಮ ಏನದು ಸಂದೇಶಗಳನ್ನ ಕೊಟ್ಟಿದ್ದಾರೆ. ಈಗ ತಾವು ಹೇಳಿದಂತೆ ಜ್ಞಾನಪೀಠ ಪಡೆದಂತಹ ಮತ್ತೊಬ್ಬರು ಶಿವರಾಮ ಕಾರಂತರು, ಅವರನ್ನ ನಾವು ನೋಡ್ತಾ ಹೋದ್ರೆ ಸುಮಾರು 40-42ಕ್ಕೂ ಹೆಚ್ಚು ಕಾದಂಬರಿಗಳನ್ನ ಕೊಟ್ಟಿದ್ದಾರೆ. ಅವರ ಮೂಕಜ್ಜಿಯ ಕನಸುಗಳು ಮಾತ್ರ ಅಲ್ಲ, ಅಳಿದ ಮೇಲೆ ಆಗೋದು, ಸರಸಮನ ಸಮಾಧಿ, ಒಳ್ಳೆಯ ಸರಳವಾಗಿ ಅವರು ಮಂಗಳೂರು ಕನ್ನಡವನ್ನ ಬಳಸಿಕೊಂಡ್ರು ಕೂಡ, ಕರಾವಳಿಯ ತೀರದ ಒಬ್ಬ ಸಾಹಿತಿ ಆಗಿದ್ರು ಕೂಡ ಅತ್ಯಂತ ಸರಳವಾದ ರೀತಿಯಲ್ಲಿ ಕಾದಂಬರಿಗಳನ್ನ ಕಟ್ಟಿಕೊಟ್ಟಿದ್ದಾರೆ. ನಮಗೆ ನಾಲ್ಕನೆಯವರು ನಮ್ಮ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ರವರು, ಅವರ ಚಿಕ್ಕವೀರ ರಾಜೇಂದ್ರ ಆಗ್ಬೋದು, ಕಾಕನಕೋಟೆ ಆಗ್ಬೋದು, ನೀವು ನೆನೆಸ್ಕೊಳ್ತೀರಾ ಚಲನಚಿತ್ರ ಆಗಿದೆ ಕಾಕನಕೋಟೆ ಆಗ್ಬೋದು, ಕಾಳಿಕೋಟೆ, ಸುಬ್ಬಣ್ಣ, ನಾಟಕ ಮತ್ತು ಕಾದಂಬರಿಗಳನ್ನ ಸಾಹಿತಿ, ಇವೆಲ್ಲ ಕನ್ನಡಕ್ಕೆ ಒಳ್ಳೆಯ ಕೃತಿಗಳನ್ನ ಕೊಟ್ಟಿದ್ದಾರೆ. ಇನ್ನು ವಿಕ್ರು ಗೋಕಾಕ್ ಅವರು, ಅವರ ಭಾರತ ಸಿಂಧು ರಶ್ಮಿ ಮಾತ್ರ ಅಲ್ಲ, ಅವರ ಸಮುದ್ರ ಗೀತೆಗಳು ಆಗ್ಬಹುದು. ಆ ಅಂದ್ರೆ ವಿಕ್ರು ಗೋಕಾಕ್ ಅವರು, ಅದ ನಂತರ ಬರ್ತಾರೆ ನಮ್ಮ ಯುವರ ಅನಂತಮೂರ್ತಿ ಅವರು, ನಮ್ಮ ಸಂಸ್ಕಾರ ಭವ, ಭಾರತೀಪುರ, ಘಟಶ್ರಾದ್ದ, ಇಂತಹ ಕೃತಿಗಳನ್ನ ಕೊಟ್ಟಿದ್ದಾರೆ. ನಮ್ಮ ಗಿರೀಶ್ ಆಮೇಲೆ ಇವನ್ ನಮ್ಮ ಯಾರು ಅನಂತಮೂರ್ತಿ ಅವರ ಕೃತಿಗಳನ್ನ ಐಎಎಸ್ ಐಪಿಎಸ್ ಸ್ಟಡಿಗೆ ಇಟ್ಟಿದ್ದಾರೆ, ಟೆಕ್ಸ್ಟ್ ಬುಕ್ ಗಳನ್ನ ಇಟ್ಟಿದ್ದಾರೆ. ಅದು ಅದು ನಾನು ಐಎಎಸ್ ಎಕ್ಸಾಮ್ ತೆಗೆದುಕೊಂಡಾಗ ಅಭ್ಯಾಸ ಕೇಂದ್ರ ಲೋಕಸೇವಾ ಆಯೋಗದಲ್ಲಿ ಅದಿದೆ. ಅದು ನೋಡಿ, ಆಮೇಲೆ ಕಾದಂಬರಿಯಿಂದ ಕೂಡಲೇನೆ ನೀವು ಜ್ಞಾನಪೀಠ ಪ್ರಶಸ್ತಿ ವಿಜೇತರನ್ನ ಮುಂದುವರಿಸಿ ಎಸ್ ಎಲ್ ಭೈರಪ್ಪನವರನ್ನು ನಾವು ಜ್ಞಾಪಿಸ್ಕೋಬೇಕು ಖಂಡಿತ ಅಲ್ವಾ. ಅವರ ಅವರ ಕಾದಂಬರಿಗಳು ಈ ನಾವ್ ಏನ್ ಮಾತಾಡ್ತೀವಿ, ನವೋದಯ ನವ್ಯ ಅಂತ ಯಾವ ಹಣೆಪಟ್ಟಿಗೂ ಸಿಲುಕದೇ ಇರತಕ್ಕಂತಹ ಎಲ್ಲಾ ರೀತಿಯ ಸಾಹಿತ್ಯದ ಧೋರಣೆಗಳನ್ನ ಹೊಂದಿರತಕ್ಕಂಥವ್ರು. ಅವರಲ್ಲಿ ಬಂಡಾಯ ಪ್ರಜ್ಞೆಯೂ ಇದೆ, ಈ ಕಡೆ ನವ್ಯ ನವೋದಯ ಪ್ರಜ್ಞೆಯೂ ಇದೆ. ಅಂದ್ರೆ ಸಾಹಿತ್ಯವನ್ನ ಸಾಂಕೇತಿಕವಾಗಿ ಕೊಡಬೇಕು ಅನ್ನೋ ಅರ್ಥದಲ್ಲಿ ಬಂದಂತಹ ಅಡಿಗರ ಸಾಹಿತ್ಯ ಇದೆ, ಅದರಿಂದ ಅವರೇನು ಪ್ರಭಾವಕ್ಕೊಳಗಾಗಿಲ್ಲ. ಆದ್ರೆ ಅವರಲ್ಲಿಯೂ ಕೂಡ ಸಾಂಕೇತಿಕವಾದಂತಹ ಅಭಿವ್ಯಕ್ತತೆ ಕಂಡು ಬರ್ತದೆ. ಈಗ ಕಾರ್ನಾಡವರೆಗೆ ಬಂದ್ವಿ, ಈಗ ಕಂಬಾರರ ಬಗ್ಗೆ ಒಂದೆರಡು ಕಂಬಾರರ ಬಗ್ಗೆ ಮತ್ತೆ ಕಾರ್ನಾಡರವರ ನಾಟಕಗಳು ಅಂತ ನಮಗೆ ಗೊತ್ತೇ ಇದೆ. ಅದು ನಾಗಮಂಡ, ಓ ನೀವು ಅಲ್ಲಿ ಮತ್ತೆ ಚಲನಚಿತ್ರ ಆಗಿದೆ, ಅದ್ಭುತವಾದಂತಹ ಒಂದು ಚಂದ್ರಶೇಖರ ಕಂಬಾರ ನಟರು ಹೌದು, ನಿರ್ದೇಶಕರು ಹೌದು, ಗಿರೀಶ್ ಕಾರ್ನಾಡರವರ ನಾಗಮಂಡಲ, ತಲೆದಂಡ, ಈ ನಾಟಕಗಳು ಏನಿದಾವೆ, ನಮ್ಮ ಯಯಾತಿ ಪಠ್ಯಪುಸ್ತಕದಲ್ಲಿ ಬಂದಿದೆ, ಇದೆಲ್ಲ ಬಹಳ ಕನ್ನಡದ ಶ್ರೇಷ್ಠ. ಬಸವೇಶ್ವರ ಕುರಿತಂತ ನಾಟಕ ಬರೆದಿದ್ದಾರಲ್ಲ ತಲೆದಂಡ ಅಂತ, ಆಮೇಲೆ ಸಂಕ್ರಾಂತಿ ಬೇರೆ ಇದೆ, ಸಂಕ್ರಾಂತಿ ಲಂಕೇಶ್ ಅವರು, ತಲೆದಂಡ ಸಂಕ್ರಾಂತಿ ಎರಡು ಒಂದೇ ಕಥಾವಸ್ತುವನ್ನು ಇಟ್ಕೊಂಡಿದ್ದು ಬೇರೆ ಬೇರೆ ರೀತಿಯ ಅಭಿವ್ಯಕ್ತತೆಯನ್ನು ಪಡ್ಕೊಂಡಿವೆ. ಆಮೇಲೆ ಕಂಬಾರರು, ಅವರಂದ್ರೆ ನಮ್ಮ ಜನಪದ ಸಾಹಿತ್ಯದಲ್ಲಿ ಜನಪದ ಧಾಟಿಯಲ್ಲಿ ಬರೀತಕ್ಕಂಥವ್ರು. ಈ ಸಂದರ್ಭದಲ್ಲಿ ನಮ್ಗೆ ಮರೆತು ಹೋಗ್ತಾರೆ ಕೆಲವರು, ನಮ್ಮ ಸಂತ ಶಿಶುನಾಳ ಶರೀಫ ನಮ್ಮ ಕನ್ನಡದಲ್ಲಿ ಅತ್ಯಪೂರ್ವದ ತತ್ವ ಪದಗಳನ್ನ ಕೊಟ್ಟರು. ಹೌದು, ನಾವಿದು ಎಲ್ಲರನ್ನೂ ಕುರಿತು ಮಾತನಾಡಲಿಕ್ಕೆ ಸಮಯಾವಕಾಶ ಆಗ್ತಾ ಇಲ್ಲ. ಕಡ್ಕೊಂಡು ಬಡಿವಾಳಪ್ಪನವರು ಸಂತ ಕರ್ನಾಟಕದ ಕಬೀರ, ಯಾರನ್ನಾದ್ರೂ ಕೆಲವರನ್ನ ಮರ್ತಿದ್ದೀವಿ ಅಂದ್ರೆ ಸಮಯಾವಕಾಶದ ಕೊರತೆಯಿಂದ ಸಮಯ ಹೋಗ್ತಾ ಇದೆ. ಹೌದು, ಇವತ್ತು ಆಧುನಿಕವಾಗಿ ತಾವು ಕೂಡ ಪದ್ಯಗಳನ್ನ ಬರೀತಾ ಇದ್ದಾರೆ. ನನಗೆ ನಮ್ಮ ಪಂಪನಿಂದ ಕುವೆಂಪುವರೆಗೆ ಅಷ್ಟೇ ಅಲ್ಲ, ಇವತ್ತು ಚಿಕ್ಕ ಹೆಜ್ಜೆ ಮಹದೇವ್ ಅವರು ಕೂಡ ಕನ್ನಡಕ್ಕೆ ತಮ್ಮದೇ ಆದ ಕವಿತೆಗಳ ಮೂಲಕ ತಮ್ಮ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ, ನಟನೆಯ ಮೂಲಕ ಕೂಡ. ವೀಕ್ಷಕ ಬಂಧುಗಳೇ, ಇವತ್ತು ನಾವು ಬಸವ ವಾಹಿನಿಯ ಮೂಲಕ 64ನೆಯ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತಿರುವ ಈ ಸುಸಂದರ್ಭದಲ್ಲಿ ಚಿಕ್ಕ ಹೆಜ್ಜೆಯ ಮಹದೇವ ಎನ್ನುವಂತಹ ನನ್ನ ಆತ್ಮೀಯ ಮಿತ್ರರಿಗೂ ನಿಮಗೂ ನಾನು ಈ ಸಂದರ್ಭದಲ್ಲಿ 64ನೆಯ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ, ಮತ್ತೊಮ್ಮೆ ನೀವೆಲ್ಲರೂ ಕೂಡ ಬಸವ ವಾಹಿನಿಯ ನಿರಂತರವಾಗಿ ವೀಕ್ಷಿಸುತ್ತೀರಿ, ಬಸವ ವಾಹಿನಿ ಸಂಸ್ಕಾರದ ಬೆಳಕು ಎಂಬುದನ್ನು ಗಮನಿಸಿ ಅಂತ ಹೇಳ್ತಾ ಮತ್ತೊಮ್ಮೆ ಶುಭಾಶಯಗಳನ್ನು ತಿಳಿಸ್ತೇನೆ. ಶರಣು ಶರಣಾರ್ಥಿಗಳು. ಬಡ ಇಷ್ಟು ಹೊತ್ತು ನಾವು ಮತ್ತು ಜಗದೀಶ್ ಅವರು ಬಹಳ ಒಳ್ಳೆ ಚರ್ಚೆಯನ್ನು ಕನ್ನಡ ನಾಡು ನುಡಿ ನೆಲ ಜಲ ಇತಿಹಾಸ ಕವಿಗಳು ಸಾಹಿತ್ಯ ಎಲ್ಲವನ್ನು ಕೂಡ ಚರ್ಚೆ ಮಾಡಿದ್ವಿ. ದಯವಿಟ್ಟು ಕನ್ನಡಕ್ಕೆ ಎಲ್ಲೇ ಕುತ್ತು ಬಂದಾಗ ಕನ್ನಡಿಗರು ಕನ್ನಡಕ್ಕೆ ಹೋರಾಡು, ಕನ್ನಡದ ಕಂದ ಕನ್ನಡವ ಕಾಪಾಡು ನನ್ನ ಆನಂದ, ಇದನ್ನು ನೆನಪಲ್ಲಿ ಇಟ್ಕೊಳ್ಳೋಣ, ಕನ್ನಡವನ್ನು ಕಲಿಸೋಣ, ಕನ್ನಡದಲ್ಲಿ ಮಾತಾಡೋಣ. ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ, ದಯವಿಟ್ಟು ಕನ್ನಡದಲ್ಲಿ ಸಹಿ ಮಾಡಿ. ಇವತ್ತು ನವೆಂಬರ್ 1ನೇ ತಾರೀಕಿಂದ ಒಂದು ನಿರ್ಧಾರಕ್ಕೆ ಬನ್ನಿ, ಕನ್ನಡದಲ್ಲಿ ಎಲ್ಲ ಸಿಗ್ನೇಚರ್ ಅಥವಾ ಸಹಿಯನ್ನು ಮಾಡ್ತಕ್ಕಂಥದ್ದನ್ನು ತಾವು ಅಭ್ಯಾಸ ಮಾಡ್ಕೋಬೇಕು, ರೂಢಿ ಮಾಡ್ಕೋಬೇಕು ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನು ಹೇಳ್ತೇವೆ. ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ. ನಮಸ್ಕಾರ.